नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। गांधार देशद सुबलन मगळु गांधारियन्न तंदुकोंड भीष्म आ तंदे तन्न मगळन्नु कोडुवाग अचक्षुरिति तत्रासीत् शकुनिगे इष्ट इरलिल्ल कण्णिल्देद्दवनु कोड्ता इद्दारल्ल अंत आद्रे तंदे सुबल कुलं ख्यातिंच वृत्तंच बुद्ध्याच प्रसमीक्षसः ओळ्ळे कुलक्के होग्ता इद्दाळे ರಾಣಿ ಆಗ್ತಾಳೆ ಚಕ್ರವರ್ತಿನಿ ಆಗ್ತಾಳೆ ಎನ್ನುವ ಭಾವನೆಯಿಂದ ಕೊಟ್ಟ. ಆದ್ದರಿಂದ ವಿವಾಹ ಆ ಗಾಂಧಾರಿಯ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯಿತು ಅಂತ ಹೇಳುವುದಕ್ಕೆ ಅವಕಾಶವಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ಳು. ನಾಭ್ಯಸೂಯಾಂ ಪತಿಮಹಂ ಇತ್ಯೇವಂ ಕೃತನಿಶ್ಚಯ ಪತಿವ್ರತ ಅಪರಾಯಣ. ಬೇರೆ ಪುರುಷರನ್ನು ನೋಡಿದರೆ ಕುರುಡು ಗಂಡನ ಬಗೆಗೆ ತಿರಸ್ಕಾರ ಬರಬಹುದು ಅನ್ನೋ ಭಾವನೆಯಿಂದ ಒಂದು ರೇಷ್ಮೆ ವಸ್ತ್ರವನ್ನು ಅನೇಕ ಸಲ ಮಡಿಸಿ ಬಹುಗುಣಂ ತದಾ ಕೃತ್ವ, ಬಹುಗುಣ ಅಂದರೆ ಅನೇಕ ಸಲ ಫೋಲ್ಡ್ಸ್, ಸೆವರಲ್ ಫೋಲ್ಡ್ಸ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅನ್ನೋದು ಇದು ಗಾಂಧಾರಿ ಮದುವೆ, ಧೃತರಾಷ್ಟ್ರ ವಿವಾಹದ ವಿಷಯ. ಎರಡನೇದಾಗಿ ವಿದುರನಿಗೆ ವಿವಾಹವಾಯಿತು. ವಿದುರ ಜಾತಿಯಲ್ಲಿ ಶೂದ್ರ ಅಂತ ಅನಿಸಿಕೊಂಡಿದ್ದರಿಂದ ಅವನಿಗೆ ಉಚಿತವಾಗಿ ಇನ್ನೊಂದು ಮಿಶ್ರಜಾತಿಯ ಕನ್ಯೆಯನ್ನು, ಇದೆಲ್ಲ ಮಹಾಭಾರತ ಕಾಲದಲ್ಲಿ ಮಿಶ್ರಜಾತಿಗಳು ಬಹಳ ಇದ್ದವು. ಪಾರಶವತ್ವಾದ್ ವಿದುರೋ ರಾಜ ಪಾಂಡುಃ ಬಭೂವ. ಪಾರಶವತ್ವಾತ್ ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವರಿಗೆ ಪಾರಶವರು ಅಂತ ಹೇಳ್ತಿದ್ರು. ಅಂಥದೇ ಒಂದು ಜಾತಿಯ ಸ್ತ್ರೀಯನ್ನು ತಂದು ಇವು ದೇವಕನ ಮಗಳು ಪಾರಶವಿ ಎಂಬುದಾಗಿ ಯಾದವ ಸ್ತ್ರೀಯಾಗಿದ್ದಳು ಅಂತ ಹೇಳ್ತಾರೆ ಬೇರೆ ಕಡೆಯಲ್ಲಿ. ವಿದುರನಿಗೆ ವಿವಾಹವಾಯಿತು. ಇನ್ನು ಪಾಂಡು ಮಹಾರಾಜನಿಗೆ ಮದುವೆ ಮಾಡತಕ್ಕಂತಹ ಪ್ರಸಂಗ. ಈಗ ನಾವು ಕುಂತಿ ಚರಿತ್ರೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ಗಮನಿಸಬೇಕಾದಂತಹ ಧರ್ಮಗಳು, ಮರ್ಮಗಳು, ಸೂಕ್ಷ್ಮಗಳು ಅಡಗಿಕೊಂಡಿವೆ. ಈ ಕುಂತಿ ಯಾರು? ಇವಳು ಯಾದವರಲ್ಲಿ ಮಹಾಪ್ರಸಿದ್ಧನಾಗಿದ್ದ ದೊರೆ ಒಬ್ಬ ಶೂರ ಎಂಬುವನಿದ್ದ. ಆ ಶೂರನ ಮಗ ವಸುದೇವ, ಅದಕ್ಕೆ ಅವನಿಗೆ ಶೌರಿ ಅಂತ ಹೆಸರಾಯಿತು. ನಾವು ಸಾಮಾನ್ಯವಾಗಿ ಕೃಷ್ಣನಿಗೆ ಶೌರಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಶೌರಿ ಮಗ ಇವನು, ಆದ್ದರಿಂದ ಇವನಿಗೂ ಶೌರಿ ಅಂತ ಮುಂದೆ ಹೆಸರು ಬಂದು ರೂಢಿಯಲ್ಲಿ ಬಂದದ್ದು ಶೌರಿಹಿ ವಿಷ್ಣು ಸಹಸ್ರನಾಮದಲ್ಲಿ ಆರೂಢವಾಯಿತು. ಆದರೆ ಮೂಲದಲ್ಲಿ ಶೌರಿ ಅಂದರೆ ವಸುದೇವ. ವಸುದೇವನಿಗೆ ಇವಳು ಅಕ್ಕ, ಕೆಲವರು ಅಕ್ಕನೋ ತಂಗಿಯೋ ಗೊತ್ತಿಲ್ಲ ಅಂತಾರೆ. ಅಗ್ರಜಾಮಥತಾಂ ಕನ್ಯಾಂ ಸ್ಪಷ್ಟವಾಗಿ ಹೇಳಿದ್ದಾರೆ ಮಹಾಭಾರತದಲ್ಲಿ. ಆ ಶೂರನಿಗೆ ಮೊದಲು ಹುಟ್ಟಿದ್ದು ಹೆಣ್ಣು ಮಗು, ಅವಳಿಗೆ ಪೃಥಾ ಎಂಬುದಾಗಿ ಹೆಸರಿಟ್ಟಿದ್ದಳು. ತುಂಬ ಖ್ಯಾತಿ ಬಂತಳು. ರೂಪೇಣ ಅಪ್ರತಿಮಾ ಭುವಿ, ನೋಡುವುದಕ್ಕೆ ತುಂಬ ಸುಂದರವಾದ ಕನ್ಯೆಯಾಗಿದ್ದಳು. ಇವಳಿಗೆ ಒಂದು ತೊಂದರೆ ಏರಿತ್ತು ಅಂದರೆ, ತಂದೆಯಾದ ಶೂರ ತನ್ನ ಸ್ನೇಹಿತನಾದ ಕುಂತಿ ಭೋಜನಿಗೆ, ಅವನಿಗೆ ಮಕ್ಕಳಿಲ್ಲದೇ ಇದ್ದ ಕಾಲದಲ್ಲಿ ದತ್ತು ಮಗಳನ್ನಾಗಿ ಕೊಟ್ಟುಬಿಟ್ಟ. ಹೆಣ್ಣು ಮಕ್ಕಳನ್ನು ದತ್ತು ಕೊಡುವ ಪದ್ಧತಿ ಇತ್ತು, ಅದು ಕುಂತಿಯ ಅನರ್ಥಕ್ಕೆ ಕಾರಣವಾಯಿತು ಎಂಬುದಾಗಿ ಕುಂತಿಯೇ ಹೇಳಿಕೊಳ್ತಾಳೆ. ಅನೇಕರು ಗೊತ್ತಿಲ್ಲ ಇದೆಲ್ಲ ಹೇಳ್ತಾಳೆ ಕುಂತಿ ಮಾತನ್ನು. ಪಾಂಡವರು ವನವಾಸಕ್ಕೆ ಹೊರಟು, ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಮುಗಿಸಿ ನಮ್ಮ ಭಾಗದ ರಾಜ್ಯವನ್ನು ಕೊಡಿ ಅಂತ ಕೇಳುವುದಕ್ಕೆ ಬಂದಾಗ ಶ್ರೀಕೃಷ್ಣ ರಾಯಭಾರವನ್ನು ಹಸ್ತಿನಾವತಿಯಲ್ಲಿ ಮಾಡುವ ಸಂದರ್ಭದಲ್ಲಿ ವಿದುರನ ಮನೆಯಲ್ಲಿ ಅಲ್ಲಿ ಒಪ್ಪಿಸಲ್ಪಟ್ಟಿದ್ದಂತಹ ಕುಂತಿಯನ್ನು ಕಂಡಾಗ ಕುಂತಿಯೊಳುವ ಮಾತುಗಳಲ್ಲಿ ಅವಳ ಒಡಲಾಳ ನಿಮಗೆ ಗೊತ್ತಾಗುತ್ತೆ. ಪಿತರಂತೇವ ಗರ್ಹೇಯಂ ನಾತ್ಮಾನಂ ನ ಸುಯೋಧನಂ ಏನಾಹಂ ಕುಂತಿ ಭೋಜಾಯ ಧನಂ ವೃತ್ತೈರಿವಾರ್ಪಿತ ಬಾಲಾಂ ಆರ್ಯಕಃ ತುಭ್ಯಂ ಕ್ರೀಡಂತೀಂ ಕಂದುಹಸ್ತಿಕಾಂ ಅದಾತ್ತು ಕುಂತಿ ಭೋಜಾಯ ಸಖೇ ಸಖೇ ಮಹಾತ್ಮನೇ ಸಾಹಂ ಪಿತ್ರಾ ಚ ನಿಕೃತ ಶ್ವಶುರೈಶ್ಚ ಪರಂತಪ ಅತ್ಯಂತ ದುಃಖಿತ ಕೃಷ್ಣ ಕಿಂ ಜೀವಿತ ಫಲಂ ಮಮ. ಒಂದು 23 ಶ್ಲೋಕದಲ್ಲಿ ಕುಂತಿಯ ತನ್ನ ಕಥೆ ಹೇಳಿಕೊಳ್ತಾಳೆ.
ನಾನು ನನ್ನ ಬೆಳೆಸಿದ್ದ ತಂದೆಯನ್ನು ನಾನು ಆಕ್ಷೇಪ ಮಾಡುತ್ತಿಲ್ಲ ಕೃಷ್ಣ. ಪಿತರಂತ್ವೇ ನಾನು ತಂದೆ ಬೆಳೆಸಿದವನು ಒಂದು ಮಾತು ಏನು ಹೇಳಬೇಕು, ಬೆಳೆಸಿದ ತಂದೆಗಿಂತ ನನ್ನ ಹಡೆದ ತಂದೆಯನ್ನು ನಾನು ಗ್ರಹಣ ಮಾಡಬೇಕಾಗಿದೆ. ದುರ್ಯೋಧನನ್ನು ಬೈದು ನನ್ನ ಮಕ್ಕಳಿಗೆ ಸೊಸೆಗೆ ಅನ್ಯಾಯವಾಯಿತು ಅಂತ ಏನು ಪ್ರಯೋಜನ? ನನ್ನ ತಂದೆ ಮಾಡಿದ ಕೆಲಸ. ಏನಾಹಂ ಕುಂತಿ ಭೋಜಾಯ ಧನಂ ವೃತ್ತೈ ವಾರ್ಪಿತ. ಕೂಡಿಟ್ಟ ಹಣವನ್ನು ಮಡಕೆ ಸಮೇತ ಒಬ್ಬನಿಗೆ ಕೊಟ್ಟು ಬಿಡುವಂತೆ, ಅಚಿತ್ ಪದಾರ್ಥವನ್ನು ಜಡ ಪದಾರ್ಥವನ್ನು ಕೊಟ್ಟು ಬಿಡುವಂತೆ, ಏನಮ್ಮ ಮಗು ಹೋಗ್ತೀಯಾ ಅಂತ ಕೇಳಿದೆ. ನಾನಿನ್ನೂ ಹೇಗಿದ್ದೆ ಅವಸ್ಥೆ, ಬಾಲಂ ಮಾಂ ಸಣ್ಣ ಹುಡುಗಿ ಲಂಗ ಹಾಕ್ಕೊಂಡಿದ್ದೆ, ಕ್ರೀಡಂತಿ ಕಂದು ಹಸ್ತಿಗಾಂ ಕೈಯಲ್ಲಿ ಚೆಂಡಿಟ್ಕೊಂಡು ಪುಟ ಪುಟ ನೆಗೆದು ಬರುವಂಥ ಆಟ ಆಡ್ತಿದ್ದಂಥ 4-5 ವರ್ಷದ ಹುಡುಗಿಯನ್ನು ದತ್ತು ಕೊಟ್ಬಿಟ್ಟ, ಎಲೆ ಅಡಿಕೆ ಮೇಲೆ ದಕ್ಷಿಣೆ ಇಟ್ಟುಕೊಡುವ ಹಾಗೆ. ಇತ್ತಾಗೆ ನನ್ನ ಹಡೆದ ತಂದೆಯ ಪ್ರೀತಿ ದಕ್ಕಲಿಲ್ಲ, ನಾನು ಸೇರಿದ ಮನೆಯ ಪ್ರೀತಿ ನನಗೆ ಅಲ್ಲಿ ದಕ್ಕಲಿಲ್ಲ. ಕುಂತಿ ಭೋಜ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ಅವನ ತಂದೆ ಅನ್ನೋ ಭಾವನೆ ನನಗೆ ಬರಲಿಲ್ಲ. ಮಕ್ಕಳು ಮಕ್ಕಳು ಅಂತ ಚಿಕ್ಕ ವಯಸ್ಸಿಂದ ಆಟ ಆಡೋದಕ್ಕೆ ಆರಂಭ ಮಾಡಿದೆ. ಆಮೇಲೆ ಯಾರು ಮನೆಗೆ ಸೇರಿಕೊಂಡೆ ನಾನು, ಆ ಮನೆಯಲ್ಲಿ ಧೃತರಾಷ್ಟ್ರಾದಿಗಳು ನನ್ನನ್ನು ಸರಿಯಾಗಿ ಪ್ರೀತಿ ಮಾಡಲಿಲ್ಲ. ನನ್ನ ಯಜಮಾನ ಚೆನ್ನಾಗಿ ನೋಡಿಕೊಂಡ, ಕೃಷ್ಣ ನಾನು ಯಾತಕ್ಕಾದರೂ ಹುಟ್ಟಿದೆ ಜೀವನದಲ್ಲಿ ಅಂತ ಎದೆ ಬಡಿದುಕೊಂಡು ತನ್ನ ಸಂಕಟವನ್ನು ಹೇಳಿಕೊಳ್ತಾಳೆ. ಅಂದರೆ ಮಹಾಭಾರತ ಕಾಲದಲ್ಲಿ ಸ್ತ್ರೀಯರ ಅನೇಕ ಮುಖ ದುಃಖಗಳನ್ನು ನಾವು ಪರಿಚಯ ಮಾಡಿಕೊಳ್ಳುವ ಪ್ರಸಂಗದಲ್ಲಿ ಕುಂತಿ ಏನು ಕಷ್ಟಕ್ಕೆ ಒಳಗಾಗಿದ್ದಳು ಅನ್ನೋದು ನಾವು ಗಮನಿಸೋದೇ ಇಲ್ಲ. ಸಾಮಾನ್ಯವಾಗಿ ಕುಂತಿ ತಪ್ಪು ಮಾಡಿದ್ದು, ಚಿಕ್ಕ ವಯಸ್ಸಲ್ಲಿ ಕರ್ಣನನ್ನು ಹಾಡಿದಳು, ಎಲ್ಲೋ ಬಿಟ್ಟುಬಿಟ್ಲು ಮಾಡಿದ್ದು, ಏಕಮುಖವಾಗಿ ಕರ್ಣನಿಗೆ ಅನ್ಯಾಯವಾಯಿತು ಅಂತ ಹೇಳ್ತೇವೆ ಹೊರತು ಕರ್ಣನಿಂದ ಏನು ಅನ್ಯಾಯವಾಯಿತು, ಕುಂತಿಗೆ ಏನು ಅನ್ಯಾಯವಾಯಿತು. ಸ್ತ್ರೀಯರ ಸ್ಥಿತಿ ಎಷ್ಟು ಶೋಚನೀಯವಾಗಿತ್ತು ಮಹಾಭಾರತ ಕಾಲದಲ್ಲಿ, ಇದು ಆಮೂಲಾಗ್ರವಾಗಿ ಪರಾಮರ್ಶೆ ಮಾಡಿ ಜನ ತಿಳ್ಕೊಳ್ಬೇಕಾದ ವಿಷಯ. ಆದ್ದರಿಂದ ಈ ಕುಂತಿ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ದತ್ತು ಹೋಗಿಬಿಟ್ಲು. ಗಂಡು ಮಕ್ಕಳನ್ನು ದತ್ತು ಕೊಡ್ತೀವಿ, ಆಸ್ತಿ ಇರ್ತದೆ, ಅದು ಸರಿ. ಹೆಣ್ಣು ಮಕ್ಕಳನ್ನು ದತ್ತಿ ಕೊಡುವುದು ಆಮೇಲೆ ಹುಟ್ಟಿದ ವಸುದೇವ ಇರಲಿ, ಆದರೆ ಅಣ್ಣ ತಂಗಿಯರಲ್ಲಿ ಪ್ರೀತಿ ತುಂಬ ಚೆನ್ನಾಗಿತ್ತು. ಈ ಕಡೆಯಲ್ಲಿ ಕುಂತಿದೇವಿಗೆ ವಿವಾಹವಾಗುವ ಪೂರ್ವದಲ್ಲಿ ನಡೆದಂಥ ಒಂದು ದುರಂತದ ಕಥೆಯನ್ನು ನಾವಿಲ್ಲಿ ನೆನೆಸ್ಕೊಡಬೇಕು. ಅದು ಕರ್ಣಜನನಕ್ಕೆ ಸಂಬಂಧಪಟ್ಟದ್ದು, ದೂರ್ವಾಸಾದಿತ್ಯ ಪ್ರಸಂಗ. ದೂರ್ವಾಸರು ಹೋದಲ್ಲೆಲ್ಲ ಒಂದು ಭಯಂಕರ ದುರಂತವನ್ನು ಮಾಡುವುದನ್ನು ನಾವು ಕೇಳಿದ್ದೇವೆ. ಮಹಾಕೋಪಿಷ್ಠ ಮಹರ್ಷಿ ರಾಮಾಯಣದ ಕಥೆಯ ಮುಕ್ತಾಯವಾಗಿದ್ದು ದುರ್ವಾಸರಿಂದ, ಕೃಷ್ಣಾವತಾರ ಮುಕ್ತಾಯವಾಗಿದ್ದು ಯಾದವ ಕಲಹದಲ್ಲಿ ದುರ್ವಾಸರಿಂದ, ಇದೇ ಮಹಾಭಾರತದಲ್ಲಿ ಪಾಂಡವರು ಕಾಡಿನಲ್ಲಿ ಅಕ್ಷಯ ಪಾತ್ರೆಯಿಂದ ಅನ್ನ ಗಿನ್ನ ತಯಾರು ಮಾಡಿಕೊಂಡು ಸುತ್ತ ನೆರೆದಿದ್ದವರಿಗೆ ಆಶ್ರಿತರಿಗೆಲ್ಲ ಅನ್ನ ಕೊಡ್ತಿದ್ದ ಪ್ರಸಂಗದಲ್ಲಿ ಅರ್ಧರಾತ್ರಿಯಲ್ಲಿ ಹೋಗಿ ಅನ್ನ ಕೊಡು ಅಂತ ಕೇಳಿ ಪರೀಕ್ಷೆ ಮಾಡಿದ್ದು ಇದೇ ದುರ್ವಾಸರೇ. ಅಂಬರೀಷನ ಮೇಲೆ ಕೃತ್ಯವನ್ನು ಮಾಟದ ಗೊಂಬೆಯನ್ನು ಮಾಡಿಬಿಟ್ಟವರು ಇವರೇ ಶ್ರೀಮದ್ ಭಾಗವತದಲ್ಲಿ ಕಥೆ. ಇವರು ಪರಮಶಿವನ ಅವತಾರ ಒಂದು ಅಂಶ ಇತ್ತು ಅಂತ ಹೇಳ್ತೇವೆ. ಪುರಾಣಾಂತರದಲ್ಲಿ ಹೇಳ್ತಾರೆ ಇವರಿಗೊಂದು ವರವಿತ್ತಂತೆ, ಕೋಪ ಹೆಚ್ಚಿದಷ್ಟು ನಿಮ್ಮ ತಪಸ್ಸು ಹೆಚ್ಚಾಗಲಿ ಅಂತ. ಇಂಥ ವರವನ್ನು ಯಾರು ಕೊಡ್ತಾರೆ ಲೋಕದಲ್ಲಿ? ಕೋಪ ಹೆಚ್ಚಾದ್ರೆ ತಪಸ್ಸು ಹಾಳಾಗಬೇಕು. ಇದು ಈ ದೂರ್ವಾಸರ ಪ್ರಸಂಗ ಹೇಗೆ ಬರ್ತದೆ? ಕುಂತಿಗೆ ಪ್ರಾಯಶಃ 7-8 ವರ್ಷ ಇರಬೇಕು, ಕನ್ಯಾವಸ್ಥೆ ಇನ್ನೂ ಇದೆ, ಪ್ರೌಢಾವಸ್ಥೆ ಇನ್ನೇನು ಬರುವ ಅವಸ್ಥೆ. ಅವಳಿಗೆ ಮಕ್ಕಳಾಗುವುದಂದ್ರೆ ಅಂತ ಗೊತ್ತಿಲ್ಲ, ಗಂಡನ ಸೌಖ್ಯ ಅಂದರೆ ಏನು ಗೊತ್ತಿಲ್ಲ. ತಾನು ಹುಟ್ಟಿದ ಮನೆಯನ್ನು ಬಿಟ್ಟು ದತ್ತಕ ಹೋದಂತಹ ಮನೆಯಲ್ಲಿ ಆಟ ಆಡಿಕೊಂಡಿದ್ದಾಳೆ. ಒಂದು ದಿವಸ ಆ ಕುಂತಿ ಭೋಜನ ಅರಮನೆಗೆ ಆತಿಥ್ಯ ಸ್ವೀಕಾರ ಮಾಡುವುದಕ್ಕೆ ಅಂತ ದುರ್ವಾಸರು ಬಂದರು. ಈ ಕಥೆಯನ್ನು ಮುಂದೆ ಹೇಳಿದ್ದಾರೆ, ಪ್ರಾರಂಭದಲ್ಲಿಯೂ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಕರ್ಣನ ಕಥೆ ಹಂಚಿದೆ 2-3 ಕಡೆಯಲ್ಲಿ, ಒಟ್ಟು ಸೇರಿಸಿಕೊಂಡು ಹೇಳ್ತೇನೆ. ಅವರು ನೋಡಿದರು 60,000-70,000 ಶಿಷ್ಯರು, ಅವ್ರದ್ದೇನು ಪರಿವಾರ ಕಡಿಮೆ ಇರಲಿಲ್ಲ. ಯಾಕೋ ಇವು ಎಲ್ಲಿ ಹೋದರೂ ಇವ್ರು ಯಾಕೆ ಬಂದ್ರಪ್ಪ ಅನ್ನೋದು ಮೊದಲನೇ ಭಾವನೆ. ಎಷ್ಟು ದೊಡ್ಡ ಚಕ್ರವರ್ತಿ ಆಗಿದ್ದರು, ಅನ್ನದಾನಾದಿಗಳಿಗೆ ತುಂಬ ಸೌಕರ್ಯವಿದ್ದವರು ಕೂಡ, ಎಲ್ಲಿ ಅಚಾತುರ್ಯ ನಡೆಯುತ್ತದೆಯೋ, ಎಲ್ಲಿ ಕೋಪ ಮಾಡಿಕೊಳ್ತಾನೆಯೋ ಈ ಮಹರ್ಷಿ, ತಪ್ಪಾಗಬಾರದಲ್ಲ, ಎಲ್ಲಿ ತಪ್ಪು ಹುಡುಕುತ್ತಾರೆಯೋ ಅನ್ನೋ ದೃಷ್ಟಿಯಿಂದ ತುಂಬ ಚಿಂತೆಗೀಡಾದ ಕುಂತಿ ಭೋಜ. ಅವರ ಶಿವಪೂಜೆಗೆ ಅನುಕೂಲ ಮಾಡಿಕೊಳ್ಳೋ ಸಲುವಾಗಿ ದುರ್ವಾಸರೇ ಕೇಳಿದ್ರು ಇವನೇ ಮಾಡಿದನೋ ನಮಗೆ ಸ್ಪಷ್ಟವಿಲ್ಲ, ಕುಂತಿಯನ್ನು ಕನ್ಯಾಮಣಿಯನ್ನು ಸೇವೆಗೆ ಅಂತ ನಿಯೋಗ ಮಾಡಿದರು.
ನೋಡಮ್ಮ ಅವ್ರಿಗೆ ಶಿವಪೂಜೆಗೆ ಬೇಕಾದ ತೀರ್ಥ ತಂದುಕೊಡು, ತುಳಸಿ ತಂದುಕೊಡು, ಬಿಲ್ಲುಪತ್ರೆ ತಂದುಕೊಡು, ಭಸ್ಮವನ್ನು ಸಿದ್ಧ ಮಾಡು, ಮಣೆ ಹಾಕು, ಕಸ ಗುಡಿಸು, ಅಡುಗೆ ಮಾಡಿಕೊಡು. ಅವರೇನು ಕೇಳಿದ್ರೆ ಇಲ್ಲ ಅನ್ನಬಾರದು. ಉಳಿದವರಿಗೆಲ್ಲ ಮನೆಯಲ್ಲಿ ಏರ್ಪಾಡು ಮಾಡ್ತೇವೆ. ಏನೂ ಗೊತ್ತಿಲ್ಲದ ಹಸುಗೂಸಿನಂತಿದ್ದ ಕುಂತಿ ಒಪ್ಪಿದಳು. ಆತಿಥ್ಯ ನಡೆಯಿತು. ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡೇ ಶಿವಪೂಜೆ ಮಾಡ್ತಿದ್ರು ದುರ್ವಾಸರು. ಇದು ಅನೇಕ ತಿಂಗಳು ನಡೆಯಿತು. ಏನೊಂದು ತಪ್ಪು ಕಾಣುವುದಕ್ಕೆ ಅವಕಾಶವಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಕುಂತಿ ಸೇವೆ ಮಾಡಿದರು. ತುಂಬ ತೃಪ್ತರಾದಂಥ ದೂರ್ವಾಸರು ಇವಳಾಗಿ ಕೇಳದೇ ಇದ್ದರೂ ಒಂದು ಮಾತು ಹೇಳಿದರು, ನೋಡು ಮಗು, ತುಂಬ ಚೆನ್ನಾಗಿ ಸೇವೆ ಮಾಡಿದ್ದೀಯೇ, ಮುಂದೆ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ, ನಿನಗೊಂದು 5 ಮಂತ್ರಗಳನ್ನು ಹೇಳಿಕೊಡ್ತೇನೆ. ಈ ಮಂತ್ರಗಳಲ್ಲಿ ದೇವತೆಗಳನ್ನು ನಿರ್ಬಂಧಪಡಿಸಿ ನಿನ್ನೆದುರಿಗೆ ತಂದು ಹಾಜರುಪಡಿಸುವ ಶಕ್ತಿ ಉಂಟು, ಬಲಾತ್ಕಾರ ಮಾಡುವ ಶಕ್ತಿ ಉಂಟು. ಅಭಿಚಾರಾಭಿಸಂಯುಕ್ತಂ ಅಬ್ರವೀಚ್ಚೈವತಾಂ ಮುನಿಃ ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ತಸ್ಯ ಪ್ರಸಾದೇನ ಪುತ್ರಸ್ತವ ಭವಿಷ್ಯತಿ. ಅಭಿಚಾರ ಅಂತ ಹೇಳ್ತೆ. ವೇದೋಕ್ತವಾದ ಹೋಮಗಳು ನಿತ್ಯಕರ್ಮ, ನೈಮಿತ್ತಿಕ ಕರ್ಮ, ನಿಷಿದ್ಧ ಕರ್ಮ, ಇಷ್ಟಕರ್ಮ, ಹೀಗೆಲ್ಲ ವಿಭಾಗ ಮಾಡುತ್ತೆ. ಬಿಡದೇ ಮಾಡಬೇಕಾದ ನಿತ್ಯಕರ್ಮ. ಪ್ರಾಸಂಗಿಕವಾಗಿ ಬರುವಂತಹ ಹಬ್ಬ ಹರಿದಿನಗಳಲ್ಲಿ ಮಾಡುವ ವಿಶೇಷ ಪೂಜೆಗಳು ನೈಮಿತ್ತಿಕ, ನಿಷಿದ್ಧ ಮಾಡಬಾರದ್ದು. ಅದರಲ್ಲಿ ಈ ಅಭಿಚಾರಿಕ ಸೇರುತ್ತೆ. ಅಭಿಚಾರ ಅಂದರೆ ಬಲಾತ್ಕಾರ ಮಾಡುವುದು. ಮಂತ್ರಗಳಿಗೆ ಶಕ್ತಿ ಉಂಟು. ಆ ಶಕ್ತಿಯನ್ನು ದುರುಪಯೋಗಪಡಿಸಿ ಅಕಾಲದಲ್ಲಿ ಒಂದು ದೇವತೆಯನ್ನು ಬಲಾತ್ಕಾರವಾಗಿ ಯಜ್ಞಕ್ಕೆ ಕರೆಯುವುದು, ಇವೆಲ್ಲ ಪುತ್ರಕಾಮೇಷ್ಟಿಯು ಇದರಲ್ಲೇ ಸೇರುತ್ತೆ. ಮಕ್ಕಳಿಲ್ಲದೇ ಇದ್ದವನೊಬ್ಬ ಮಕ್ಕಳಾಗಬೇಕು, ಹೇಗಾದರೂ ಹಠಕ್ಕೆ ಬಿದ್ದು ಒಂದು ದೇವತೆಯನ್ನು ವಶ ಮಾಡಿಕೊಳ್ಳುವುದು. ಇದು ಜರಾಸಂಧ ಹುಟ್ಟಿದ್ದು ಅದೇ ಕ್ರಮದಲ್ಲಿ. ಒಳ್ಳೆಯ ದೇವತೆಯು ಒಳ್ಳೆಯ ಋಷಿಯೂ ಆಗಿದ್ದರೆ ಅಭಿಚಾರ ಒಂದು ರೀತಿಯಲ್ಲಿ ಒಳ್ಳೆಯದಾಗಬಹುದು. ದಶರಥನಿಗೆ ರಾಮಚಂದ್ರ ಸ್ವಾಮಿ ಹುಟ್ಟಿದ ಹಾಗೆ. ಇದೆಲ್ಲ ಅಥರ್ವೇದೀಯ ಪ್ರಯೋಗಗಳು. ಅಭಿಚಾರದಲ್ಲಿ ತುಂಬ ಮುಂದುವರೆದಿದ್ದವರು ದುರ್ವಾಸರು. ಅಭಿಚಾರಾಭಿಸಂಯುಕ್ತಂ, ಈ ಮಂತ್ರಗಳಿಗೆ ಅಂತಹ ಬಲಾತ್ಕಾರ ಶಕ್ತಿ ಇದೆ. 5 ಮಂತ್ರ ಕೊಡ್ತೇನೆ. ನೀನು ವಿವಾಹವಾದ ಮೇಲೆ ಯಾವ್ಯಾವ ದೇವತೆಯನ್ನು ನೀನು ಬಯಸ್ತೀಯೋ ಅವರನ್ನು ಕರೆದರೆ ಅವರು ಬಂದು ನಿನ್ನನ್ನು ಸಂಗಮಿಸಿ ಪುತ್ರಸ್ತವ ಭವಿಷ್ಯತಿ, ಆ ದೇವತೆ ಅಂಶದಿಂದ ನಿನಗೆ ಮಕ್ಕಳು ಉಂಟಾಗ್ತಾರೆ ಅಂತ ಕೊಟ್ಟರು. ನಾವು ಇಷ್ಟೊತ್ತು ಹೇಳಿದವು ಶಾಪದಿಂದ ಮಹಾಭಾರತ ಕಥೆ ಶುರುವಾಗುತ್ತೆ, ಶಾಪದಲ್ಲಿ ಮುಕ್ತಾಯವಾಗುತ್ತೆ ಅಂತ. ಈ ವರವೆಂಬುದು ಶಾಪವಾಗುವಂಥ ಪ್ರಸಂಗ ಎಲ್ಲರೂ ಕೇಳಿದ್ದೇವೆ ನೋಡಿ. ಮಹಾಭಾರತದ ಘೋರ ವಿಧಿ. ಈ ಹುಡುಗಿಯ ಮಂತ್ರವನ್ನು ಸ್ವೀಕಾರ ಮಾಡಿದರು, ಅವರು ಕೊಟ್ಟರು. ಇವಳ ಕೇಳಿದ್ದಲ್ಲ, ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ಮೇಲೆ ಏನಾಯಿತು, ಮುಂದೆ ಒಂದು ದಿವಸ ತಾಯಿ ತಂದೆಗಳಿಗೆ ತಿಳಿಸದೆ ದೂರ್ವಾಸರು ಹೊರಟೆಷ್ಟೋ ದಿವಸದ ಮೇಲೆ ಚಿಕ್ಕ ಮಗುವಿಗೆ ಸಹಜವಾದ ಕುತೂಹಲ ಬುದ್ಧಿಯಿಂದ ಈ ಬ್ರಾಹ್ಮಣ ಈ ಸನ್ಯಾಸಿ ಕೊಟ್ಟ ಮಂತ್ರ ನಿಜವೋ ಸುಳ್ಳೋ ಪರೀಕ್ಷೆ ಮಾಡೋಣ ಅಂತ ಪ್ರಾತಃ ಕಾಲದಲ್ಲಿ ಗಂಗಾ ತೀರಕ್ಕೆ ಹೋಗಿ ಮಿಂದು ಸ್ನಾನ ಮಾಡಿ ಥಳ ಥಳ ಹೊಳೆಯುತ್ತಾ ಇದ್ದ ಸೂರ್ಯದೇವನ ಬಿಂಬವನ್ನು ಪೂರ್ವ ದಿಕ್ಕಿನಲ್ಲಿ ನೋಡಿ ಒಂದು ಮಂತ್ರವನ್ನು ಹೇಳಿ ಸೂರ್ಯನನ್ನು ವಾ ಅಂತ ಕರೆದು ಬಿಟ್ರು. ಇದು ಎಷ್ಟರ ಮಟ್ಟಿಗೆ ಅಪರಾಧ ಅಂದರೆ ಇದು ಬಾಲಾಪರಾಧ ಅಂತ ಹೇಳಬೇಕು. ಗೊತ್ತಿಲ್ಲದೆ ಮಾಡಿದ ತಪ್ಪು. ಸೂರ್ಯ ಬಂದೇ ಬಿಟ್ಟ, ಸೌಮ್ಯಾಕಾರವನ್ನು ಮಾಡಿಕೊಂಡು ತನ್ನ ತಪನ ಸ್ವಭಾವವನ್ನು ಸಂಗ್ರಹಿಸಿಕೊಂಡು ಒಳ್ಳೆಯ ಯುವಕ ವೇಷದಲ್ಲಿ ಕುಂತಿ ಎದುರಿಗೆ ಬಂದು ನಿಂತ. ಎಲೆ ಕುಂತಿ, ಕರೆದಿದ್ದೀಯೇ, ಈ ಮಂತ್ರಶಕ್ತಿ ನನ್ನ ನಿರ್ಬಂಧಪಡಿಸ್ತಾ ಇದೆ, ನಾನು ನಿನ್ನ ಸಂಗಮಿಸ್ತೇನೆ, ನಿನ್ನಲ್ಲಿ ಗರ್ಭವನ್ನು ಇಟ್ಟು ಹೋಗ್ತೇನೆ ಅಂತ ಹೇಳಿದ ಕೂಡಲೇ ಕುಂತಿಗೆ ಭಯವಾಯಿತು. ಅವಳು ಹೇಳ್ತಾರೆ, ಕಶ್ಚನ್ ಮೇ ಬ್ರಾಹ್ಮಣ ಪ್ರಾದಾತ್ ವರಂ ವಿದ್ಯಾಂಚ ಶತ್ರುಹನ್ನೇ. ಅಯ್ಯ ಶತ್ರುಹಂತನೇ, ಅಯ್ಯ ಪರಂತಪನೇ ಸೂರ್ಯದೇವ, ಯಾವನೂ ಬ್ರಾಹ್ಮಣ ಕೊಟ್ಟ ಈ ವರವನ್ನು. ತದ್ವಿಜಿಜ್ಞಾಸೆಯ ಆಹ್ವಾನಂ ಕೃತವತಿ ಅಸ್ಮಿ ತೇ ವಿಭೋ. ವಿಜಿಜ್ಞಾಸೆಯ, ಅದು ನೋಡಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಮ್ಮಲ್ಲಿ ಎಷ್ಟೋ ಜನ ವಿಮರ್ಶಕರು ತಿಳಿಯದೆ ಕುಂತಿಯನ್ನು ಬೈತಾರೆ. ನಾವು ಲೇಖನವನ್ನು ಬರೆದ್ರೆ ಇದೆಲ್ಲ ಸಿನಿಮೀಯ ರೀತಿಯಲ್ಲಿ ಇದು ರೇಪ್ ಸೀನ್ ಇದ್ದಾಗಿದೆ ಅಂತ ಕೆಲವರು ಆಕ್ಷೇಪ ಮಾಡಿದರು. ಇಲ್ಲಿ ಮೂಲ ಗ್ರಂಥ ಇದ್ದದ್ದನ್ನು ಹೇಳ್ತೇವೆ. ವಿಲ್ದೇ ಜಾಕ್ ಹೇಳಿ, ಈ ಮಂತ್ರ ನಿಜವೋ ಸುಳ್ಳೋ ಅಂತ ಪರೀಕ್ಷೆ ಮಾಡುವ ಅಷ್ಟೇ ಉದ್ದೇಶದಿಂದ ನಾನು ಕರೆದಿದ್ದೇನೆ ಸೂರ್ಯದೇವ. ಅಷ್ಟೇ ನಾನು ಮಾಡಿದ ಅಪರಾಧ. ಏತಸ್ಮಿನ್ ಅಪರಾಧೇತ್ವಂ
शिरसाहं प्रसादये तलेबागि कै मुगिदु केळ्कोळ्तेने नीनु नन्नन्नु संगमिसु बेड ननगे ईग गर्भधारणे बेड अंदळु अष्टु बुद्धि इत्तु अवळिगे योषितो हि सदा रक्षाः ओन्दु धर्मशास्त्र वाक्यवन्नु हेळ्ताळे हेण्णु मक्कळु अरियदिये तप्पन्नु माडिदरु दोड्डवरु अदन्न क्षमिसबेकु इदु धर्मशास्त्र अवरन्नु रक्षिसबेकु मान केडिसबारदु अद् स्वापराधापि निनगे नानु अपराध माडिरबहुदु यावनोो मन्त्र कोट ना करेदुबिट्टे अकालदल्लि करेदिद्दु तप्पागिरबहुदु आद्रिंद नन्न क्षमिसबेकु इल्लि संभवगळन्नु हेळोण अनेकरु चिन्तने माडोदिल्ल अंत जागदल्लि सूर्य ऐनु माडबहुदागित्तु आयतम्म करेदिद्दीये बंदिद्देने इन्नोंद्सल ई तप्पु माडबेड अंत हेळि क्षमिसि होगबहुदागित्तु सूर्यनिगे अहंकारवित्तु तानु बंदद्दु व्यर्थ आगबारदु सूर्यनन्न वेदगळल्लि भगवन्तन स्वरूप श्रीमन्नारायण निन्नेल्ल हेळिदवु कालस्वरूपनागिद्दाने लोकवन्न रक्षिसुववनु ऋतुगळन्नु कोडुववनु मळेयन्नु कोडुववनु इदु ओंदु मुख इन्नोंदु मुखदल्लि सूर्य मृत्युवागिद्दाने लोकवन्न सुडुताने तपन तपनः एंबुदागि हेसरु ज्योतिषशास्त्रदल्लि भारतीय ज्योतिषशास्त्रदल्लि बेरे कडेयल्लि ಅವನನ್ನ ಪಾಪಗ್ರಹಗಳಲ್ಲಿ ಮೊತ್ತ ಮೊದಲು ಅಂತ ನಿಲ್ಲಿಸಿದ್ದಾರೆ. ಇದು ಹೇಗೆ ಸಂಭವವಾಯಿತು ಅಲ್ಲಿ ವಿಮರ್ಶೆ ಮಹಾಭಾರತ ದೃಷ್ಟಿಯಿಂದ ಬೇಡ. ಸೂರ್ಯನಿಗೆ ಸರಣ್ಯೂ ದೇವಿ ಎಂಬುವಳು ವಿವಾಹವಾಗಿದ್ದಳು. ಅವಳಿಗೆ ಆ ಸೂರ್ಯ ಎಂಬುದಾಗಿ ಸ್ತ್ರೀಲಿಂಗದಲ್ಲಿಯೂ ಕರೀತಾ ಇದ್ದರು. ಸೂರ್ಯ ಮತ್ತು ಸೂರ್ಯನ ಪತ್ನಿ ಇದರ ಮದುವೆ ಏನು ನಡೆಯಿತು ಅಲ್ಲಿ ಉಪಯುಕ್ತವಾದ ಮಂತ್ರಗಳನ್ನು ಋಗ್ವೇದದಲ್ಲಿಯೂ ನಮ್ಮ ಯಜುರ್ವೇದದಲ್ಲಿಯೂ ಏಕಾಗ್ನಿಕಾಂಡದಲ್ಲಿಯೂ ಇವತ್ತು ಪ್ರಾಜಾಪತ್ಯ ಕ್ರಮದಲ್ಲಿ ನಡೆಯುವ ಮದುವೆಯಲ್ಲಿ ಹೇಳ್ತಕ್ಕ ಮಂತ್ರಗಳೆಲ್ಲವೂ ಸೂರ್ಯಾದೇವಿಯ ವಿವಾಹದ ಮದುವೆಯ ಮಂತ್ರಗಳನ್ನೇ ಹೇಳ್ತೇವೆ. ಅವಳೊಂದು ಕಾಲದಲ್ಲಿ ಗಂಡನ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಸರಣ್ಯೂ ದೇವಿ ಓಡಿ ಹೋದಾಗ ತನ್ನ ಜಾಗದಲ್ಲಿ ಒಬ್ಬಳ ಆಕೃತಿಯನ್ನು ತಂದು ನಿಲ್ಲಿಸಿದಳು. ಛಾಯಾ ನೆರಳು. ಸೂರ್ಯನಿಗೆ ಬಿಸಿಲು ಕೊಡೋ ಶಕ್ತಿ ಇದೆ, ನೆರಳು ಕೊಡೋ ಶಕ್ತಿ ಇದೆ. ಸೂರ್ಯ ಏ ಮಾರಿ ಹೋದ, ಇದು ತನ್ನ ಪತ್ನಿ ಅಲ್ಲ ನೆರಳು ಅಂತ ಗೊತ್ತಾಗಲಿಲ್ಲ. ಆ ನೆರಳಲ್ಲಿ ಸಂಗಮ ಮಾಡಿದಾಗ ನೆರಳಲ್ಲಿ ಹುಟ್ಟಿದ ಮಕ್ಕಳು ಒಬ್ಬ ರಾಹು, ಒಬ್ಬ ಶನಿ, ಒಬ್ಬ ಯಮ, ಮೂರು ಜನ ಲೋಕಕಂಟಕರು. ಸೂರ್ಯನಂಥ ಬೆಳಕು ಕೊಡುವಂಥ ಸ್ವಾಮಿದೇವನೇ ಲೋಕಪಾಲನೆ. ತೇ ನಮೋಸ್ತು ನಮೋಸ್ತು ತೇ ಅಂತ ಹೇಳೋನು ಕೆಟ್ಟ ಮಕ್ಕಳು ಹುಟ್ಟಬಹುದೇ ಅಂದರೆ ಹೌದು. ನೆರಳಲ್ಲಿ ರಹಸ್ಯದಲ್ಲಿ ಹುಟ್ಟಿದರೆ ಕತ್ಲೆಯಲ್ಲಿ ಮಾಡೋ ಕೆಲಸಗಳೆಲ್ಲ ಲೋಕಕಂಟಕರನ್ನು ನಾಕ್ಟರ್ನಲ್ ಫೋರ್ಸಸ್ ತಯಾರು ಮಾಡ್ತವೆ. ಯಮದೇವನೇನೋ ಮೃತ್ಯು ಅನಿಸಿಕೊಂಡ್ರು, ಧರ್ಮವನ್ನು ಬಿಡಲಿಲ್ಲ, ಧರ್ಮರಾಜ ಅನಿಸಿಕೊಂಡ. ರಾಹು ನಾವು ಬರೀ ನೆರಳಿನ ಗ್ರಹ ಅಂತ ಹೇಳ್ತೇವೆ, ತಲೆ ಇಲ್ಲದ ಗ್ರಹ ಅದು. ಇದೆಲ್ಲ ಒಂದೊಂದು ಸಂಕೇತ ಅಂತ ಯೋಚನೆ ಮಾಡಿಕೊಳ್ಳೋಣ. ಹಾಗೆ ಇಲ್ಲಿ ಕರ್ಣ ಜನಿಸುವ ಪ್ರಸಂಗಕ್ಕೆ ನಾವು ಸೂರ್ಯಪುತ್ರ ಹೀಗೇ ಕಾದ, ಅವನು ಯಮನಿಗೆ ಸೋದರ, ನೆರಳಲ್ಲಿ ಹುಟ್ಟಿದವನು, ಬೇಡ ಅಂತ ಹೇಳಿ ಭಯಪಟ್ಟ ಕನ್ಯೆಯಲ್ಲಿ ಹುಟ್ಟಿದವನು, ಅವಿವಾಹಿತೆಯಲ್ಲಿ ಹುಟ್ಟಿದವನು, ಅವನು ಯಮನಿಗೆ ಸೋದರ ಎಂಬುದಾಗಿ ನಾವು ಈ ರೀತಿ ಗ್ರಹಿಸಿದರೆ ಪ್ರಾಯಶಃ ಕರ್ಣ ಯಾತಕ್ಕೆ ವಿಕೃತ ಬುದ್ಧಿಯಿಂದ ನಡೆದುಕೊಂಡ? ದೇವಾಂಶದಲ್ಲಿ ಹುಟ್ಟಿ ಅವನು ದೇವತೆಯಾಗಿ ಬೆಳಗುವುದರ ಬದಲು ದುಷ್ಟರ ಪಕ್ಷವನ್ನೇ ಹಿಡಿದು ಯಾರು ಬುದ್ಧಿ ಹೇಳಿದರೂ ಕೇಳದೆ ಕುಂತಿ ಮಗ ಅಂತ ತಿಳಿದ ಮೇಲೆಯೂ ಅವನು ಈ ಕಡೆಯೇ ನಿಂತು ಯುದ್ಧ ಮಾಡಿದ ಘೋರ ದುರಂತಕ್ಕೆ ಏನು ಕಾರಣ, ಯಾರು ಹೊಣೆ ಎನ್ನುವಾಗ ಈ ವಿಷಯಗಳನ್ನೆಲ್ಲ ನಾವು ಜ್ಞಾಪಕ ಇಟ್ಕೊಳ್ಬೇಕು. ವೇದಾಹಂ ಸರ್ವಮೇವೈತತೆ ಕುಂತಿಗೆ ಹೇಳ್ತಾನೆ ಸೂರ್ಯ, ನೀ ಹೇಳಿದ್ದೆಲ್ಲ ಗೊತ್ತು ನನಗೂ, ದೂರ್ವಾಸರು ವರ ಕೊಟ್ಟರು ನೀ ಪರೀಕ್ಷೆಗೋಸ್ಕರ ಅಂತ ಕಡಿದೆ, ನನಗೆ ಅದೆಲ್ಲ ಬೇಡ, ನೀ ಕರೆದಿದ್ದೀಯ ನಾನು ಬಂದಿದ್ದೇನೆ. ಆದರೆ ಸಂತ್ಯಜ್ಯ ಭಯಮೇವೇಹ ಕ್ರಿಯತಾಂ ಸಂಗಮೋ ಮಮ, ಕನ್ಯಾವಸ್ಥೆಯಲ್ಲಿರುವ ನೀನು ನನ್ನನ್ನು ಸಂಗಮಿಸಿದ್ದರೆ ಲೋಕ ಏನು ಹೇಳ್ತದೆಯೋ ಅನ್ನೋ ಭಯ ನಿನಗೆ ಬೇಡ ಅಂದ. ಭಯ ಬೇಡ ಅಂದರೆ ಭಯ ನಿವಾರಿಸಿದನೆ, ಸುಮ್ಮನೆ ಭಯ ಬೇಡ ಅಂತ ಬಾಯಲ್ಲಿ ಹೇಳಿದ್ರೆ ಏನಾಯಿತು? ಅಮೋಘಂ ದರ್ಶನಂ ಮಹ್ಯಂ, ಇಲ್ಲಿ ಅಹಂಕಾರ, ನಾನು ಸಿಕ್ಕವ್ರ ಕಣ್ಣಿಗೆ ಹೀಗೆಲ್ಲ ಬರೋದಿಲ್ಲ, ಎಲ್ಲೋ ಆಕಾಶದಲ್ಲಿರ್ತೇನೆ, ನಾನು ಬಂದದ್ದು ವ್ಯರ್ಥ ಆಗಬಾರದು ನನ್ನ ದರ್ಶನ ನಿನಗೆ ಎಂಬುದಾಗಿ ಆ ಹುಡುಗಿ ಬೇಡ ಬೇಡ ಅಂತ ಎಷ್ಟು ಕೈ ಕೊಡುಗಿಕೊಂಡ್ರು, ಬಲಾತ್ಕಾರವಾಗಿ ಹಿಡಿದು ಕೋಳಿ ಕೋಳಿಯನ್ನು ಸಂಗಮಿಸುವಂತೆ ಅವಳನ್ನು ಸಂಗಮಿಸಿಬಿಟ್ಟ. ಆಹೂತಶ್ಚಾಸ್ಮಿತೇ ಶುಭೇ, ನೀನು ಪಾಪ ತಿಳಿದೇ ಇದ್ದವಳು, ಕರೆದಿದ್ದಿ, ನೀ ಕರೆಯದೆ ನಾ ಬಂದಿದ್ರು ತಪ್ಪಾಗಿತ್ತು. ಆದ್ದರಿಂದ ವೃಥಾಹ್ವಾನೇ ಪಿತೇ ಭೀರು ದೋಷಂ ಸ್ಯಾತ್ ನಾತ್ರ ಸಂಶಯ,
मन्त्र हुडकाटक विनियोगमाोदल नगू स्वल्प एचरिके बु वृथाह्वान अनो तपु मने कर अतिथि ऊट आक्तवे अन्तु तपयतु मनलेनू होगि बन्नि अन्तोदे अपराधवाो न करद कलसो तपे अन्त वे सम अयमाद मे हेतर वैशम्पन्द्र एव मुक्ता बहुविधं शान्तपूर्वं विवस्वत सातु नैच्छद्वरा रोह कन्याहमिति भारत सातु नैच्छति अरे इ सिनिमादल् तोर्सो हे सूर्य बलात्कारवाकु सङ्गम इवळु कै कोडेकु बेड न बेड न गर्भ बेड अन्त नोडि चित्रपट कोट्टिद्दारु वेदव्यास पिक्टोरियल् डिस्क्रिप्षन् एष्टु हेळिद्रु आ गर्भवन्नु इट्ट निनगे हुट्टतक्क मग लोकदल्लि प्रसिद्धनागताने प्रसिद्ध पुरुषनागताने अन्तिष्ट हेळि होगिये बिट्ट सूर्य महाभारतद आदियल्लि बरुव दुरन्तगळल्लि इदु ओंदु इल्लि कुंति माडि तप्पेनु अवळु तिळ्कोंडिद्देनु चिक्क वयस्सिन इवळिगे मक्कळाट अन्नोदु हुच्चु एष्टो कुटुंबगळल्लि नोड्तेवे सण्ण मक्कळु गोंबेगळन्नु इट्कोंडु आट आडुत्तारे तन्न तायि तंदे मगु अन्नोदागि नाल्कैदु वर्षद हुडुगिरि ई आटगळेल्ल सहज इवळेन् तिळ्कोंडिद्लु मन्त्रवन्नु हेळिदरे ई गोंबेगळिगे बदलागि सूर्य बन्तु ओंदु जीवन्त मगुवन्नु कोट्टु होग्ताने अदरिंद इट्कोंडु आट आडिद्रे चेन्नागिरुत्ते अंत तिळ्कोंडिद्ले होरतु गर्भ धरिसबेकागुत्तदे इदरिंद लोकक्के नन केट्ट हेसरु बर्तदे कुलक्के केट्ट हेसरु ई चिंते अवळ तलेयल्लि बरलिल्ल सुतराम तिळियदे माडिद तप्पु इदु कर्ण अर्थ माडिकोळ्ळे इल्ल अदरिंद कर्णन पक्ष हिडियुवाग नीवु कुंति पक्ष हिडियुवाग वेदव्यासर पक्षवन्नु वेदव्यासर दर्शनवन्नु दृष्टिबिन्दुवन्नु नोडबेकु अन्नोकोस्कर हेळ्तिद्देने मुंदक्के एनायितु कथे बरदिल्ल वेदव्यासरु नीवु ऊहे माडिकोळ्ळबेकु महामाते कुंति अंत ओंदु ग्रंथ बरेदिद्देने विवरिसिद्देने प्रायशः अनेक दिवस इदु तन्नन्नु बेळेसिद तंदे तायरिगे गोत्तागलिल्ल क्रमेण गर्भ बलीता बलीता ತಂದೆ ತಾಯಿಗಳಿಗೆ ಇವಳ ಬಣ್ಣ ಬದಲಾದದ್ದನ್ನು ನೋಡಿ ಏನಾಗಿದೆ ನಿನ್ನಲ್ಲಿ ಎಂಬುದಾಗಿ ಬೆದರಿಸಿದರು ಗರ್ಭವತಿಯಾಗಿರುವ ಕಾಣಿಸ್ತಾ ಇದೆ ಏನಾಗಿದೆ ಬಾಯಿ ಬಿಟ್ಲು ಒಂದು ದಿವಸ ನಾನು ನದಿಗೆ ಹೋಗಿ ಚಲ್ಲಾಟ ಮಾಡಿದೆ ದೂರ್ವಾಸರ ವರ ಕೊಟ್ಟಿದ್ರು ಸೂರ್ಯನನ್ನು ಕರೆದೆ ಸೂರ್ಯ ಗರ್ಭ ಇಟ್ಬಿಟ್ಟ ಪ್ರಾಯಶಃ ತಂದೆ ತಾಯಿಯಂದ್ರೆ ಸಿಕ್ಕಾಪಟ್ಟೆ ಹೊಡೆದಿರಬೇಕು ಯಾರು ನಂಬ್ತಾರೆ ಸೂರ್ಯ ಬಂದಿದ್ದ ಹಬ್ಬ ಕೊಟ್ಟ ದೇವತೆಗಳು ಈಗಿನ ಕಾಲದಲ್ಲಿ ಕೂಡ ದೇವತೆಗಳು ನಂಬೋದಿಲ್ಲ ಅವು ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಶಕ್ತಿಗಳು ಆಮೇಲೆ ಕ್ರಮೇಣ ಇದು ಉಪಾಯ ಮಾಡುವುದು ಹೇಗೆ ಅಂತೆಲ್ಲೋ ಒಂದು ದೂರದಲ್ಲಿ ಅರಣ್ಯ ಪ್ರದೇಶದಲ್ಲಿ ಕಾವಲುಗೇವಲಿಟ್ಟು ಅವಳು ಪ್ರಸವವಾಗಿ ಮಗು ಹುಟ್ಟಿದ ಮೇಲೆ ಮಗುವನ್ನು ಏನು ಮಾಡುವುದು ಈ ಗರ್ಭವನ್ನು ಏನು ಮಾಡುವುದು ಯೋಚನೆ ಮಾಡಿ ಮುಂದಿನ ಕಥೆ ಒಂದು ಲಿಂಕ್ ನಮಗೆ ಸಿಗ್ತದೆ ಮಹಾಭಾರತದಲ್ಲಿ ಅದನ್ನು ಒಂದು ಬುಟ್ಟಿಯಲ್ಲಿಟ್ಟು ತೊಟ್ಟಲಿನಂಥ ಆಕೃತಿಯಲ್ಲಿ ಮೇಲೆ ಮುಚ್ಚಳ ಹಾಕಿ ಗಂಗೆಯಲ್ಲಿ ತೇಲಿ ಬಿಟ್ಟರು ಅದು ಅತಿರಥನೆಂಬ ಒಬ್ಬ ಬೆಸ್ತರವನಿಗೆ ಸೂತ ಕುಲದವನಿಗೆ ಸಿಕ್ಕಿತು ಹೀಗಾಗಿ ಅವನು ಸೂತ ಕುಲದಲ್ಲಿ ಬೆಳೆದ ಇಷ್ಟು ಕಥೆ ಲಿಂಕ್ ನಮಗೆ ಸಿಗ್ತದೆ ನಡೆದಿದ್ದೇನಿರಬೇಕು ಈ ಅಧಿರಥ ಅಂದರೆ ಯಾರು ಅನೇಕರು ಈ ಮರ್ಮಗಳನ್ನು ಜೋಡಿಸ್ಕೊಳ್ಳೋದಿಲ್ಲ ಅಧಿರಥನೆಂಬುವನು ಆಗ ಧೃತರಾಷ್ಟ್ರನ ಸಾರಥಿಯಾಗಿದ್ದವನು ಅರಮನೆಯಲ್ಲಿ ಆಪ್ತ ಊಳಿಗದಲ್ಲಿದ್ದವನು ಬಾಯಿ ಬಿಡ್ತಾ ಇರಲಿಲ್ಲ ಪ್ರಾಯಶಃ ಕುಂತಿ ಭೋಜನ ಕಡೆಯವರು ಅವನಿಗೆ ಹೇಳಿರಬೇಕು ನೋಡಪ್ಪ ನಾವು ಗಂಗೆಯಲ್ಲಿ ಮಗುವನ್ನು ತೇಲಿ ಬಿಟ್ಟಾಗಿ ಮಾಡ್ತೇವೆ 10 ಹೆಜ್ಜೆ ದೂರದಲ್ಲಿ ಆ ಮಗುವನ್ನು ನೀ ತಗೊಂಡು ಕೈಯಿಂದ ಕೊಟ್ಟದ್ದು ಅಪರಾಧವಾಗುತ್ತೆ ಮಗುವನ್ನು ಹಾಗೆ ಯಾರು ಕೊಡೋದಿಲ್ಲ ನಾವು ಗಂಗೆಯಲ್ಲಿ ಬಿಟ್ಟು ನೀ ಗಂಗೆಯಲ್ಲಿ ತಗೊಂಡು ಹೋದೆ ಇಷ್ಟೇ ಲೋಕ ಗೊತ್ತಾಗಬೇಕು ಅಂತ ಅವನಿಗೆ ವಸ್ತ್ರ ಧನ ಕನಕಗಳನ್ನೆಲ್ಲ ಕೊಟ್ಟು ಆಸೆ ತೋರಿಸಿ ಸ್ವಲ್ಪ ಆಸ್ತಿ ಪಾಸ್ತಿಯನ್ನು ಕೊಟ್ಟು ಈ ಗುಟ್ಟನ್ನು ಮಾತ್ರ ಬಿಡತಕ್ಕದ್ದಲ್ಲ ರಾಜಕುಲ ಎಂಬುದಾಗಿ ಬಿಟ್ಟು ಅಂತ ಕಾಣುತ್ತೆ ಇದು ವೇದವ್ಯಾಸರು ಎಲ್ಲೆಲ್ಲಿ ಕೊಂಡಿಗಳನ್ನು ಬಿಟ್ಟಿದ್ದಾರೆ ಆ ಕೊಂಡಿಗಳನ್ನು ಮೂಲಕ್ಕೆ ವಿರುದ್ಧವಲ್ಲದಂತೆ ಸೇರಿಸಿಕೊಳ್ಳುವುದು ಒಬ್ಬ ಕಲಾಕಾರನ ಕರ್ತವ್ಯ ಆ ದೃಷ್ಟಿಯಿಂದ ನಾವು ಜೋಡಿಸಿಕೊಂಡ್ರೆ ಅತ್ಯಂತ ಸುಸಂಗತವಾದ ಕಥೆಯಾಗಿ ಕಾಣಿಸುತ್ತೆ ಮೇಲಾಗಿ ಈ ಅಧಿರಥ ಯಾರು ಅಂದರೆ ಅವನ ವಂಶಾವಳಿಯನ್ನೆಲ್ಲ ಕೊಟ್ಟಿದ್ದಾರೆ ವಿಷ್ಣು ಪುರಾಣದಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಅನೇಕರು ಓದುವುದಿಲ್ಲ ಇದು ಮಿಶ್ರ ಸಂತಾನ ಸೂತರಂದ್ರೆ ಯಾರು ಬ್ರಾಹ್ಮಣ್ಯಂ ಕ್ಷತ್ರಿಯಾಜ್ಜಾತಾಃ ಸೂತಾಸ್ತೇ ಪರಿಕೀರ್ತಿತಾಃ ಇದು ಪ್ರತಿಲೋಮ ಕ್ರಮ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಹುಟ್ಟಿದ ಸಂತಾನಕ್ಕೆ ಸೂತರು ಅಂತ ಹೇಳ್ತಿದ್ರು ಅದೇ ನಿಕೃಷ್ಟವಾದ ಕುಲವಲ್ಲ
ಸುಮ್ಮನೆ ಬೆಸ್ತರು ಅಂದ್ಬಿಡ್ತೇವೆ ನಾವು. ಆ ಬೆಸ್ತರಲ್ಲ, ಇವತ್ತು ನಾವುಗಳು ಗಂಗಾ ಕುಲದವರಲ್ಲ ಅವರು. ಇವನಿಗೆ ಸೂತನಿಗೆ ಬ್ರಾಹ್ಮಣ ಸ್ತ್ರೀ ಅಂದರೆ ಅದು ಉತ್ತಮ ಕುಲ, ಕ್ಷತ್ರಿಯ ಅಂದರೂ ಉತ್ತಮ ಕುಲ. ಇವರ ಸಂಘದಿಂದ ಹುಟ್ಟಿದವನಿಗೆ ಉಪನಯನ ಇತ್ತು, ವೇದಾಧ್ಯಯನದ ಹಕ್ಕಿತ್ತು. ಅರಮನೆಯಲ್ಲಿ ಇನ್ನೊಬ್ಬರಿಗೆ ವೇದ ಪಾಠ ಹೇಳುವುದರ ಹೊರತು ತಾನು ಅಧ್ಯಯನ ಮಾಡಿಕೊಂಡು ರಾಜರ ವಂಶಾವಳಿಗಳನ್ನು ಹೇಳುವುದು, ಸುಪ್ರಭಾತ ಹೇಳುವುದು, ರಾಜನ ರಥವನ್ನು ನಡೆಸುವುದು, ಅತ್ಯಂತ ಆಪ್ತ ಗುಟ್ಟುಗಳನ್ನು ಸಂಗ್ರಹಿಸುವುದು. ರಾಮಾಯಣದಲ್ಲಿ ಒಬ್ಬ ಸೂತ ಬರ್ತಾನೆ, ಸುಮಂತ್ರ. ಅವನೇನು ನಿಕೃಷ್ಟ ಕುಲದವನಿರಲಿಲ್ಲ. ಸೂತ ಪೌರಾಣಿಕರು ಅಂತ ಬರ್ತಾರೆ, ಸಾಕ್ಷಾತ್ ವೇದವ್ಯಾಸರ ಶಿಷ್ಯರು. ಇವ ಸೂತರು ಅಂದರೆ ತುಂಬ ನಿಕೃಷ್ಟ ಕುಲದವರು, ಅಲ್ಲಿ ಬೆಳೆಸಿಬಿಟ್ಲು, ಕುಂತಿ ಅನ್ಯಾಯ ಮಾಡಿದ್ದು ಅವರಿಗೆ ಅಂತ ಹೇಳ್ತೇವೆ, ಅದು ಅಲ್ಲಿ ತಪ್ಪು. ಆದರೆ ಕರ್ಣನಿಗೆ ಕ್ಷತ್ರಿಯ ರಮಣಿಯಲ್ಲಿ ಹುಟ್ಟಿದ ಪ್ರಯುಕ್ತ ಸೂರ್ಯಪುತ್ರನಾದ್ದರಿಂದ ಮಹತ್ವಾಕಾಂಕ್ಷೆ ಇತ್ತು, ಸೂತ ಕುಲದ ವೃತ್ತಿ ಅವನಿಗೆ ಬೇಕಿರಲಿಲ್ಲ ಅನ್ನುವುದು ಅವನ ಮುಂದಿನ ದುರಂತಕ್ಕೆ ಕಾರಣವಾಗ್ತದೆ. ಈ ಅಧಿರಥನ ವಂಶಾವಳಿಯನ್ನು ನಾವು ಸ್ವಲ್ಪ ಪರಾಮರ್ಶೆ ಮಾಡೋಣ. ಮೂಲದಲ್ಲಿ ಇವನು ಯಯಾತಿಯ ಸಂತತಿಯಲ್ಲಿಯೇ ಬಂದವನು, ಅಂದರೆ ಯಾದವರು ಪೌರವರು ಪುರೂರವರ ವಂಶಕ್ಕೆ ಒಂದು ಸಮಾನಾಂತರ ರೀತಿಯಲ್ಲಿ ಬರ್ತಾರೆ. ಆದರೆ ಇವರು ಬೇರೆ ಸ್ತ್ರೀಯರಲ್ಲಿ ಹುಟ್ಟಿದ್ದರಿಂದ ಸಂಕರ ಜಾತಿಯಲ್ಲಿ ಇವರಿಗೆ ಸೂತರು ಎಂಬುದಾಗಿ ಹೆಸರಾಯಿತು. ಬ್ರಹ್ಮಕ್ಷತ್ರಾಂತರಾಳ ಸಂಭೂತ್ಯಾಂ ಬ್ರಹ್ಮಕ್ಷತ್ರ ಸಂಕರ ಜಾತಾಯಾಂ ಪ್ರಾತಿಲೋಮ್ಯೇನ. ನೀಲಕಂಠರು ಸ್ಪಷ್ಟವಾಗಿ ವ್ಯಾಖ್ಯಾನ ಕೊಡ್ತಾರೆ. ಯಯಾತಿಯಿಂದ 14ನೇ ತಲೆಮಾರಿನಲ್ಲಿ ಬಲಿ ಎಂಬುವನು ಒಬ್ಬ ಬಂದ. ಅವನು ವಾಮನಾವತಾರಕ್ಕೆ ಸಂಬಂಧಪಟ್ಟ ಬಲಿ ಅಲ್ಲ. ಇವನ ಹೆಸರು ಯಾತಕ್ಕೆ ಹೇಳ್ತೇವೆ ಅಂದರೆ, ಇವನಿಂದ ಮುಂದಕ್ಕೆ ದೀರ್ಘತಮಸರ ರೇತಸ್ಸಿನಿಂದ ನಾವು ಆಮೇಲೆ ಕೇಳುವ ಅಂಗ ವಂಗ ಕಳಿಂಗ ಸಿಂಹ ಪೌಂಡ್ರಕ ಎಂಬ 5 ದೇಶದ ದೊರೆಗಳು ಮುಂದೆ ಆಗತಕ್ಕವರು ಹುಟ್ಟಿದರು. ಅದಕ್ಕೆ ಮುಂಚೆ ಅಂಗದೇಶ ವಂಗದೇಶ ಕಳಿಂಗ ಇವೆಲ್ಲ ಇರಲಿಲ್ಲ. ಕಳಿಂಗ ಅಂದರೆ ಇವತ್ತಿನ ಒರಿಸ್ಸಾ, ವಂಗ ಅಂದರೆ ಬಂಗಾಳ, ಅಂಗದೇಶ ಅಂದರೆ ಅಸ್ಸಾಮು, ಪೌಂಡ್ರಕ ಅಂದರೆ ಇನ್ನು ಫಾರ್ ಈಸ್ಟರ್ನ್. ಇವತ್ತೆಲ್ಲ ಹೇಳ್ತೇವೆ ಅಂಗವಂಗ ಕಳಿಂಗ ಆದಿ 56 ದೇಶಗಳಲ್ಲಿ ಈ 5 ದೇಶದ ಪ್ರಸಿದ್ಧ ದೊರೆಗಳು ಇವರೆಲ್ಲ ಸೂತಪುತ್ರರು. ಅನೇಕರಿಗೆ ಗೊತ್ತಿಲ್ಲ. ಆ 14ನೇ ತಲೆಯಿಂದ ಮುಂದಕ್ಕೆ ನಾವು ಯೋಚನೆ ಮಾಡ್ತಾ ಹೋದರೆ ರೋಮಪಾದನೆಂಬುವನು 20ನೇ ತಲೆಯಲ್ಲಿ ಬರ್ತಾನೆ. ಅವನು ದಶರಥನ ಬಾಲ್ಯ ಸ್ನೇಹಿತ, ಅವನು ಒಬ್ಬ ಸೂತ. ಅವನಿಗೆ ದಶರಥ ತನ್ನ ಮಗಳಾದ ಶಾಂತಾದೇವಿ ಎಂಬವಳನ್ನು ದತ್ತು ಕೊಟ್ಟಿದ್ದ. ಅಲ್ಲಿ ಋಷ್ಯಶೃಂಗರನ್ನು ಕರೆಸಿ ಮನೆಯಲ್ಲಿಟ್ಟುಕೊಂಡು ದೇಶದಲ್ಲಿದ್ದ ಕ್ಷಾಮವನ್ನು ನೀಗಿಕೊಂಡ ಅಂತ ಕೇಳ್ತೇವೆ. ನೋಡಿ, ಅನೇಕರು ತಿಳ್ಕೊಂಡಿಲ್ಲ. ರೋಮಪಾದನೆಂಬವನು ಒಬ್ಬ ಸೂತ ಮೂಲದಲ್ಲಿ. ಇನ್ನು ಮುಂದಕ್ಕೆ ಹೋದರೆ ಸುಮಾರು 31ನೇ ತಲೆಯಲ್ಲಿ ವಿಜಯನೆಂಬುವನು, ಅಲ್ಲಿಂದ ಮುಂದೆ 4ನೇ ತಲೆಯಲ್ಲಿ ಅತಿರಥನೆಂಬುವನು ಹುಟ್ಟಿದರು. ಇವರೆಲ್ಲರೂ ಪೂರ್ತಿಯಾಗಿ ಈ ಸಂಕರ ಜಾತಿಯವರು. ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಪ್ರತಿಷ್ಠೆ ಇತ್ತು. ಅಸ್ತ್ರಶಸ್ತ್ರಗಳನ್ನು ತಯಾರು ಮಾಡ್ಬೋದಾಗಿತ್ತು, ಇನ್ನೊಬ್ಬರಿಗೆ ಕೊಡ್ಬೋದಾಗಿತ್ತು. ಆಪ್ತನಾಗಿ ದೊರೆಗೆ ರಥವನ್ನು ನಡೆಸುವುದು, ಸಲಹೆಯನ್ನು ಕೊಡುವುದು, ಮಂತ್ರಿಮಂಡಲದಲ್ಲಿರುವುದು, ದೊರೆಯ ಅಂಗರಕ್ಷಕನಾಗುವುದು, ದ್ವಾರಪಾಲಕನಾಗುವುದು, ಇಂಥದ್ದೊಂದು ಗೌರವಾನ್ವಿತವಾದ ವೃತ್ತಿ ಅತಿರಥ ಮಾಡ್ತಿದ್ದ. ಕುಂತಿಭೋಜ ಅಮನನ್ನು ಅಂಥ ಆಪ್ತನನ್ನು ಕರೆದು, ನೋಡಪ್ಪ ಮಗು ತೇಲಿ ಬಿಡ್ತೇವೆ, ಈ ಮಗುವನ್ನು ನೀನು ನಿನ್ನ ಮಗು ಅಂತ ಬೆಳೆಸ್ಕೊಂಡು ಹೋಗು ಎಂಬುದಾಗಿ ಕೊಟ್ಟರೆ ಅವನು ನೋಡ್ತಾನೆ. ಅವನ ಮಕ್ಕಳಿರಲಿಲ್ಲ. ಹುಟ್ಟಿದ ಮಗುವಿಗೆ ವೃಷಸೇನನೆಂಬುದಾಗಿ ಹೆಸರು, ವಸುಸೇನ ಎಂಬುದಾಗಿ ಹೆಸರನ್ನಿಟ್ಟರು. ವಸು ಐಶ್ವರ್ಯವನ್ನು, ಸೇನೆಯನ್ನಾಗಿ ಉಳ್ಳವನು ಅಂತ. ಹುಟ್ಟುವಾಗಲೇ ಎರಡೂ ಕಿವಿಗಳಲ್ಲಿ ಕರ್ಣಕುಂಡಲಗಳು, ದೈವದತ್ತವಾದದ್ದು. ಎದೆಯಲ್ಲಿ ಸೂರ್ಯದತ್ತವಾದಂತಹ ಒಂದು ವಿಚಿತ್ರವಾದ ಕವಚ. ಕವಚ ಕರ್ಣಕುಂಡಲಗಳ ಸಮೇತ ಹುಟ್ಟಿದ್ದರಿಂದ ಇವನನ್ನು ದೈವಾಂಶ ಸಂಭೂತ ಅಂತ ಈ ತಂದೆ ತಾಯಿಗಳು ಕುಂತಿಯನ್ನು ದತ್ತು ತಗೊಂಡವರು ನಂಬಬೇಕಾಗಿ ಬಂತು. ಕುಂತಿ ಹೇಳಿದ ಮಾತು ಸುಳ್ಳಲ್ಲ ಅಂತ. ಮುಂದೆ ಇವನು ಇಂದ್ರನಿಗೆ ತನ್ನ ಎದೆಯಲ್ಲಿದ್ದ ಕವಚವನ್ನು ಬಾಣದಿಂದ ಕತ್ತರಿಸಿ ಕೊಟ್ಟನಾದ್ದರಿಂದ, ದಾನ ಕೊಟ್ಟದ್ರಿಂದ ವೈಕರ್ತನ ಅಂತ ಒಂದು ಹೆಸರು ಉಂಟಾಯಿತು. ಕರ್ಣಕುಂಡಲಗಳನ್ನು ದಾನ ಕೊಡ್ತಾನೆ. ಕೊಟ್ಟದ್ರಿಂದ ಪ್ರತಿಯಾಗಿ ಇಂದ್ರನ ಶಕ್ತಿ ಆಯುಧವನ್ನು ಸ್ವೀಕಾರ ಮಾಡಿದ್ರಿಂದ ದಾನ ಮಾಡಿದ ಕೀರ್ತಿ ಹೋಯಿತು. ದಾನಶೂರು ಕರ್ಣ, ದಾನಶೂರು ಕರ್ಣ ಅಂತ ಹೇಳ್ತೇವೆ. ಒಂದು ಪದಾರ್ಥ ದಾನ ಕೊಟ್ಟು ಅದು ಪ್ರತಿಯಾಗಿ ಇನ್ನೊಂದು ಸ್ವೀಕಾರ ಮಾಡಿದರೆ ದಾನ ಆಗೋದಿಲ್ಲ, ಅದು ವ್ಯಾಪಾರವಾಗುತ್ತೆ. ಇದನ್ನೆಲ್ಲ ಮರೆತು ಬಿಡ್ತೇವೆ ನಾವು.
ನಾನು ಕರ್ಣನ ನಿಂದಿಸಬೇಕು ಅಂತ ಹೇಳ್ತಿಲ್ಲ, ಇದ್ದ ಸಂಗತಿಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಹಾಗಿದ್ರೆ ಕರ್ಣನಿಗೆ ತಾಯಿ ಮೇಲೆ ಆಕ್ರೋಶ ಉಂಟಾಯಿತು, ತಾನು ಕುಂತಿ ಮಗ ಅಂತ ತಿಳಿಯಿತು ಅಂತ ಕೇಳ್ತೇವಲ್ಲ, ಎಲ್ಲಿ ತಿಳಿಯಿತು? ನಮ್ಮ ಕನ್ನಡದ ಕವಿ ಕುಮಾರವ್ಯಾಸ ಶ್ರೀಕೃಷ್ಣ ಸಂಧಾನಕ್ಕೆ ಬರುವ ತನಕ ಕರ್ಣನಿಗೆ ತಾನು ಕುಂತಿ ಮಗ ಅಂತ ಗೊತ್ತಿರಲಿಲ್ಲ ಅಂತಲೂ, ನನ್ನ ಕುಲವನ್ನು ಹೇಳಿ ಕೊಂದ, ನನಗೆ ಅನ್ಯಾಯವನ್ನು ಮಾಡಿದ ಕೃಷ್ಣ ಅಂತಲೂ, ಹೀಗೆಲ್ಲ ಒಂದು ತಿರುಚಿದ ಕಥೆಯನ್ನು ಬರೆದಿರೋದನ್ನು ನಾವು ಪ್ರಸಿದ್ಧವಾಗಿರೋದನ್ನು ನಂಬುತ್ತೇವೆ. ಮೂಲದ ಕಥೆಯಲ್ಲಿ ಹಾಗಿಲ್ಲ. 10ನೇ ದಿವಸದ ಮಹಾಭಾರತ ಯುದ್ಧ ಮುಗಿದು ಭೀಷ್ಮನ ಪತನವಾದ ಮೇಲೆ ಅಲ್ಲಿ ತನಕ ಭೀಷ್ಮ ಬದುಕಿರೋ ತನಕ ಬಿಲ್ಲೆತ್ತೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ದುರ್ಯೋಧನೆಗೆ ಕೈ ಕೊಟ್ಟ ಈ ಕರ್ಣ, ಇದೆಲ್ಲ ಭಾಳ ದೊಡ್ಡ ಕಥೆ. ಸೇನಾ ಜಮಾವಣೆಯಾದಾಗ ಕರ್ಣ ನಿಂದಿಸ್ತಾನೆ ಭೀಷ್ಮ, ನಿನ್ನಿಂದಲೇ ಇಷ್ಟೆಲ್ಲ ಅನರ್ಥವಾಗಿದ್ದು ಅಂತ. ನೀವು ಬದುಕಿರೋ ತನಕ ಬಿಲ್ಲೆತ್ತೋದಿಲ್ಲ ಅಂತ ಸ್ನೇಹಿತನಿಗೆ ಕೈ ಕೊಟ್ಟ. 18 ದಿವಸ ಯುದ್ಧದಲ್ಲಿ 10 ದಿವಸ ಯುದ್ಧನೇ ಮಾಡಲಿಲ್ಲ ಕರ್ಣ. ಆ ರಾತ್ರಿ ಭೀಷ್ಮನನ್ನು ಹೋಗಿ ಕ್ಷಮೆ ಕೇಳಬೇಕು ಅಂತ ಹೋಗಿ ಪಾದ ಮುಟ್ಟಿ ಅರ್ಧರಾತ್ರಿಯಲ್ಲಿ, ತಾತ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳಿದಾಗ, ಇದೋ ನಾನು ಬಂದಿದ್ದೇನೆ ರಾಧೇಯ ಅಜಿರಥನ ಮಗ ಅಂತ ಅಭಿವಾದನ ಮಾಡುವಾಗ, ಈ ರಾಧೇಯನಲ್ಲ ನೀನು ಕುಂತಿ ಪುತ್ರ ಅಂತ ಹೇಳ್ತಾರೆ. ಆದರೆ ಜಾತೋಸಿ ಧರ್ಮಲೋಪೇನ ತಥೋಯಂ ಬುದ್ಧಿರಿದೃಶಿ, ನೀನು ಧರ್ಮಲೋಪದಲ್ಲಿ ಹುಟ್ಟಿದ್ದೀಯೇ, ಕನ್ನಿಯಾಗಿದ್ದಾಗ ಹಡಿದುಬಿಟ್ಲು ನಿನ್ನ ತಾಯಿ ನಿನ್ನನ್ನು, ಅದಕ್ಕೆ ನಿನ್ನ ಬುದ್ಧಿ ವಿಕೃತವಾಯಿತು ನೋಡು ಅಂತ ಭೀಷ್ಮನು ನಿಂದಿಸ್ತಾನೆ. ಆಗ ಕರ್ಣ ಹೇಳ್ತಾನೆ, ನಾನು ಜಾನಾಮ್ಯಹಂ ಕುಂತೀ ಸುತಂ, ನಾನು ಕುಂತಿ ಮಗ ಅಂತ ನನಗೆ ಗೊತ್ತು ಅನ್ನೋ ಮಾತನ್ನು ಹೇಳ್ತಾನೆ. ಅಲ್ಲಿ ಉದ್ಯೋಗ ಪೂರ್ವದಲ್ಲಿ ಹೇಳ್ತಾನೆ, ಯುದ್ಧ ಪೂರ್ವದಲ್ಲಿ ಭೀಷ್ಮ ಅವಸಾನ ಕಾಲದಲ್ಲಿ ಹೇಳ್ತಾನೆ, ಸಂಧಾನ ಕಾಲದಲ್ಲಿಯೋ ಕೃಷ್ಣನೇ ಹೋಗಿ ಮೂಲದಲ್ಲಿ ನೀನು ಕುಂತಿ ಮಗ ಕಾಣೋ ರಾಧೆಯನ್ನೆಲ್ಲ ಅಂದಾಗ, ಜಾನಾಮಿ ನನಗೆ ಗೊತ್ತಿದೆ ಅಂತಾನೆ. ಮೂಲ ವ್ಯಾಸಭಾರತದ ಪ್ರಕಾರವಾಗಿ ಕರ್ಣನಿಗೆ ಕೃಷ್ಣ ಸಂಧಾನಕ್ಕೆ ಬರುವ ಹೊತ್ತಿಗೆ ಚೆನ್ನಾಗಿ ತಾನು ಕುಂತಿ ಪುತ್ರ ಅಂತ ಗೊತ್ತಿತ್ತು. ಇದನ್ನು ಯಾರು ಮರೆಸಿದರೂ ಅದು ಮೂಲ ಭಾರತಕ್ಕೆ ಅಪಚಾರವಾಗುತ್ತೆ. ಅದರ ಮೇಲೊಂದು ಪ್ರಶ್ನೆ ಹೇಳ್ಬೋದು, ಹಾಗಿದ್ರೆ ಕರ್ಣನಿಗೆ ಅದನ್ನು ಹೇಳಿದವರು ಯಾರು, ಯಾವ ಮೂಲಕವಾಗಿ ಗೊತ್ತಿತ್ತು? ಕರ್ಣನ ಜನನದ ವೃತ್ತಾಂತ ಗೊತ್ತಿದ್ದದ್ದು ಪ್ರಾಯಶಃ 3-4ವರೆಗೆ ಮಾತ್ರ. ಒಂದು ಕುಂತಿಗೆ, ಎರಡನೇದು ಕುಂತಿ ಭೋಜನಿಗೆ, ಮೂರನೇದು ಅಧಿರಥನಿಗೆ, ಆಮೇಲೆ ಕ್ರಮವಾಗಿ ಭೀಷ್ಮನಿಗೆ ಗೊತ್ತಾಯಿತು, ಇದು ಕೃಷ್ಣನಿಗೆ ಗೊತ್ತಾಯಿತು. ಭೀಷ್ಮನಿಗೆ ಯಾವಾಗ ಗೊತ್ತಾಯಿತು? ಉದ್ಯೋಗ ಪರ್ವ ಸಂಧಾನದ ಹೊತ್ತಿಗೆ ಗೊತ್ತಾಗಿರಬೇಕು. ಕಾರಣವೇನು ಅದು ಮೂಲದಲ್ಲಿ ಸ್ಪಷ್ಟವಿಲ್ಲ. ಪ್ರಾಯಶಃ ಅಧಿರಥ ತುಂಬ ವಯಸ್ಸಾದವನು, ತಾನು ಪ್ರಾಣವನ್ನು ಬಿಡುವ ಸಂದರ್ಭ ಬಂದಾಗ ಕರ್ಣನನ್ನು ಕರೆದು, ನೋಡು ನೀನು ಕುಂತಿ ಪುತ್ರ, ಈ ದಿವಸ ಈ ವಿಷಯ ಮುಚ್ಚಿಟ್ಟಿದ್ದು ಅಂತ ಅವನಾಗಿಯೂ ಹೇಳಿರ್ಬೋದು. ಎರಡನೇದು ರಾಜಾಪರಾಧಕ್ಕೆ ಹೆದರಿ ಭೀಷ್ಮನಿಗೂ ಅದು ಸಮಾಚಾರ ಕ್ರಮೇಣ ತಿಳಿದಿರಬಹುದು. ಅದು ಇನ್ನೊಂದು ರೂಪದಲ್ಲಿ ವಿದುರನಿಂದ ಕೃಷ್ಣನಿಗೂ ತಿಳಿದಿರಲಿಕ್ಕೆ ಸಾಕು. ಎಷ್ಟೇ ಗುಟ್ಟಾಗಿ ಮುಚ್ಚಿಡಬೇಕು ಅಂತ ಪ್ರಯತ್ನಪಟ್ಟು ರಾಜರಹಸ್ಯಗಳು ಒಮ್ಮೊಮ್ಮೆಗೆ ಬಯಲಾಗ್ತವೆ. ಆದ್ದರಿಂದ ಈ ವಿಷಯದಲ್ಲಿ ಕೃಷ್ಣ ಕುಲವನ್ನೇ ಹೇಳಿ ತನಗೆ ಅನ್ಯಾಯ ಮಾಡಿದ ಅನ್ನುವಂಥ ಮಾತು ಇದು 100ಕ್ಕೆ 100 ಸುಳ್ಳು. ಇದು ಜನಜನಿತವಾದ ಕಥೆಗಳಲ್ಲಿ ಏನೇನೋ ರೀತಿಗಳಲ್ಲಿ ಮಾಡ್ತಾರೆ, ಅದು ನಮಗೆಲ್ಲ ಪ್ರಮಾಣವಲ್ಲ. ಇಲ್ಲಿ ಈ ವಿಷಯವನ್ನು ಯಾತಕ್ಕೆ ಇಷ್ಟು ದೂರವಾಗಿ ಹೇಳವಾಯಿತು ಅಂದರೆ, ಕರ್ಣನಿಗೆ ಅನ್ಯಾಯವಾಯಿತೇ ಆಗಲಿಲ್ವೇ ಕುಂತಿ ಅಂತ. ಕುಂತಿ ಏನು ಮಾಡ್ಬೋದಾಗಿತ್ತು? ತಾನು ಮಗುವನ್ನು ಹಡೆದಿದ್ದು ನಿಜ ಅಂತ ತಿಳಿಸಿದ್ರೆ ತನ್ನ ಭವಿಷ್ಯ ಹಾಳಾಗ್ತಿತ್ತು, ಮತ್ತು ಕುಂತಿ ಭೋಜನ ಭವಿಷ್ಯ ಹಾಳಾಗ್ತಿತ್ತು. ಅದಕ್ಕಾಗಿ ಸಹಜವಾದ ಭಯದಿಂದ ವಿಷಯವನ್ನು ಮುಚ್ಚಿಟ್ಟಳು. ಅದಕ್ಕಿಂತ ಕರ್ಣನಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಅವಳಿಗಿರಲಿಲ್ಲ. ಇದು ಕ್ಷಮಾರ್ಹವಾದ ಅಪರಾಧ. ಇನ್ನೂ ಒಂದು ವಿಷಯವನ್ನು ಉದ್ಯೋಗ ಪರ್ವದಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಮುಂದೆ ಕೃಷ್ಣ ಅರ್ಜುನನಿಗೆ ಹೇಳುವ ಪ್ರಸಂಗ ಬರ್ತದೆ. ಇದು ಅನೇಕರು ಗಮನಿಸಿಲ್ಲ, ಇದು ನಮ್ಮ ಕನ್ನಡ ಭಾರತದಲ್ಲಿ ಇದ್ದಾಗ ಕಾಣಿಸೋದಿಲ್ಲ. ಕರ್ಣನ ಜನನ ಕಾಲದಲ್ಲಿ ಸಹಸ್ರ ಕವಚನೆಂಬ ಒಬ್ಬ ಅಸುರ ಆ ಕರ್ಣನಲ್ಲಿ ಆವೇಶವಾಗಿದ್ದ. ಇದು ಹರಿವಂಶದಲ್ಲಿ ಬರುತ್ತೆ ಕಥೆ. 1000 ಕವಚಗಳನ್ನುಳ್ಳ ಒಬ್ಬ ಮಹಾ ಅಸುರ ಭಗವಂತ ನರನಾರಾಯಣ ಅವತಾರವನ್ನು ಮಾಡಿ ಅಷ್ಟಾಕ್ಷರ ಮಂತ್ರವನ್ನು ಲೋಕಕ್ಕೆ ಕೊಡಬೇಕು ಅಂತ ಹೊರಟಾಗ ಅವರ ಮೇಲೆಯೇ ಯುದ್ಧ ಮಾಡ್ತಾ 1000 ವರ್ಷಗಳ ಕಂತಿನಲ್ಲಿ ಯುದ್ಧ ನಡೆಯುವಾಗ
ನರನಾರಾಯಣರಲ್ಲಿ ಒಬ್ಬರು ತಪಸ್ಸು ಮಾಡ್ತಾ ಇನ್ನೊಬ್ಬರು ಅವನನ್ನು ಒಂದೊಂದೇ ಕವಚ ತೆಗೀತಾ ತೆಗೀತಾ 999 ಕವಚಗಳನ್ನು ತೆಗೆದು ಇನ್ನೊಂದನ್ನು ಬಿಟ್ಟದ್ರಿಂದ ಅವನಲ್ಲಿ ಸೇರಿಕೊಂಡು ಕರ್ಣನಲ್ಲಿ ಅವನ ಬುದ್ಧಿ ವಿಕೃತವಾಯಿತು. ಇದು ಮೂಲದಲ್ಲಿಯೇ ಹೇಳಲ್ಪಟ್ಟ ಕಥೆ, ಇದನ್ನು ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಸೂರ್ಯ ಬೆಳಕು ಕೊಡುವ ಗ್ರಹವಾಗಿದ್ದರೂ ರಾಹುವೋ ಕೇತುವೋ ಗ್ರಸನ ಮಾಡಿದರೆ ಬೆಳಕು ಕಡಿಮೆ ಆಗ್ತದೆ ಆ ಹೊತ್ತಿಗೆ. ಅದೇ ರೀತಿಯಲ್ಲಿ ಸಹಸ್ರ ಕವಚನೆಂಬ ಅಸುರ ದಂಭೋದ್ಭವ ಅಂತ ಕೂಡ ಅವನನ್ನು ಹೇಳ್ತಾರೆ. ಆದ್ದರಿಂದ ಮನುಷ್ಯನ ಬುದ್ಧಿ ಯಾವಾಗ ಎಲ್ಲಿ ಕೆಡುತ್ತೆ ನಮಗೆ ಗೊತ್ತಿಲ್ಲ. ದೇವಾಂಶದಲ್ಲಿ ಹುಟ್ಟಿದವನ ಬುದ್ಧಿ ಯಾತಕ್ಕೆ ಕೆಟ್ಟಿತು? ಹೌದು, ರಾಮಾಯಣದಲ್ಲಿ ವಾಲಿ ಇಂದ್ರಾಂಶದಿಂದ ಹುಟ್ಟಿದ ಅವನ ಬುದ್ಧಿ ಯಾತಕ್ಕೆ ಕೆಟ್ಟಿತು? ರಾಮನಿಗೆ ಸಹಾಯ ಮಾಡಲಿಲ್ಲ, ಇಲ್ಲಿ ಯಾಕೆ ಹೀಗಾಯಿತು? ಇದಕ್ಕೆ ನಾವು ಇಷ್ಟೇ ಹೇಳ್ಬೋದು, ದೇವನಾಗಲಿ ಮನುಷ್ಯನಾಗಲಿ ಅಸುರನಾಗಲಿ ಪಿಶಾಚ ರಾಕ್ಷಸರಾಗಲಿ ಯಾರೇ ಆಗಲಿ ಮನುಷ್ಯ ಲೋಕದಲ್ಲಿ ಬಂದಮೇಲೆ ಮನುಷ್ಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬಾಳಬೇಕಾದ್ದೇ ಧರ್ಮ. ಇದೇ ಮಹಾಭಾರತ ಸಂದೇಶ. ಮನುಷ್ಯನ ಜಾತಿ ಮುಖ್ಯವಲ್ಲ, ಮನುಷ್ಯ ಧರ್ಮದಲ್ಲಿರಬೇಕು. ಧರ್ಮದಲ್ಲಿಲ್ಲದೆ ರಾಕ್ಷಸರಿಗೂ ಪ್ರಾಯಶ್ಚಿತ್ತ, ದೇವತೆಗೂ ಪ್ರಾಯಶ್ಚಿತ್ತ. ರಾಕ್ಷಸ ಕುಲದಲ್ಲಿ ಬಂದವರು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ವಿಭೀಷಣದಲ್ಲಿ ನೋಡ್ತೇವೆ, ಬಲಿಚಕ್ರವರ್ತಿಯಲ್ಲಿ ನೋಡ್ತೇವೆ, ಇನ್ನು ಪ್ರಹ್ಲಾದನಲ್ಲಿ ನೋಡ್ತೇವೆ. ಆದ್ದರಿಂದ ಈ ಕರ್ಣನ ವಿಷಯವನ್ನು ಇಷ್ಟು ದೀರ್ಘವಾಗಿ ಹೇಳಿದ್ದ ಕಾರಣ ಅಂದರೆ ಅದು ವಿವಾದಗ್ರಸ್ತವಾದ ವಿಷಯವಾದ್ದು ಹೇಳಬೇಕಾಯಿತು. ಈ ಕಡೆಯಲ್ಲಿ ಪಾಂಡು ಮಹಾರಾಜನಿಗೆ ವಿವಾಹವಾಗಬೇಕಾಯಿತು. ಭೀಷ್ಮ ಕೇಳಿದ್ದ, ಕುಂತಿ ಭೋಜನ ಸಾಕು ಮಗಳು ತುಂಬ ಸುಂದರಿಯಾಗಿದ್ದಾಳೆ ಅಂತ, ಆದ್ದರಿಂದ ಅದಕ್ಕೊಂದು ಅಲ್ಲಿ ವಿವಾಹವನ್ನು ಏರ್ಪಡಿಸಿದ್ದರು. ಸ್ವಯಂವರ, ಆ ಸ್ವಯಂವರದಲ್ಲಿ ಸ್ವಯಂ ಪಾಂಡು ಚಕ್ರವರ್ತಿ ಆ ಹೊತ್ತಿಗಾಗಲೇ ಬೇಕಾದ ದೇಶಗಳನ್ನೆಲ್ಲ ಗೆದ್ದು ಪರಾಕ್ರಮಿಯಾಗಿ ಮುಂದೆ ದೊರೆಯಾಗಲಿದ್ದವನು ಬಂದದ್ದನ್ನು ನೋಡಿದಳು. ತಾನಾಗಿ ಇಷ್ಟಪಟ್ಟು ತತಃಕಾಮಪರೀತಾಂಗಿ ಸಕೃತ್ ಪ್ರಜಲಮಾನಸ ಪ್ರೀಡಮಾನ ಸಜಂ ಕುಂತಿ ರಾಜ್ಞಸ್ಕಂಧೇ ಸಮಾಸಜತ್ ಕಾಮಪರೀತಾಂಗಿ. ಕುಂತಿ ಪಾಂಡು ಮಹಾರಾಜನ ರೂಪವನ್ನು ಕಂಡು ಗುಣಗಳನ್ನು ಕೇಳಿದ್ದವಳು ತಾನೇ ಕೊರಳಿಗೆ ಮಾಲೆಯನ್ನಿಟ್ಟು ಇಷ್ಟಪೂರ್ವಕವಾಗಿ ವಿವಾಹವಾದಳು. ಇದು ಗಾಂಧಾರಿ ಮದುವೆ ಕ್ರಮದಲ್ಲಿ ನಡೆಯಲಿಲ್ಲ. ನೋಡೋಕೆ ಚೆನ್ನಾಗಿದ್ದು ಪಾಂಡುಂ ನರವರಂ ರಂಗೇ ಹೃದಯ ನಾಕುಲಾಭವತ್, ಮನಸ್ಸಲ್ಲಿ ಮನ್ಮಥ ಆವಾಹವಾಗಿದ್ದ ಅಂಥೇಳಿ ಪೃಥಾ ಪೃಥುಲ ಲೋಚನ, ದೊಡ್ಡ ಕಣ್ಣುಡಿಗಳು ಸುಂದರಿಯಾಗಿದ್ದಳು, ಅನುರೂಪವಾದಂಥ ಮದುವೆ. ಹೀಗೆ ಪಾಂಡು ಮಹಾರಾಜನಿಗೆ ಕುಂತಿ ವಿವಾಹವಾದಳು. ಮುಂದೆ ಯೋಚನೆ ಮಾಡಿದ ಭೀಷ್ಮ, ಇನ್ನೊಂದು ಮದುವೆ ಮಾಡಿದರೆ ವಾಸಿ, ಯಾಕೆ ನಮ್ಮ ವಂಶದ ಗ್ರಹಚಾರ ಚೆನ್ನಾಗಿಲ್ಲ, ಯಾರಿಗೆ ಮಕ್ಕಳಾಗುತ್ತೋ ಯಾರಿಗೆ ಮಕ್ಕಳಾಗೋದಿಲ್ಲವೋ ಅಂಥೇಳಿ ದಿಗ್ವಿಜಯ ಕಾಲದಲ್ಲಿ ಮದ್ರ ದೇಶದಲ್ಲಿ ಶಲ್ಯನಿಗೆ ತಂಗಿಯಾಗಿದ್ದವಳು ಒಬ್ಬಳು ಮಾದ್ರಿ ದೇವಿ ಅಂತಿದ್ದಳು ಅವಳು. ಅದು ವಾಲ್ಹೀಕ, ಅದಕ್ಕೆ ವಾಲ್ಹೀಕ ದೇಶ ಅಂತ ಬೇರೆ ಹೇಳ್ತಾ ಇದ್ದರು. ಮದ್ರ ದೇಶ ಅಂದರೆ ಯಾವುದು? ಇವತ್ತಿನ ಜಗತ್ತಲ್ಲಿ ಯಾವುದನ್ನು ನಾವು ಇರಾಕ್ ಮತ್ತು ಇರಾನ್ ಅಂತ ಕರಿತೇವೆ, ಈ ಇದು ಯಾವತ್ತೂ ಭಾರತದ ಬೃಹತ್ ಭಾರತದ ಒಂದು ಭಾಗವಾಗಿತ್ತು. ಅಲ್ಲಿ ಮದ್ರ ದೇಶ, ಅಲ್ಲಿ ಒಡೆಯನಾಗಿದ್ದವನು ಶಲ್ಯ. ಒಂಟೆ ಹಾಲನ್ನು ಕುಡಿಯುತ್ತಿದ್ರು ಮಾಡುತ್ತಿದ್ರು, ಅವರ ರೀತಿ ಬಟ್ಟೆ ಉಟ್ಕೊಳ್ಳೋ ರೀತಿ ಮದ್ಯ ತಯಾರು ಮಾಡುವ ರೀತಿ ಇವೆಲ್ಲ ಕರಡ ಪರ್ವದಲ್ಲಿ ಒಂದೊಂದು ದೇಶದ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲಿ ಆ ಭೀಷ್ಮ ಶಲ್ಯನ ತಂಗಿಯನ್ನು ತಂದುಕೊಂಡ, ಇದು ಎರಡು ಮದುವೆ ಆಯಿತು. ಮಾದ್ರಿ ದೇವಿ ನೋಡುವುದಕ್ಕೂ ತುಂಬ ಚುರುಕಾಗಿದ್ದಳು. ಇದು ಎರಡು ವಿವಾಹ ಸುಸೂತ್ರವಾಗಿ ನಡೆಯಿತು. ಮೂವರು ವ್ಯಾಸಪುತ್ರರಿಗೆ, ಧೃತರಾಷ್ಟ್ರ ಪಾಂಡು ಮತ್ತು ವಿದುರರಿಗೆ ವಿವಾಹವಾದದ್ದು ಒಂದು ಘಟ್ಟ. ಅಲ್ಲಿಂದ ಮುಂದಕ್ಕೆ ಕಥೆಯ ಇನ್ನೊಂದು ಘಟ್ಟದಲ್ಲಿ ಮತ್ತೆ ಶಾಪದ ಪ್ರಸಂಗ ಪ್ರಕರಿಸ್ತದೆ. ಕುರುಡನಾಗಿದ್ದರಿಂದ ಧೃತರಾಷ್ಟ್ರನಿಗೆ ರಾಜ್ಯ ಸಿಕ್ಕಲಿಲ್ಲ, ಇದು ಹಿಂದೆ ಹೇಳಿದ್ದು. ಈಗ ಇಲ್ಲಿಂದ ಕಥೆ ಹೇಳಿ ನಮ್ಮ ಮತ್ತೆ ಆರಂಭ ಮಾಡಿಕೊಳ್ಬೇಕು. ಕುರುಡನಿಗೆ ರಾಜ್ಯವನ್ನು ಕೊಡುವುದು ಹೇಗೂ ಬರ್ತಾ ಇರಲಿಲ್ಲ. ಆದರೆ ಕುರುಡ ಅದಕ್ಕೆ ಒಗ್ಗಿಕೊಳ್ಳಿ, ಇಲ್ಲೇ ಬರುವುದು ಪ್ರಶ್ನೆ. ರಾಜಕಾರಣದಲ್ಲಿ ಯಾವನು ಯಾವ ರೀತಿಯ ಯೋಗ್ಯತೆಯನ್ನು ಸಂಪಾದನೆ ಮಾಡ್ತಾನೆಯೋ, ಅದಕ್ಕೆ ಧರ್ಮದ ವಿಧಿಗಳಿರ್ತವೆಯೋ, ರಾಜ್ಯಾಂಗದ ಅನುಕೂಲ್ಯ ಸಂಪಾದನೆ ಇರ್ತದೆಯೋ ಅಂಥವ್ರು ಮಾತ್ರ ಅಧಿಕಾರಕ್ಕೆ ಬರ್ತಾರೆ. ಪುಂಡರು ಇಷ್ಟಪಟ್ಟು ಬಲಾತ್ಕಾರವಾಗಿ ಅಪಹರಿಸಿದರೆ ರಾಜ್ಯವನ್ನು, ಅದರಿಂದ ಅನರ್ಥ ಪರಂಪರೆಗಳೇ ಏರ್ಪಡುತ್ತೆ ಅನ್ನೋದು ಅವತ್ತೂ ನೋಡಿದ್ದೇವೆ, ಇವತ್ತೂ ಕೇಳಿದ್ದೇವೆ. ಮಹಾಭಾರತ ಯುದ್ಧ ಬರುವುದೆಲ್ಲ ಇಂಥ ಪ್ರಸಂಗಗಳಲ್ಲಿ.
ಯಾರು ಅಧಿಕಾರ ಪಡೆಯುವುದಕ್ಕೆ ಅನರ್ಹರೋ, ಯಾರು ದೈವದತ್ತವಾದ ಒಲವನ್ನು ಸಂಪಾದನೆ ಮಾಡಿಲ್ಲವೋ, ಯಾರಿಗೆ ಜನಪ್ರೀತಿ ಇಲ್ಲವೋ, ಯಾರಿಗೆ ದೈವಾನುಕೂಲ ಇಲ್ಲವೋ, ಅವರು ಬೇರೆ ರೀತಿಯಲ್ಲಿ ಬಾಳುವುದನ್ನು ಇಷ್ಟಪಡಬೇಕು. ಬಾಳುವುದಕ್ಕೆ 100 ದಾರಿ ಇದೆ. ನಾವು ಜನಸೇವೆ ಮಾಡುವುದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಜನಸೇವೆ ಮಾಡುವುದಕ್ಕೆ ಅಧಿಕಾರವೇ ಬೇಕು ಅಂತೇನಿಲ್ಲ. ಎಷ್ಟೋ ರೀತಿಯಲ್ಲಿ ಕಣ್ಣು ಆಪರೇಷನ್ ಮಾಡೋರು ಇರ್ತಾರೆ, ವೈದ್ಯರು ಇರ್ತಾರೆ, ಮೇಷ್ಟಗಳಿರ್ತಾರೆ, ಬೇರೆ ಬೇರೆ ವ್ಯವಸಾಯ ಮಾಡೋರು ಇರ್ತಾರೆ. ಇವರಿಗೆಲ್ಲ ಅಧಿಕಾರ ಕೊಡಬೇಕು ಅಂತಿಲ್ಲ. ಅಧಿಕಾರವೆಂಬುದು ಅದು ಭೋಗಸ್ಥಾನವಲ್ಲ, ಅದು ಜನರಿಗೆ ಉತ್ತಮವಾದ ಸೇವಾಸ್ಥಾನ. ದೊರೆಯೆಂಬುವನಿಗೆ ರಾತ್ರಿ 2 ಗಂಟೆ ಮಾತ್ರ ವಿಶ್ರಾಂತಿ ಇರಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಕೌಟಿಲ್ಯ ಅರ್ಥಶಾಸ್ತ್ರ ತನಕ ಬರೆದಿದ್ದಾರೆ. ರಾಷ್ಟ್ರದ ಪ್ರಜೆಗಳೆಂದೆಲ್ಲ ತನ್ನ ಮಕ್ಕಳು ಅಂತ ಕಾಣಬೇಕು ಅಂತ ಹೇಳ್ತಾರೆ. ಇದು ಯಾವುದು ಧೃತರಾಷ್ಟ್ರನ ಮನಸ್ಸಿಗೆ ಬರಲಿಲ್ಲ. ಅಲ್ಲಿ ಶುರುವಾಯಿತು ಮಹಾಭಾರತ ಯುದ್ಧ. ನಾನು ಸೀನಿಯರಿದ್ದೇನೆ, ಕಣ್ಣಿಲ್ಲದಿದ್ರೇನು, ಬೇರೆಯವ್ರ ಸಹಾಯದಿಂದ ರಾಜ್ಯ ಆಳ್ಬೋದಾಗಿತ್ತಲ್ಲ ಅನ್ನೋ ಹೊಟ್ಟೆ ಉರಿ ಅವನಿಗಿತ್ತು. ಇದು ಈ ಪೂರ್ವದಲ್ಲಿ ಶಂತನು ಚಕ್ರವರ್ತಿಯ ಕಾಲದಲ್ಲಿಯೂ ಸ್ವಲ್ಪ ಅಂಕುರ ಇತ್ತು ಅಂತ ಕಾಣುತ್ತೆ. ಶಂತನುವಿಗೆ ಒಬ್ಬ ಅಣ್ಣ ಇದ್ದ, ದೇವಾಪಿ ಎಂಬುದಾಗಿ. ಅವರಣ್ಣ ತಮ್ಮಂದರಲ್ಲಿ ಏನು ಜಗಳವಾಗಿತ್ತೋ ನಮಗೆ ಗೊತ್ತಿಲ್ಲ. ದೇವಾಪಿ ಎಂಬುವರು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಬ್ರಾಹ್ಮಣನಾಗಿ ಋಷಿಯಾಗಿ ವೇದ ಮಂತ್ರಗಳನ್ನು ಪ್ರತ್ಯಕ್ಷ ಮಾಡಿಕೊಂಡ ಅನ್ನುವುದು ಋಗ್ವೇದದ ಅಧ್ಯಯನದಿಂದ ತಿಳಿದುಬರುತ್ತೆ. ಶಂತನು ಪರಮಸಾತ್ವಿಕನಾಗಿದ್ದನೆ, ಅಣ್ಣನಿಗೆ ಏನಾದ್ರು ಕಿರುಕುಳ ಕೊಟ್ಟಿದ್ದನೆ, ಇದು ಮಹಾಭಾರತದಲ್ಲಿ ಸ್ಪಷ್ಟವಿಲ್ಲ. ಅದೇ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ತನ್ನ ತಮ್ಮನಾದ ಪಾಂಡು ರಾಜ್ಯಭಾರ ವಹಿಸಿಕೊಂಡದ್ದು ಮನಸ್ಸಿಗೆ ಅಷ್ಟು ಸಮ್ಮತವಾಗಲಿಲ್ಲ. ಪ್ರಾಯಶಃ ಶಕುನಿ ಅಲ್ಲಿಂದಲೇ ತನ್ನ ಕಾರ್ಯವನ್ನು ಶುರು ಮಾಡಿರಬೇಕು. ಮಹಾರಾಜರೇ, ನಿಮಗೆ ಕಣ್ಣಿಲ್ಲದೆ ಇದ್ರೇನು, ನಾನಿದ್ನಲ್ಲ ಕಣ್ಣಾಗಿ ರಾಜ್ಯ ಏಕಾಗಬಾರ್ದಾಗಿತ್ತು ಅಂತ ಏನು ಪಿತೂರಿ ಅರಮನೆಯಲ್ಲಿ ನಡೆಯಿತೋ ನಮಗೆ ಅದನ್ನು ವ್ಯಾಸರು ಸ್ಪಷ್ಟವಾಗಿ ಬರೆದಿಲ್ಲ. ಆದರೆ ಇದು ಪಾಂಡುವಿನ ರಾಜ್ಯ ಸುಸೂತ್ರವಾಗಿ ಬಹಳ ವರ್ಷ ನಡೆಯಲಿಲ್ಲ. ಅಧಿಕಾರವನ್ನು ಪಡ್ಕೊಂಡವರು ಅಧಿಕಾರವನ್ನು ಸುಸೂತ್ರವಾಗಿ ನಡೆಸುವುದಕ್ಕೆ ದುಷ್ಟರು ಬಿಡುವುದಿಲ್ಲ. ಎಲ್ಲ ಕಾಲದಲ್ಲಿ ಇದೇ ಕಥೆ. ಏನಾಯಿತು, ಇವನು ದಿಗ್ವಿಜಯವನ್ನು ಮಾಡುವುದಕ್ಕೆ ಹೊರಟ. ದಾಶಾರ್ಣ ದೇಶ, ಮಗಧ ದೇಶ, ಮಿಥಿಲೆ, ಕಾಶಿ, ಸುಂಹ, ಪುಂಡ್ರ, ಅಂದರೆ ಇವತ್ತು ಉತ್ತರ ಭಾರತದ ಅನೇಕ ಸಿಂಧು ಗಂಗಾ ನದಿ ತೀರಗಳಿದ್ದಂತಹ ಸಣ್ಣ ಪುಟ್ಟ ದೊಡ್ಡ ರಾಜ್ಯಗಳನ್ನೆಲ್ಲ ಗೆದ್ದು ವಿಸ್ತರಿಸಿ ಹಿಂದೆ ಹಸ್ತಿಯ ಕಾಲದಲ್ಲಿಯೂ ಕುರು ಚಕ್ರವರ್ತಿಯ ಕಾಲದಲ್ಲಿಯೂ ಇದ್ದಂತೆ ತುಂಬ ಕೀರ್ತಿಯನ್ನು ಪಡೆದುಕೊಂಡ. ಭೀಷ್ಮ ತುಂಬ ಮೆಚ್ಚಿಕೊಂಡ, ನೋಡಪ್ಪ ನಮ್ಮ ಹುಡುಗ ಎಷ್ಟು ಪ್ರಸಿದ್ಧವಾಗಿದ್ದಾನೆ ಅಂತ ಇದು ಲೋಕದಲ್ಲೆಲ್ಲ ಪ್ರಸಿದ್ಧವಾಯಿತು. ಅದಾದ ನಂತರ ಒಂದು ದಿವಸ ಬೇಟೆಗೆ ಹೋಗಿದ್ದ ಪಾಂಡು ಅರಿಯದೆ ಒಂದು ಅಪರಾಧವನ್ನು ಮಾಡಿ ಮುನಿಶಾಪಕ್ಕೆ ಗುರಿಯಾಗ್ತಾನೆ. ಮತ್ತೆ ಶಾಪದ ಪ್ರಸಂಗ. ಖಿಂದಮನೆಂಬ ಋಷಿ, ತಾನು ಪತ್ನಿ ಜೊತೆಯಲ್ಲಿ ವಾನಪ್ರಸ್ಥನಾಗಿದ್ದವನು, ಋಷಿಗಳೆಲ್ಲ ವಾನಪ್ರಸ್ಥರೇ, ಆ ವಾನಪ್ರಸ್ಥ ಕಾಲದಲ್ಲಿ ಒಂದು ಅಕಾರ್ಯವನ್ನು ಮಾಡಿದ, ಪತ್ನಿ ಸಂಘವನ್ನು ಮಾಡಿದ. ವಾನಪ್ರಸ್ಥ ಅವರು ಪತ್ನಿ ಸಂಘ ಮಾಡುವುದಕ್ಕೆ ಹೋಗೋದಿಲ್ಲ, ಹೆಚ್ಚು ಕಮ್ಮಿ ಸನ್ಯಾಸಿಗಳಿದ್ದ ಹಾಗೆ. ಮೈಮೇಲೆ ಕೃಷ್ಣ ಜನ ಹೊದ್ದುಕೊಂಡಿದ್ದವನು ವಿಜನ ಪ್ರದೇಶದಲ್ಲಿ ಪತ್ನಿ ಸಂಗಮದಲ್ಲಿದ್ದಾಗ ದೂರದಲ್ಲಿದ್ದ ಪಾಂಡುವಿಗೆ ಅವತ್ತು ಬೇಟೆಗೆ ಏನೂ ಮೃಗ ಸಿಕ್ಕದೆ ಒಂದು ಜಿಂಕೆ ಸಿಕ್ಕಿತಲ್ಲ ಅಂತ ದೂರದಿಂದ ಶಬ್ದವೇಧಿ ಅಸ್ತ್ರವನ್ನು ಗುರಿಯಿಟ್ಟು ಹೊಡೆಯಲಾಗಿ ಅದು ಈ ಮುನಿಯ ಬೆನ್ನಿಗೆ ತಗಲಿ ಅದು ಪತ್ನಿಯ ಸೌಖ್ಯದಲ್ಲಿದ್ದಾಗ ಆ ಸೌಖ್ಯ ತಪ್ಪಿದ್ದೊಂದು ಪ್ರಾಣ ಹೋಗಿದ್ದೊಂದು. ಈ ಸಂಕಟದಿಂದ ಪಾಂಡುವನ್ನು ನೋಡಿ ಇಂಥ ಕಾಲದಲ್ಲಿ ಸ್ತ್ರೀ ಪುರುಷರು ಒಂದಾಗಿರುವಾಗ ಕೊಲ್ಲಬಾರದು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತವೆ. ಪಾಪಿಯಾಗಿದ್ದರು, ನನ್ನನ್ನು ಹೀಗೆ ನೀನು ಕೊಂದೆ, ಆದ್ದರಿಂದ ನಿನಗೆ ಪತ್ನಿ ಸಂಘವಿಲ್ಲದೆ ಹೋಗಲಿ, ಪತ್ನಿ ಸಂಘ ಮಾಡಿದಾಗ ಸಾಯುವೆಯಂತೆ ಅಂತ ಶಾಪ ಕೊಟ್ಟುಬಿಟ್ಟ. ಖಿನ್ನನಾದಂತಹ ಪಾಂಡು ಅರಮನೆಗೆ ಬಂದು ಅನೇಕ ದಿವಸ ಯಾರಿಗೂ ಸಮಾಚಾರವನ್ನು ಹೇಳಿದೆ. ಕ್ರಮೇಣ ಇದು ಎಲ್ಲರಿಗೂ ಗೊತ್ತಾಗಿ ಆಮೇಲೆ ಪಾಂಡು, ನಾನು ಸನ್ಯಾಸವನ್ನು ತಗೊಂಡು ಬಿಡ್ತೇನೆ, ನನಗಿನ್ನ ರಾಜ್ಯದ ಭೋಗ ಬೇಡ ಎಂಬುದಾಗಿ ಹೇಳಿದಾಗ ಭೀಷ್ಮ ಅವನ ಮನವನ್ನು ಒಲಿಸ್ತಾನೆ, ವಿದುರ ಮನವನ್ನು ಒಲಿಸ್ತಾನೆ. ಸನ್ಯಾಸಕ್ಕೆ ಕಾರಣವಿಲ್ಲ, ದೊರೆಗಳು ಇಷ್ಟು ಚಿಕ್ಕ ವಯಸ್ಸು ಸನ್ಯಾಸ ಮಾಡತಕ್ಕದ್ದಲ್ಲ, ಬೇಕಾದರೂ ವಾನಪ್ರಸ್ಥ ಹಾಗೂ ಪತ್ನಿಗಳ ಜೊತೆಯಲ್ಲಿ ಹೋಗು ಎಂಬುದಾಗಿ ಒಂದು ರಾಜೀನ್ಯಾಯವನ್ನು ಮಾಡಿಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಇದು ಒಂದು ಘಟ್ಟ. ಪಾಂಡುವಿಗೆ ಅಕಾಲದಲ್ಲಿ ಶಾಪ ದೊರೆತು ರಾಜ್ಯ ಹೋಗಿ ಅವನು ವಾನಪ್ರಸ್ಥನಾದದ್ದ ಗಳಿಗೆಯಲ್ಲಿ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಆಶಾಂಕುರ ಮತ್ತೆ ಏರ್ಪಟ್ಟಿತು.
ರಾಜ್ಯಕ್ಕಿನ್ಯಾರು ವಾರಿಸ್ದಾರಿಲ್ಲ, ಮತ್ತು ನಾನೇ ಹೇಗಾದರೂ ಒಂದು ರೀತಿಯಲ್ಲಿ ಬರ್ತೇನೆ. ಇವತ್ತು ನಾನು ಅಧಿಕಾರಕ್ಕೆ ಬರ್ಬೋದಾಗಿದ್ದರೆ ಅವತ್ತು ಯಾಕೆ ಬರಬಾರ್ದಾಗಿತ್ತು, ಭೀಷ್ಮ ನನಗೆ ಅನ್ಯಾಯ ಮಾಡಿದ ಅಂತ ಪ್ರಾಯಶಃ ಭೀಷ್ಮನ ಮೇಲೆ ಕೂಡ ಕಿಚ್ಚವನಿಗೆ ಆರಂಭವಾಗಿರಬೇಕು. ಈಗ ಭೀಷ್ಮ ಮಾಡಿದ ಮುಂದಿನ ಹೆಜ್ಜೆಯ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡೋಣ. ಭೀಷ್ಮ ರಾಜ್ಯ ಆಳುವುದಿಲ್ಲ, ವಿಚಿತ್ರವೀರನ ಸಂತತಿಗೆ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದವನು. ಈಗ ಪಾಂಡು ರಾಜ್ಯವನ್ನು ಬಿಟ್ಟ ಮೇಲೆ ಕುರುಡನನ್ನು ಮತ್ತೆ ಮಕ್ಕಳು ದೊಡ್ಡವರಾಗುವ ತನಕ ಅಧಿಕಾರಕ್ಕೆ ಕೂರಿಸಿದ ಮೇಲೆ ಪರೋಕ್ಷದಲ್ಲಿ ಮತ್ತೆ ಭೀಷ್ಮನೇ ರಾಜ್ಯವನ್ನು ಹಿಡಿಯಬೇಕಾಯಿತು, ಪ್ರತಿನಿತ್ಯ ಸೂತ್ರಗಳನ್ನು ಹಿಡಿಯಬೇಕಾಯಿತು. ಇದು ಅವನು ಪ್ರತಿಜ್ಞೆಗೆ ಅನುಕೂಲವಾಯಿತೋ ಇದು ಪ್ರತಿಕೂಲವಾಯಿತೋ ಇದನ್ನು ಮಹಾಭಾರತ ಶ್ರೋತೃಗಳು ವಾಚಕರು ವಿಮರ್ಶೆ ಮಾಡಬೇಕು. ಭೀಷ್ಮ ಯೋಚನೆ ಮಾಡಿದ, ಸದ್ಯ ವಾರಸುದಾರಿಕೆಯ ಪ್ರಶ್ನೆ ಒಂದು ರೂಪದಲ್ಲಿ ಮುಕ್ತಾಯವಾಯಿತು ಅಂತ, ಆದರೆ ವಿಧಿ ಅದನ್ನು ಮತ್ತೊಂದು ರೀತಿಯಲ್ಲಿ ಎಬ್ಬಿಸಿತು. ಭೀಷ್ಮನ ಸ್ವಭಾವದಲ್ಲಿ ಗಮನಿಸಬೇಕಾದದ್ದು, ನಾವು ಇಂಗ್ಲೀಷ್ನಲ್ಲಿ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೇವೆ, ಸಮಸ್ಯೆಗಳು ಬಂದಾಗ ಮುಂದೂಡಿಕೊಂಡು ಹೋಗುವುದು, ತಮ್ಮಷ್ಟಕ್ಕೆ ತಾವೇ ಪರಿಹಾರವಾಗುತ್ತೆ. ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ಪರಿಹಾರ ಆಗುವುದಿಲ್ಲ, ಮನುಷ್ಯ ಪ್ರಯತ್ನ ಎಂಬುದು ಬೇಕು. ಇಷ್ಟರಲ್ಲಿ ಗಾಂಧಾರಿ ಗರ್ಭವನ್ನು ಧರಿಸಿದಳು. ಹಾಗಿದ್ರೆ ಮಗು ಹುಟ್ಟಿದ ಮೇಲಾದರೂ ಸಮಸ್ಯೆ ತೀರ್ಬೋದು ಅಂತ ಈ ರಾಜ್ಯದ ಚುಕ್ಕಾಣಿ ಹಿಡಿದವರು ಯೋಚನೆ ಮಾಡ್ತಿದ್ರು. ಆದರೆ ದೂರದೃಷ್ಟಿಕೆ, 2 ವರ್ಷ ಅವಳು ಗರ್ಭವನ್ನು ಧರಿಸಿದರು, ಅದರಿಂದ ಮಗು ಹೊರಗೆ ಬರಲಿಲ್ಲ. ಇತ್ತ ಕಡೆಯಲ್ಲಿ ಕಾಡಿನಲ್ಲಿ ಹೋಗಿದ್ದ ಪಾಂಡುವಿಗೆ ತನಗೆ ಮಕ್ಕಳಾಗಬೇಕು ಅಂತ ಆಸೆಯಾಯಿತು. ಕಿಂದಮನ ಶಾಪವನ್ನು ಯೋಚನೆ ಮಾಡಿಕೊಂಡ, ಹೇಗೆ ಮಾಡುವುದು, ಮಕ್ಕಳಾಗಬೇಕು ಆದರೆ ಪತ್ನಿ ಸಂಘ ಮಾಡುವ ಹಾಗಿಲ್ಲ, ಅದಕ್ಕಾಗಿ ಕುಂತಿಯನ್ನು ಫುಸಲಾಯಿಸ್ತಾನೆ, ಏನಾದರೂ ಒಂದು ನಿಯೋಗ ಪದ್ಧತಿಯಲ್ಲಿ ಮಕ್ಕಳನ್ನು ಪಡೆಯಬಹುದೇ ಅಂತ. ಆಗ ಕುಂತಿ ಧೈರ್ಯ ಮಾಡಿ ಹೇಳ್ತಾಳೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ದುರ್ವಾಸರು ಕೆಲವು ವರಗಳನ್ನು ಕೊಟ್ಟಿದ್ದರು, ಕರ್ಣನ ವಿಷಯ ಹೇಳುವುದಿಲ್ಲ, ನೀವು ಅಪೇಕ್ಷೆ ಪಟ್ಟರೆ ನಾನು ದೇವನಿಯೋಗವನ್ನು ಪಡೆಯುತ್ತೇನೆ, ದೇವತೆಗಳೆಂದರೆ ಸಂತಾನವನ್ನು ಪಡೆಯುತ್ತೇನೆ. ಅದಕ್ಕೆ ಪಾಂಡು ಸಮ್ಮತಿಸಿದ. ಒಂದು ಶುಭ ದಿವಸದಲ್ಲಿ ಋಷಿಗಳು ಕೂಡ ಅದಕ್ಕೆ ಸಮ್ಮತಿಸಿ ಈಗ ಕುಂತಿ ದೇವತೆಗಳನ್ನು ಒಬ್ಬೊಬ್ಬರನ್ನಾಗಿ ಧ್ಯಾನ ಮಾಡ್ತಾರೆ. ಈ ಪ್ರಸಂಗದಲ್ಲಿ ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾರೆ ವೇದವ್ಯಾಸರು. ಶಾಸ್ತ್ರ ಪ್ರಕಾರವಾಗಿ ಒಬ್ಬನಿಗೆ ಅನೇಕ ರೀತಿಯ ಮಕ್ಕಳಾಗಬಹುದು, ಹಾಗೆ ಔರಸ, ಕ್ಷೇತ್ರಜ, ದತ್ತ, ಕೃತ್ರಿಮ, ಗೂಢೋತ್ಪನ್ನ, ಅಪವಿದ್ಧ, ಕಾನೀನ, ಸಹೋಢ, ಕೃತ, ಪೌನರ್ಭವ, ಸ್ವಯಂ ದತ್ತ, ಪಾರಶವ, ವಿಕ್ರೀತ ಎಂಬುದಾಗಿ 13 ರೀತಿಯ ಸಂತಾನಗಳನ್ನು ಹೇಳ್ತಾರೆ. ಇದನ್ನೆಲ್ಲ ಮನುಸ್ಮೃತಿಯಲ್ಲಿ ಕೂಡ ವಿಮರ್ಶೆ ಮಾಡ್ತಾರೆ. ಒಬ್ಬನಿಗೆ ತನ್ನ ಧರ್ಮಪತ್ನಿಯಲ್ಲಿ ತನ್ನ ರಕ್ತದಲ್ಲಿ ಹುಟ್ಟಿದ ಮಗನಿಗೆ ಔರಸ ಪುತ್ರ, ಔರಸ ಶಬ್ದ ಪ್ರಯೋಗವಿದೆ. ಕ್ಷೇತ್ರಜ, ತನ್ನ ಹೆಂಡತಿಯಲ್ಲಿ ಬೇರೊಬ್ಬರಿಂದ ಹುಟ್ಟಿದವನು ಕ್ಷೇತ್ರ ಪುತ್ರ. ದತ್ತಪುತ್ರ ಅಂದರೆ ಸ್ವೀಕಾರ ಮಾಡಿಕೊಳ್ಳುವುದು. ಕೃತ್ರಿಮ ಅಂದರೆ ಒಬ್ಬ ಸ್ತ್ರೀಯು ಪುನರ್ವಿವಾಹದಲ್ಲಿ ಪಡೆದ ಮಗನಿಗೆ ಕೃತ್ರಿಮ ಪುತ್ರ ಅಂತ ಹೆಸರು. ಗಂಡನನ್ನು ಬಿಟ್ಟವಳು ಇನ್ನೊಂದು ಗಂಡನನ್ನು ಮಾಡಿಕೊಂಡು ಅವನಲ್ಲಿ ಹುಟ್ಟಿದ ಮಗುವಿಗೆ ಕೃತ್ರಿಮ ಪುತ್ರ. ಗೂಢೋತ್ಪನ್ನ, ಒಬ್ಬ ಸ್ತ್ರೀ ವ್ಯಭಿಚಾರದಲ್ಲಿ ಒಂದು ಮಗುವನ್ನು ಹಡಿತಾಳೆ, ಅನೇಕರಲ್ಲಿ ವ್ಯಭಿಚಾರ ಮಾಡಿದವಳಿಗೆ ಯಾರಿಗೆ ಹುಟ್ಟಿದವನು ಅಂತ ಗೊತ್ತಿಲ್ಲದೆ ಇದ್ದವನು ಗೂಢೋತ್ಪನ್ನ. ಅಪವಿದ್ಧ, ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿಯೇ ತೊರೆದ ಮಗು, ಇನ್ಯಾರಿಗೋ ಸಿಕ್ಕಿರುತ್ತೆ, ಅವನಿಗೆ ಅಪವಿದ್ಧ ಅಂತ ಹೆಸರು. ಕನ್ಯಾವಸ್ಥೆಯಲ್ಲಿ ಹುಟ್ಟಿದ ಮಗು ಕಾನೀನ, ಗರ್ಭಿಣಿಯಾದ ಮೇಲೆ ಮದುವೆಯಾದರೆ ಅವಳಲ್ಲಿ ಹುಟ್ಟಿದ ಮಗುವಿಗೆ ಸಹೋಢ, ತಂಗಿಯ ಮಗ, ಭಗಿನಿ ಪುತ್ರ. ಗಂಡನನ್ನು ಬಿಟ್ಟು ಬೇರೊಬ್ಬನಲ್ಲಿ ಪಡೆದದ್ದು ಪೌನರ್ಭವ, ತಾನಾಗಿ ಬಂದು ನನಗೆ ತಂದೆ ತಾಯಿ ಇಲ್ಲ, ನನ್ನ ಮಗು ಅಂತ ಸ್ವೀಕಾರ ಮಾಡಿ ಅಂತ ಕೇಳಿಕೊಂಡವನು ಸ್ವಯಂ ದತ್ತ. ಹೀನಜಾತಿಯ ಸ್ತ್ರೀಯಲ್ಲಿ ಜನಿಸಿದ ಪಾರಶವ, ವಿಕ್ರೀತ, ಬೆಲೆ ಕೊಟ್ಟು ಒಂದು ಅನಾಥಾಲಯದಲ್ಲಿ ಮಗುವನ್ನು ತಗೊಂಬಂದರೆ ಬೆಲೆ ಕೊಟ್ಟು ಅದಕ್ಕೆ ವಿಕ್ರೀತ ಅಂತ ಹೆಸರು. ಇದೆಲ್ಲ ಅನೇಕರು ಗೊತ್ತಿಲ್ಲ, ಬೇರೆ ಭಾಷೆಗಳಲ್ಲಿ ಬರೆದ ಭಾರತದಲ್ಲಿ ನಿಮಗೆ ಈ ರುಚಿ ಗೊತ್ತಾಗೋದು. ಧರ್ಮಸೂಕ್ಷ್ಮಗಳು ತಿಳಿಬೇಕು, ವೇದವ್ಯಾಸರನ್ನೇ ಓಡಬೇಕು. ಇದನ್ನೆಲ್ಲ ಪಾಂಡು ಮಹಾರಾಜ ಹೇಳ್ತಾನೆ, ಧರ್ಮಶಾಸ್ತ್ರ ಚೆನ್ನಾಗಿ ಓದಿದ್ದ, ಆದ್ದರಿಂದ ಈಗ ನಮಗೆ ಒಳ್ಳೆಯ ಕ್ಷೇತ್ರಪುತ್ರ ಬೇಕು, ನಮಗೆ ಆಶೆಯಾಗಿದೆ, ಕುಂತಿ ನೀನು ದೇವತೆಯನ್ನು ಧ್ಯಾನ ಮಾಡು. ಇದಕ್ಕೆ ಋಷಿಗಳು ಅಪ್ಪಣೆಯನ್ನು ಕೊಟ್ಟರು. ಇಲ್ಲೊಂದು ಉಪಕಥೆಯನ್ನು ಹೇಳ್ತಾರೆ. ಯುಷಿತಾಶ್ವನೆಂಬ ಒಬ್ಬ ದೊರೆಗೆ
ಭದ್ರಾ ಎಂಬ ಸ್ತ್ರೀಯಲ್ಲಿ ಅವನು ಸತ್ತ ಮೇಲೆ ಅವನ ಅಂಶದಿಂದಲೇ ಒಂದು ಮಗು ಹುಟ್ಟಿತು ಅನ್ನೋದು ಆಶ್ಚರ್ಯಕರವಾದ ಕಥೆ. ಇವನು ಪುರೂರವನ ವಂಶದಲ್ಲಿ ಬಂದವನು, ಕಕ್ಷೀವಂತನ ಪುತ್ರಿ ಆದ ಭದ್ರೆಯನ್ನು ಕೊಟ್ಟಿತು, ಯಾಗಶೀಲನಾಗಿದ್ದ, ದೇವತೆಗಳೇ ಸಾಕ್ಷಾತ್ ಬರ್ತಿದ್ರು, ಬ್ರಹ್ಮರ್ಷಿಗಳೇ ನಿಂತು ಮಾಡಿಸ್ತಾ ಇದ್ರು, ಅಶ್ವಮೇಧ ಯಾಗವನ್ನು ಮಾಡಿದ, ಅದಾದಂಥ ದ್ವೈಗ ಕ್ಷಯರೋಗ ಉಂಟಾಯಿತು, ಪತ್ನಿ ತುಂಬ ದುಃಖಪಟ್ಟಳು, ನಾನು ಸಾಯ್ತೇನೆ ಅಂತ ಹೇಳಿದಾಗ ಅಶರೀರವಾಣಿ ಹೇಳಿತು, ಇಲ್ಲ ಇಲ್ಲ ನೀ ಸಾಯಬೇಡ, ನಿನ್ನ ಮಗುವಾಗುತ್ತೆ ಎಂಬುದಾಗಿ ಋತುಸ್ನಾತಿಯಾದ ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ನಿನ್ನೊಡನ್ನು ನಾನೇ ಸಂಗಮಿಸ್ತೇನೆ ಎಂಬುದಾಗಿ ಸತ್ತು ಹೋದ ಗಂಡನೇ ಹೇಳಿದ. ಅದೇ ರೀತಿಯಲ್ಲಿ ಅವಳು ಆ ಶವದ ಜೊತೆಯಲ್ಲಿ, ಸತ್ತು ಹೋದ ಗಂಡನ ಶವದ ಜೊತೆಯಲ್ಲಿ ಇದ್ದು ಸತ್ತು ಹೋದವನ ಅಂಶದಿಂದ ಮಕ್ಕಳನ್ನು ಪಡೆದಳು ಎಂಬುದು ಆಶ್ಚರ್ಯವಾದ ಕಥೆ. ಏನು ಇವತ್ತು ನಾವು ಕ್ಲೋನಿಂಗ್ ಏನಿಂಗ್ 28 ಹೇಳ್ತೇವಲ್ಲ, ಅಂಥದ್ದು ಏನಾದ್ರು ಇರ್ಬೋದೇ ಗೊತ್ತಿಲ್ಲ. ಆ ಶವದಿಂದ ಹುಟ್ಟಿದವರು ಅವರೇ ಶಾಲ್ವರು ಮತ್ತು ಮದ್ರರು, ಈ ಮದ್ರ ದೇಶದ ಮಕ್ಕಳು. ಇದು ಉಪಕಥೆ. ಈ ಕಥೆಗಳನ್ನೆಲ್ಲ ವೇದವ್ಯಾಸರು ಸಮಯೋಚಿತವಾಗಿ ಯಾತಕ್ಕೆ ಹೆಣೆದಿದ್ದಾರೆ ಅಂದರೆ ಆ ಕಾಲದ ಚರಿತ್ರೆ ಚಿತ್ರ ಎಲ್ಲರಿಗೂ ಗೊತ್ತಾಗಲಿ ಎಂಬುದಾಗಿ. ಎಲ್ಲ ಕಥೆಗಳನ್ನು ಹೀಗೆ ಕೊಡೋಕ್ಕೆ ಅವಕಾಶವಿಲ್ಲ, ಯಾವುದೋ ಒಂದೆರಡು ಮುಖ್ಯವಾದ ಹೇಳೋಣ. ಹೀಗಾಗಿ ಒಂದು ಶುಭ ದಿವಸ ಕುಂತಿದೇವಿ ಶುಚಿರ್ಭೂತಿಯಾಗಿ ಸ್ನಾನವನ್ನು ಮಾಡಿ ಪ್ರಾತಃ ಕಾಲದಲ್ಲಿ ದುರ್ವಾಸರು ಕೊಟ್ಟ ಒಂದು ಮಂತ್ರವನ್ನು ಜಪಿಸಿ ಎಲ್ಲ ದೇವತೆಗಳನ್ನು ಬಿಟ್ಟು ಯಮದೇವನನ್ನು ಧ್ಯಾನ ಮಾಡಿದರು. ನಮಗೆ ಆಶ್ಚರ್ಯವಾಗಿ ಯಮನನ್ನು ಯಾರು ಕರೀತಾರೆ ಅಂತ. ಅವಳ ದೃಷ್ಟಿಯಲ್ಲಿ ಯಮ ಅಂದರೆ ಧರ್ಮದ ಸಾಕಾರ ಮೂರ್ತಿ, ಅತಿಕ್ರಮಣ ಮಾಡ್ತಿರ್ತಕ್ಕವನು, ಲೋಕದ ಜನರ ಪುಣ್ಯ ಪಾಪಗಳನ್ನು ಸರ್ವದಾ ಕಣ್ಣಿಂದ ನೋಡತಕ್ಕವನು, ಅಂಥ ಒಬ್ಬ ದೇವತೆಯಿಂದ ಮಗು ಉಂಟಾಗಬೇಕು ಅಂತ ಪ್ರಾರ್ಥನೆ ಮಾಡಲಾಗಿ ಗರ್ಭವನ್ನು ಧರಿಸಿದಳು. ಮುಂದೆ ಹುಟ್ಟಿದ ಮಗುವೇ ಕಾಡಲಿದ್ದ ಋಷಿಗಳು ನಾಮಕರಣ ಮಾಡಿ ಯುಧಿಷ್ಠಿರ ಎಂಬುದಾಗಿ ಹೆಸರಿಟ್ಟರು. ಇವನು ಹುಟ್ಟಿದ್ದು ಈಗಿನ ಪಂಚಾಂಗದ ಪ್ರಕಾರ ಹಿಂದಕ್ಕೆ ತಳ್ಳಿದರೆ ಕ್ರಿಸ್ತಪೂರ್ವ 3114 ವರ್ಷ, ಆಗ ಆಗಸ್ಟ್ ತಿಂಗಳಿಗೆ ಸಲ್ಲುವ ಮಂಗಳವಾರ ಶುಕ್ಲ ಪಂಚಮಿ ಜ್ಯೇಷ್ಠ ನಕ್ಷತ್ರದಲ್ಲಿ ಧರ್ಮರಾಜನ ಹುಟ್ಟು. ಇದು ಸ್ಪಷ್ಟವಾಗಿ ವೇದವ್ಯಾಸರು ಇದು ಕ್ರಿಸ್ತಪೂರ್ವಾದಿಗಳನ್ನು ಕೊಡದೆ ಅವನು ಹುಟ್ಟಿದ ತಿಥಿ ವಾರ ನಕ್ಷತ್ರಕ್ಕೆ ಅಡಿಗಡಿಗಡಿಗೆ ನಿಮೋದನ ಮಾಡಿರೋಣದ್ರಿಂದ ನಾವು ಮಹಾಭಾರತ ಕಾಲವನ್ನು ನಿರ್ಣಯಿಸೋದು ತುಂಬ ಅವಕಾಶವಾಗುತ್ತೆ. ಅವನು ಹುಟ್ಟಿದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ. ಅಲ್ಲಿಂದಾಚೆಗೆ ಹೆಚ್ಚು ಕಮ್ಮಿ ಒಂದು ವರ್ಷದ ಸ್ವಲ್ಪ ತಿಂಗಳು ಕಳೆದು ಮಘೇ ಚಂದ್ರಮಸಾಯುಕ್ತೇ ಸಿಂಹೇ ಚ ಅಭ್ಯುದಿತೆ ಗುರವು ದಿವಾ ಮಧ್ಯಗತೆ ಸೂರ್ಯೇ ತಿಥೌ ಪುಣ್ಯೇ ತ್ರಯೋದಶೇ ಮೈತ್ರೇ ಮುಹೂರ್ತೆ ಸಾಕುಂತಿ ಸುಶುವೇ ಭೀಮಚ್ಯುತಂ. ಮಖ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಸೂರ್ಯ ದಿವಾ ಮಧ್ಯಗತೆ ನೆತ್ತಿಯ ಮೇಲೆ ಬರುವ ಒಂದು ಸುಮುಹೂರ್ತದಲ್ಲಿ ತ್ರಯೋದಶಿ ಪುಣ್ಯತಿಥಿಯಲ್ಲಿ ಮಖ ನಕ್ಷತ್ರದಲ್ಲಿ ಭೀಮಸೇನ ಹುಟ್ಟಿದ. ಮಹಾನಕ್ಷತ್ರಗಳಲ್ಲಿ ಮಖ ನಕ್ಷತ್ರ ಒಂದು. ಅದಾದ ಒಂದು ವರ್ಷದ ನಂತರ ಇಂದ್ರೋ ಹಿ ರಾಜ ದೇವಾನಾಂ, ವಾಯುದೇವರ ಅಂಶದಿಂದ ಭೀಮ ಹುಟ್ಟಿದ, ವಾಯುದೇವರನ್ನು ಧ್ಯಾನ ಮಾಡಿದಳು. ಅದಾದ ಸ್ವಲ್ಪ ದಿವಸಗಳಲ್ಲಿ ಇಂದ್ರನನ್ನು ಧ್ಯಾನ ಮಾಡಿದಳು ಕುಂತಿದೇವಿ. ಫಲ್ಗುನಿ ನಕ್ಷತ್ರದಲ್ಲಿ ಅರ್ಜುನ ಹುಟ್ಟಿದ. ಇವರೆಲ್ಲರ ದಿವಸ ತಾರೀಖುಗಳನ್ನು ಆಧುನಿಕ ವಿದ್ವಾಂಸರು ಪರಿಗಣಿಸಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಯಾವುದೂ ಕಟ್ಟುಕಥೆಯಲ್ಲ. ಅವನಿಗೆ ಅರ್ಜುನ ಎಂಬುದಾಗಿ ಹೆಸರಿಟ್ಟರು. ಯಾಕೆಂದರೆ ಉತ್ತರ ಮತ್ತು ಫಲ್ಗುನಿ ನಕ್ಷತ್ರಗಳ ನಡುವೆ, ಪೂರ್ವ ಉತ್ತರ ಫಲ್ಗುನಿ ನಕ್ಷತ್ರಗಳ ನಡುವೆ ಹುಟ್ಟಿದ ಮಗು. ಅದಕ್ಕೆ ಇಂದ್ರನೇ ಅಧಿಪತಿ. ಆದ್ದರಿಂದ ಅಶ್ರೀರವಾಣಿ ಹೇಳಿತು, ಕುಂತಿ ನಿನ್ನ ಮಗ ಕಾರ್ತವೀರ ಸಮಕುಂತಿ ಶಿವತುಲ್ಯ ಪರಾಕ್ರಮ ಏಷ ಶಕ್ರ ಇವ ಅಜಯ್ಯ ಯಶಸ್ತೇ ಪ್ರಥಯಿಷ್ಯತಿ. ಕಾರ್ತಿವೀರ್ಯ ಅರ್ಜುನನಿಗೆ ಸಮವಾಗ್ತಾನೆ. ಅವನೊಬ್ಬ ಹಳೆಯ ಅರ್ಜುನ, ಇವನು ಹೊಸ ಅರ್ಜುನ. ಶಿವನಷ್ಟು ಪರಾಕ್ರಮಿಯಾಗ್ತಾನೆ, ಶಿವನನ್ನೇ ಸೋಲಿಸ್ತಾನೆ. ಇಂದ್ರನಂತ ಸೋಲನ್ನು ಕಂಡು ಅರಿಯದವನು ಮತ್ತು ನಿನ್ನ ಕಷ್ಟಗಳನ್ನೆಲ್ಲ ಅವನು ಪರಿಹಾರ ಮಾಡ್ತಾನೆ ಅಂತ ಅಶ್ರೀರವಾಣಿ ಬೇರೆ ಹೇಳಿತು. ಅದನ್ನು ಕುಂತಿ ಪದೇ ಪದೇ ನೆನೆಸಿಕೊಳ್ತಾಳೆ. ಆದರೆ ಪಾಂಡುವಿಗೆ ತೃಪ್ತಿ ಆಗಲಿಲ್ಲ, ಇನ್ನೂ ಮಕ್ಕಳು ಬೇಕು, ಇನ್ನೊಂದು ಮಂತ್ರ ಇದೆಯಲ್ಲ ಹೇಳು ಅಂತ ಕೇಳಿದಾಗ ಕುಂತಿ ಹೇಳ್ತಾಳೆ, ನಾಲ್ಕನೇದು ನಿಯೋಗದಲ್ಲಿ ಹುಟ್ಟಿದರೆ ಆ ಹೆಂಗಸನ್ನು ಸ್ವೈರಿಣಿ ಅಂತ ಕರೀತಾರೆ, ಐವರು ಗಂಡರಾದರೆ ಬಂಧಕಿ ಸೂಳೆ ಅನ್ನೋ ಅರ್ಥದಲ್ಲಿ ಕೆಟ್ಟ ಶಬ್ದ ಅದು, ಆದ್ದರಿಂದ ತೃಪ್ತಿಪಟ್ಟುಕೋ ಅಂತ ಹೇಳಿದಾಗ
माद्रीदेवयन्तु पुसलयस्ताने पाण्डु नीनादरू अवळत्र इरुवंत वरवन्न पडकोंडु नीनोंदु मक्कळन्नु पडको माद्रीदेविगे वरवन्न कोड्ताळे कुंतीदेवि अवळु बुद्धिवंत एनु माडिद्लु ओंदे मंत्रदल्लि एरडु मक्कळु हुट्टुवंते अश्विनी देवतेगळन्नु ध्यान माड्ताळे अवरु कोट्ट ऐदु मंत्रगळे दुर्वासर ऐदु मंत्रदल्लि ओंदु व्यर्थवागित्तु कर्ण हुट्टिद्द उळिदद्दु मूररल्लि धर्मराज युधिष्ठिर भीमसेन ಮತ್ತು ಅರ್ಜುನ ಆಗಿತ್ತು ಇನ್ನು ಒಂದು ಮಂತ್ರ ಉಳಿದಿತ್ತು ಆ ಒಂದರಲ್ಲಿಯೇ ಇವಳು ಎರಡು ಮಕ್ಕಳನ್ನು ಪಡೆದುಕೊಂಡಳು ಅಶ್ವಿನಿ ದೇವತೆಗಳಂತ ಸ್ಫುರದ್ರೂಪಿಗಳು ಒಬ್ಬ ಭವಿಷ್ಯ ಜ್ಞಾನವನ್ನು ಚೆನ್ನಾಗಿ ಪಡೆದವನು ಇನ್ನೊಬ್ಬ ರಾಜನೀತಿಯನ್ನು ಚೆನ್ನಾಗಿ ತಿಳಿದವನು ಅವಳಿ ಮಕ್ಕಳು ಹುಟ್ಟಿದ್ದನ್ನು ನೋಡಿ ಸ್ವಲ್ಪ ಕುಂತಿಗೆ ಅಸೂಯಾಯಿತು ಅಂತ ಬರೆದಿದ್ದಾರೆ ಅವಳಿಗೆ ಉಂಟಾದ ಬುದ್ಧಿ ನನಗೆ ತಿಳಿಯಲಿಲ್ಲವಲ್ಲ ನಾನೇನು ಮಾಡೋದು ಅಂತ ಆ ಮನಸ್ಸಿಗೆ ಉಂಟಾದ ವಿಕಾರವನ್ನು ಮುಂದಕ್ಕೆ ಬೆಳೆಸಲಿಲ್ಲ ಹೀಗೆ ಐವರು ಮಕ್ಕಳು ಕಾಡಿನಲ್ಲಿ ಹುಟ್ಟಿ ಅವರು ಬೆಳಕೊಂಡು ಹೋದರು ಇದು ಒಂದು ಘಟ್ಟ ಉಕ್ತ ಸಕೃದ್ವಂದ್ವ ಮೇಷಾಲೇ ಭೇತೇನಾಸ್ಮಿ ವಂಚಿತ ಬಿಭೇಮ್ಯಸ್ಯಾ ಪರಿಭವಾತಿ ಕುಸ್ತ್ರೀಣಾಂ ಗತಿರೀದೃಶಿ ಇದು ಕುಂತಿ ಅಸೂಯೆ ಪಟ್ಟದಕ್ಕೆ ಶ್ಲೋಕ ಪ್ರಮಾಣ ಕೊಡ್ತಾರೆ ಅಂದರೆ ಕುಂತಿ ಮನಸ್ಸಿನಲ್ಲಿ ನನ್ನ ಮಕ್ಕಳಿಗೆ ಈ ಮಾದ್ರಿ ಕುಮಾರರು ಎಲ್ಲಿ ಪ್ರತಿಸ್ಪರ್ಧಿಗಳಾಗ್ತಾರೆಯೋ ಅನ್ನುವ ಭಾವ ಒಂದು ಕ್ಷಣ ಮಾತ್ರ ಅಂಕುರವಾಯಿತು ಆದರೆ ವಿಧಿ ಅದನ್ನು ಬೇರೆ ರೀತಿಯಲ್ಲಿ ಪರಿಹರಿಸಿತು ಹೇಗೆ ಪರಿಹರಿಸಿತು ಒಂದು ದಿವಸ ಒದ್ದೆ ಬಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಬಂದ ಮಾದ್ರಿದೇವಿಯನ್ನು ಕಂಡು ಪಾಂಡು ಮಹಾರಾಜನಿಗೆ ಕಾಮಾಂಕುರವಾಗಿ ಇವತ್ತು ನಾನು ಶತ್ರು ಪರವಾಗಿಲ್ಲ ಅಂತ ಬಲಾತ್ಕಾರವಾಗಿ ಅವಳೆಷ್ಟು ಬೇಡ ಅಂತ ತಡೆದರೂ ಸಂಗಮಿಸಿ ಅಲ್ಲಿ ಮೃತಿಯನ್ನು ಅಯ್ದುತ್ತಾನೆ ಇಲ್ಲಿಂದ ಕಥೆ ಬೇರೆ ದಾರಿಯನ್ನು ಹಿಡಿಯುತ್ತೆ ಇದಕ್ಕೆ ಪೂರ್ವದಲ್ಲಿ ಯುಧಿಷ್ಠಿರ ಹುಟ್ಟಿದ ದಿವಸ ಈ ಸಮಾಚಾರವನ್ನು ಅಡವಿಯಿಂದ ಬೇಟೆಗಾರರು ತಂದದ್ದನ್ನು ಕೇಳಿ ಗಾಂಧಾರಿ ತನ್ನ ಹೊಟ್ಟೆಯನ್ನು ಬಡಿದುಕೊಳ್ತಾಳೆ ನಾನು ಗರ್ಭ ಧರಿಸಿ ಎರಡು ವರ್ಷವಾಯಿತು ಇವಳಿಗಿಂತ ಮುಂಚೆ ಕುಂತಿಗಿಂತ ಮುಂಚೆ ದೊಡ್ಡವನ ಹೆಂಡತಿ ನಾನು ನನಗೆ ಪುತ್ರ ಹುಟ್ಟೋದಕ್ಕೆ ಮೊದಲು ಇವನು ಹುಟ್ಟುಬಿಟ್ನಲ್ಲ ಮುಂದೇನು ಅನರ್ಥವಾಗುತ್ತೋ ಅಂತ ಗರ್ಭದ ಮೇಲೆ ಕೈಗಳಿಂದ ಬಡಿದುಕೊಂಡಿದ್ದರಿಂದ ಗರ್ಭಪಾತವಾಗಿ ಅದು ಮಾಂಸ ಪೇಶಲ ಒಂದು ತುಂಡು ಮಾಂಸ ಆಕಾರವಿಲ್ಲದ್ದು ಕೆಳಗೆ ಬಿತ್ತು ವಿಷ್ಣು ಸ್ತೇಯೋ ನಿಂ ಕಲ್ಪಯೇತು ತ್ವಷ್ಟ ರೂಪಾಣಿ ಪಿಗುಂಶತು ವೇದ ಮಂತ್ರಗಳಲ್ಲಿ ಹೇಳ್ತೇವೆ ಯಾವುದೇ ಸ್ತ್ರೀಯಲ್ಲಿ ಒಂದು ಗರ್ಭಾಂಕುರ ಬೇಕಾಗಿದ್ದರೆ ಆ ಅಂಕುರ ಬೆಳೆಯುವುದಕ್ಕೆ ವಿಷ್ಣು ಭಗವಂತನ ಕೃಪೆ ಉಂಟಾಗಬೇಕು ಅದಕ್ಕೆ ಎಲ್ಲಿ ಮೂಗು ಕಣ್ಣು ಕಿವಿ ನವದ್ವಾರಗಳಿರಬೇಕೋ ಅದೇ ರೀತಿಯಲ್ಲಿ ಆಕಾರವನ್ನು ಕೊಡತಕ್ಕವನು ವಿಶ್ವಕರ್ಮನೆಂಬತ್ತು ಅಷ್ಟು ದೇವತೆಗಳ ಅಂಶವಿಲ್ಲದೆ ಸೃಜನಶೀಲ ಕೆಲಸ ನಡೆಯುವುದಿಲ್ಲ ಅಲ್ಲಿ ಎಲ್ಲಿ ವ್ಯತ್ಯಾಸವಾಯಿತೋ ಏನು ಕಥೆಯೋ ಅದು ಮಾಂಸ ಪೇಶಲವಾಗಿ ಕೆಳಗೆ ಬಿತ್ತು ಅದಕ್ಕೆ ಪೂರ್ವದಲ್ಲಿ ಗಾಂಧಾರಿ ಪರಮಶಿವನನ್ನು ಕುರಿತು ಉಪಾಸನೆ ಮಾಡಿ ಭಗನೇತ್ರ ಹರಂ ಶಿವಂ ಬಂದು ಕೇಳಿದ ಶಿವ ಏನು ಬೇಕು ಅಂತ ನನಗೆ ನೂರಾರು ಮಕ್ಕಳು ಬೇಕು ಅಂತ ಕೇಳಿಕೊಂಡ್ಳು ಹುಚ್ಚಾಸೆ ಇಲ್ಲಿ ಹುಟ್ಟಿದ್ದು ನೋಡಿದರೆ ಒಂದು ತುಂಡು ಮಾಂಸ ಕಣ್ಣು ಕೈ ಕಾಲು ಏನಿಲ್ಲದೆ ಇದ್ದಿದ್ದು ಅಯ್ಯೋ ಹೀಗಾಯ್ತಲ್ಲ ಅಂತ ವೇದವ್ಯಾಸರನ್ನು ಧ್ಯಾನ ಮಾಡಲಾಗಿ ವ್ಯಾಸರು ಬಂದು ನೋಡಿ ಅಯ್ಯೋ ಇದು ಹೀಗಾಯ್ತೆ ಅಂತ ಹೇಳಿ ಸಕಲ ಶಾಸ್ತ್ರವೆದುರು ಸಕಲ ಪ್ರಯೋಗ ಕುಶಲರು ಅದು ವೇದವ್ಯಾಸರು ಆ ನೂರು ಒಂದು ಒಂದಾಗಿದ್ದ ಮಾಂಸ ಪೇಶಲವನ್ನು ನೂರು ಚೂರುಗಳನ್ನಾಗಿ ಮಾಡಿ ತುಪ್ಪದ ಮಡಕೆಗಳಲ್ಲಿಟ್ಟು ಇವತ್ತು ಅವನು ಟೆಸ್ಟ್ ಯೂಬ್ ಬೇಬಿ ಅಂತೇನು ಹೇಳ್ತೇವೆ ಪ್ರಾಯಶಾದರ ಪೂರ್ವ ಪ್ರಯೋಗ ಭಾರತೀಯರೆಷ್ಟೊಂದು ವಿಜ್ಞಾನದಲ್ಲಿ ಮುಂದುವರೆದಿದ್ದರು ಅನ್ನೋದನ್ನು ನಾವು ಇನ್ನಷ್ಟು ಅಭ್ಯಾಸ ಮಾಡಬೇಕು ಆಯುರ್ವೇದ ಮೂಲಿಕೆಗಳನ್ನು ಹಾಕಿ ಅವುಗಳನ್ನು ಆಕಾರ ಬರುವಂತೆ ಮಾಡಿದರು ಅಷ್ಟರಲ್ಲಿ ಗಾಂಧಾರಿ ಕೇಳಿಕೊಂಡಳು ನನಗೊಂದು ಹೆಣ್ಣು ಮಗು ಬೇಕು ಅಂತ ಅದರಲ್ಲಿಯೇ ಒಂದು ಭಾಗವನ್ನು ಹೆಣ್ಣಾಗಿ ಅಭಿಮಂತ್ರಿಸಿ ವೇದವ್ಯಾಸರು ಅವಳ ಇಷ್ಟವನ್ನು ಪೂರೈಸಿದರು ಇನ್ನೊಂದು ನಕ್ಷತ್ರದಲ್ಲಿ ಇದು ಮಗು ರೂಪವನ್ನು ತಾಳಿತು ಆ ಮಡಿಕೆಯಲ್ಲಿಟ್ಟದ್ದೆಲ್ಲ ಬೇರೆ ಬೇರೆ ಆಕಾರವನ್ನು ತಾಳಿದವು ಹಾಗಿದ್ರೆ ದುರ್ಯೋಧನ ನಕ್ಷತ್ರ ಯಾವುದು ಅಂದರೆ ಉತ್ತರಾಭದ್ರ ನಕ್ಷತ್ರ ಅದು ನಮಗೆ ಮಹಾಭಾರತದಲ್ಲಿ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಸಂಧಾನಕ್ಕೆ ಬಂದು ಕೃಷ್ಣ ಸಂಧಾನ ಮುರಿದ ಮೇಲೆ ಕರ್ಣನ ಜೊತೆಯಲ್ಲಿ ನೀನಾದರೂ ಪಾಂಡವರ ಕಡೆ ಬಾ ಯುದ್ಧವನ್ನು ನಿಲ್ಲಿಸೋಣ ಅಂತ ಪ್ರಾಂಜಲ ಬುದ್ಧಿ ಎಂದು ಕೇಳ್ತಾನೆ ಕರ್ಣನ ಮುರಿಬೇಕು ಅಂತಲ್ಲ ಈ ಪಾಂಡವ ಜ್ಯೇಷ್ಠ ಪಾಂಡವ ನೀನು ಹೇಳ್ದಾಗ ಕೇಳ್ತಾರೆ ನಿನ್ನಲ್ಲಿ ಪ್ರೀತಿ ಇದ್ದರೆ ದುರ್ಯೋಧನ ಹೇಳ್ದಾಗ ಕೇಳಬೇಕು ಆದ್ದರಿಂದ ಯುದ್ಧ ತಪ್ಪಿಸುವ ಒಂದೇ ದಾರಿ ಅಂತ ಕೃಷ್ಣ ಹೇಳಲಾಗಿ ಆಗ ಕರ್ಣ ಹೇಳುವ ಮಾತುಗಳಲ್ಲಿ ನನ್ನ ಸ್ನೇಹಿತ ದುರ್ಯೋಧನಗೆ ರಾಗತಿ ಚೆನ್ನಾಗಿಲ್ಲ ಅಂತ ಹೇಳುವಾಗ ಒಂದು ಉತ್ತರಾಭದ್ರ ನಕ್ಷತ್ರ ಅಂತ ಹೇಳ್ತಾನೆ
ಜ್ಯೋತಿಷಾಸ್ತ್ರ ಕರ್ಣನಿಗೂ ಗೊತ್ತಿತ್ತು, ಇದು ಹುಚ್ಚು, ಒಬ್ರಿಗೆ ಹತ್ತಿರ ಜ್ಯೋತಿಷ್ಯ, ಎಲ್ಲರೂ ಬೇಕು ಬೇಕು ಅಂತ ಬಯಸ್ತಾರೆ. ಇದು ಕುತೂಹಲ ಇರೋರಿಗೋಸ್ಕರವಾಗಿ ಹೇಳಿದ್ದು ಕಟ್ಟು ಕಥೆಯಲ್ಲ ಮಹಾಭಾರತ ಅಂತ. ಆ 100 ಮಕ್ಕಳು ಹುಟ್ಟಿದರು. ಆ 100 ಮಕ್ಕಳ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ, ಕೆಟ್ಟ ಹೆಸರಲ್ಲ, ಒಬ್ಬರಿಗಿಂತ ಒಬ್ಬರು ಸುಂದರಾಕಾರವಿದ್ದರು. ಆ 100 ಒಬ್ಬನದೇ ಬುದ್ಧಿ, ಯಾಕೆ ಒಂದೇ ಮಾಂಸದ ತುಂಡಿನಿಂದ ಆದ ಮಕ್ಕಳಾದ್ದರಿಂದ ಅವರೆಲ್ಲರಲ್ಲಿ ದುರ್ಯೋಧನ ಮೊತ್ತ ಮೊದಲನೇ ಮಗನ ಬುದ್ಧಿ ಉಂಟಾಯಿತು. ಈ ಕಡೆಯಲ್ಲಿ ಆ ಮಗು ಮೊದಲನೇದು ಹುಟ್ಟಿ ಆ ಹುಟ್ಟಿದ ಸಂದರ್ಭದಲ್ಲಿ ನಡೆದ ಅನಾಹುತವನ್ನು ಕುರಿತು ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಹುಟ್ಟಿದ ಮಗು ನರಿಯಂತೆ ಕಿರಿಚಿತು, ಊಳೆ ಇಟ್ಟಿತು ನಾಯಿಯಂತೆ. ಅರಮನೆಯಲ್ಲಿ ಅನರ್ಥ ಪರಂಪರೆಗಳು ನಡೆದು ಹೋದವು. ಕಣ್ಣಿಲ್ಲದೇ ಇದ್ದರು ಧೃತರಾಷ್ಟ್ರನ ಹೆಸರಿನಲ್ಲಿ ವೈದಿಕ ಪಂಡಿತರು, ಅರಮನೆ ಆಸ್ಥಾನ ಪಂಡಿತರು ಅವನ ಅಗ್ನಿಗಳನ್ನು ಕಾಪಾಡಿದ್ದರು. ದೊರೆಯಾಗಲಿ ಬ್ರಾಹ್ಮಣನಾಗಲಿ ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕು ಅನ್ನೋದು ಆಗಿನ ಕಾಲದ ಪದ್ಧತಿ. ಪಾಂಡವರು ವಿವಾಹಿತರಾದ ಮೇಲೆ ಅಗ್ನಿಯನ್ನು ಕಾಪಾಡಿಕೊಂಡು ಕಾಡಿಗೆ ಹೋದರೂ ಬಿಡದೆ ಅಗ್ನಿಗಳನ್ನು ಕೊನೆಯ ತನಕ ಉಪಾಸನೆ ಮಾಡಿದರು. ಇದು ಹೇಳಿದ್ದಾರೆ ಅಗ್ನಿಹೋತ್ರವನ್ನು. ವಿರಾಟ್ ನಗರದಲ್ಲಿ ಏನು ಮಾಡಿದರು ಅಂದರೆ ಧೌಮ್ಯರಿಗೆ ಅದನ್ನೆಲ್ಲ ಗಂಟು ಹಾಕಿ ಧೌಮ್ಯರು ತಮ್ಮ ಶಿಷ್ಯರ ಮೂಲಕವಾಗಿ ಅಗ್ನಿ ಪರಿಚರ್ಯ ಮಾಡಿದರು ಅಂತ ಹೇಳಿದೆ. ಹಾಗೆಯೇ ಧೃತರಾಷ್ಟ್ರ ತಾನು ಕಾಳ್ಗಿಚ್ಚಿನಲ್ಲಿ ಸಾಯುವ ಮುಂಚೆ ಪಾಂಡವರಿಗೆ ಪಟ್ಟಾಭಿಷೇಕ ಆಗ 16 ವರ್ಷಕ್ಕೆ ಕಾಡಿಗೆ ಹೋಗುವಾಗ ಕೂಡ ಅಗ್ನಿಹೋತ್ರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋದ ಅಂತ ಹೇಳಿದ್ದಾರೆ. ಆದ್ದರಿಂದ ಆಗಿನ ಕಾಲದಲ್ಲಿ ಕಂಡಿರಲಿ ಬಿಡಲಿ ಒಬ್ಬನ ಪರವಾಗಿ ಇನ್ನೊಬ್ಬ ಮಾಡಬೇಕಾದದ್ದು, ಇದೆಲ್ಲ ಧರ್ಮಶಾಸ್ತ್ರ ಸೂಕ್ಷ್ಮಗಳು. ಅಲ್ಲಿ ದುರ್ಯೋಧನ ಹುಟ್ಟಿದ ದಿವಸ ಅರಮನೆಯಲ್ಲಿ ಅಗ್ನಿ ಹಾರಿ ಹೋಯಿತು. ದುರ್ಯೋಧನ ನಾಯಿಯಂತ ಊಳೆ ಇಟ್ಟಾಗ, ನರಿಯಂತ ಊಳೆ ಇಟ್ಟಾಗ, ಅರಮನೆ ಕೋಟೆ ಗೋಡೆ ಆಚೆಗಿದ್ದ ನಾಯಿ ನರಿಗಳು ಊಳೆ ಇಟ್ಟು ನಮ್ಮ ಜಾತಿಯವನೊಬ್ಬ ಅರಮನೆಯಲ್ಲಿ ಹುಟ್ಟಿದ್ದಾನೆ ಅಂತ ಗುರುತು ಹಚ್ಚಿದವು. ಇದು ಅಪಶಕುನ. ಭಯವಾಯಿತು ಧೃತರಾಷ್ಟ್ರನಿಗೆ. ವಿದುರನನ್ನು ಕರೆದ, ಜೋಯಿಸರನ್ನು ಕರೆದ. ಇದು ಯಾತಕ್ಕೆ ಹೀಗಾಯಿತು? ಇದಕ್ಕೇನಾದರೂ ಶಾಂತಿ ಇದೆಯೇ? ಏನಾದರೂ ಒಂದು ಉಪಾಯವನ್ನು ಮಾಡಿ ಅಂತ ಕೇಳಲಾಗಿ ಅದಕ್ಕೆ ಉತ್ತರವನ್ನು ಹೇಳ್ತಾನೆ. ಇದು ಅಪಶಕುನ, ವಂಶ ಕ್ಷಯಕಾರಕನಾದ ದುಷ್ಟಪುತ್ರ ಹುಟ್ಟಿದ್ದಾನೆ ಮಹಾರಾಜ. ಇನ್ನು 99 ಜನ ಮಕ್ಕಳು ಉಳಿಬೇಕಾದರೆ ಕನಿಷ್ಠ ಪಕ್ಷ ಈ ಒಬ್ಬನನ್ನು ನೀವು ಪರಿತ್ಯಾಗ ಮಾಡಬೇಕು. ಊರು ಬಾಗಿಲಿಂದ ಆಚೆಗೆ ಈ ಮಗುವನ್ನು ಇಟ್ಟುಬಿಡೋಣ, ನಾಯಿನರಿಗಳು ತೋಳಗಳು ತಿಂದುಕೊಂಡು ಹೋಗಿಬಿಡಲಿ, ಉಳಿದವರು ಉಳಿಯುತ್ತಾರೆ ಎಂಬುದಾಗಿ ಆಗಲೇ ಬುದ್ಧಿಯನ್ನು ಹೇಳಿದ. ತ್ಯಜಯಿನಮೇಕಂ ಶಾಂತಿಂಚೇತಿ ಕುಲಸ್ಯ ಶಶಿ ಭಾರತ ಏಕೇನ ಕುರುವೈ ಕ್ಷೇಮಂ ಕುಲಸ್ಯ ಜಗತಸ್ತಥಃ ಚಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತಿ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಶತಮೇಕೋನಮಪ್ಯಸ್ತು ಪುತ್ರಾಣಾಂತೇ ಮಹೀಪತೆ. ಅವನು ಹೇಳ್ದ, ಯಥೇಮಾನಿ ನಿಮಿತ್ತಾನಿ ಘೋರಾಣಿ ಮನುಜಾಧಿಪ, ನೀವು ನೋಡಿದ್ದೀರಿ ಭಯಂಕರವಾದ ಅಪಶಕುನಗಳಾಗಿವೆ. ಕುಲಾಂತಕರಣೇ, ಇದು ಕುಲ ಮುಗಿಯುವುದರಲ್ಲಿ ಮುಕ್ತಾಯವಾಗುತ್ತೆ. ಇಂಥ ಮಗು ಹುಟ್ಟಬಾರ್ದಾಗಿತ್ತು. ಶಾಂತಿ ಏನು ಹೇಳಿ, ತಸ್ಯ ಶಾಂತಿ ಪರಿತ್ಯಾಗೇ ಗುಪ್ತಾವಪನಯೋ ಮಹಾನೇ. ಗುಪ್ತ, ಯಾರಿಗೂ ಗೊತ್ತಿಲ್ಲದೇ ಇರುವಂಥ ಒಂದು ಕಾಡಲ್ಲಿ, ಒಂದು ಬಿದಿರು ಮಳೆಯಲ್ಲಿ, ಒಂದು ಪೊದರಲ್ಲಿ ಬಿಟ್ಟುಬಿಡುವುದು. ನಾಯಿಯಾರು ತಿಂದುಕೊಳ್ಳಿ, ನರಿಯಾರು ತಿಂದುಕೊಳ್ಳಿ. ಇದಕ್ಕೆ ಶಾಸ್ತ್ರ ಹೇಳುತ್ತೆ, ತ್ಯಜೇದೇ ಕಂ ಕುಲಸ್ಯಾರ್ಥಿ. ಇದು ವಿದುರನ ನೀತಿ ವಾಕ್ಯಲ್ಲಿ ಬರುತ್ತೆ. ಮುಂದೆ ಕೂಡ ಅನೇಕರು ಕೇಳಿದ್ದೇವೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ರಷ್ಯಾದಲ್ಲಿ ರಾಯಭಾರಿಯಾಗಿದ್ದಾಗ ಸ್ಟಾಲಿನ್ಗೆ ಈ ವಾಕ್ಯವನ್ನು ಒಪ್ಪಿಸಿದ್ರು ಅಂತ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ. ಮಹಾಭಾರತ ಮರೆಯೋ ಗ್ರಂಥವಲ್ಲ. ಒಂದು ಕುಲದಲ್ಲಿ ಒಬ್ಬ ಕೆಟ್ಟವನಿದ್ದರೆ ಅವನನ್ನು ಪರಿತ್ಯಾಗ ಮಾಡಿದರೆ ಉಳಿದವರಾರು ಉಳಿತಾರೆ. ಅದೇ ರೀತಿಯಲ್ಲಿ ಗ್ರಾಮಸ್ಯಾರ್ಥೆ ಕುಲಂತ್ಯಜಯತಿ. ಒಂದು ಹಳ್ಳಿಯಲ್ಲಿ ಖೋಟಾ ನೋಟು ಹಾಕುವವರು, ಸೂಳುಗಾರಿಕೆ ಮಾಡುವವರು, ಕಿತಾಪತಿ ಮಾಡುವವರೊಬ್ಬರಿದ್ದರೆ ಅವರನ್ನು ಹೊರಗೆ ಹಾಕಿದರೆ, ಬಹಿಷ್ಕಾರ ಮಾಡಿದರೆ ಹಳ್ಳಿ ಉಳಿದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಗ್ರಾಮಂ ಜನಪದಸ್ಯ ಅರ್ಥೆ, ಒಂದು ಹಳ್ಳಿಗಾಡು, ಒಂದು ರಾಜ್ಯ ಪ್ರದೇಶ, ಅದರ ಒಂದು ಹಳ್ಳಿಗೆ ಕೆಟ್ಟ ಹೆಸರಿದ್ದರೆ ಅವರನ್ನು ಬಹಿಷ್ಕಾರ ಹಾಕಬೇಕು, ಅನ್ನ ಹಾರಿಸಿಕದಂತೆ ಮಾಡಬೇಕು. ಆತ್ಮಾರ್ಥೆ ಪೃಥಿವಿ ಅಂತ ಜಯತಿ, ಲೋಕವೇ ಕೆಟ್ಟು ಹೋಗಿದ್ದರೆ ಮನುಷ್ಯ ತಾನು ಉದ್ಧಾರವಾಗುವ ಸಲುವಾಗಿ ಜಗತ್ತನ್ನು ಬಿಡಬೇಕು, ಸನ್ಯಾಸಿಯಾಗಬೇಕು. ಇದೆಲ್ಲ ಶಾಸ್ತ್ರ ಪ್ರಕಾರ. ಇದು ಅವತ್ತು ಉದ್ಯೋಗ ಪರ್ವದಲ್ಲಿ ಮಾತ್ರ ಹೇಳಿದ ಮಾತಲ್ಲ, ಸಕಲ ನೀತಿ ತಿಳಿದವನು ವಿದುರನು, ಬೃಹಸ್ಪತಿ ಶಾಸ್ತ್ರ ಅರಿತವನು ಇದನ್ನು ಹೇಳಿದರೆ
ಹೇಳಿದ ಮಾತನ್ನು ಧೃತರಾಷ್ಟ್ರ ಒಪ್ಪಿಯಾನೆ ಯೋಚನೆ ಮಾಡಿಕೊಳ್ಳಿ. ಯಾವುದೇ ತಂದೆಗೆ ಕೆಟ್ಟ ಮಗನನ್ನು ಬಿಡಬೇಕು ಅಂತ ಮನಸ್ಸು ಬರುವುದಿಲ್ಲ. ಒಂದು ಬುಟ್ಟಿಯಲ್ಲಿ ಒಂದು ಮಾವಿನ ಹಣ್ಣು ಕೊಲ್ತಿದ್ರೆ ಸರಿ ಸಾಕಾಗ್ಬಿಡುತ್ತೆ. ಒಂದು ಕುಲದಲ್ಲಿ ಒಂದು ಮಗನಾದ್ರು ಜ್ಯೇಷ್ಠ ಪುತ್ರನ ಬಿಡು ಅಂತ ಹೇಳ್ತೀಯಲ್ಲ, ನಿನಗೆ ಬುದ್ಧಿ ಇದೆಯೇ, ನೀ ಪಕ್ಷಪಾತಿ ಆಗಿದ್ದೆ. ವಿದುರ್ನನ್ನೇ ಬೈತಾನೆಯೇ ಹೊರತು ಧೃತರಾಷ್ಟ್ರ ಆ ಮಗನನ್ನು ಪರಿತ್ಯಾಗ ಮಾಡದೇ ಇದ್ದದ್ದು ಮುಂದಿನ ಅರ್ಥಗಳಿಗೆ ಕಾರಣವಾಗುತ್ತೆ ಅನ್ನೋದು ಮುಂದಿನ ಕಥೆ. ಧೃತರಾಷ್ಟ್ರನಿಗೆ ಒಂದು ರೀತಿಯಲ್ಲಿ ಆಸೆ ಕುದುರಿತು. ಪಾಂಡು ಯಾವ ಕಾಡಿಗೆ ಹೋದ, ತನಗೆ ರಾಜ್ಯವಲ್ಲದಿದ್ದರೂ ತನ್ನ ಮಗನಿಗಾದರೂ ಬರಬಹುದು ಎಂಬುದಾಗಿ, ಆದರೆ ಅದನ್ನು ವಿಧಿ ವಂಚಿಸಿ ಆ ಪಾಂಡುವಿಗೆ ಜ್ಯೇಷ್ಠ ಪುತ್ರನನ್ನು ಕೊಟ್ಟಿದ್ದು ಸ್ವಲ್ಪ ತಲೆನೋವಾಯಿತು. ಮುಂದೆ ಏನು ಮಾಡ್ತಾನೆಯೋ ಭೀಷ್ಮ ಮತ್ತು ವಿದುರ, ಮೊದಲಿನಿಂದ ನಂಬಿಕೆ ಇಲ್ಲ ಅವರಲ್ಲಿ. ಅಷ್ಟರಲ್ಲಿ ಇವನ ಆಸೆ ಮತ್ತೆ ಚಿಗುರುವಂತೆ ಇನ್ನೊಂದು ಅನಾಹುತವಾಗಿ ಪಾಂಡು ಅಡವಿಯಲ್ಲಿ ಸತ್ತ. ಸತ್ತ ಮೇಲೆ ಏನಾಯಿತು, ಬ್ರಾಹ್ಮಣರು ತುಂಬ ಬುದ್ಧಿವಂತರು, ಕಾಡಿನಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದರು. ಮಾದ್ರಿದೇವಿ ಹೇಳಿದಳು, ನನ್ನ ನಿಮಿತ್ತ ಗಂಡ ಸತ್ತದ್ರಿಂದ ಪಾಂಡು, ನಾನು ಜೊತೆಯಲ್ಲಿ ಸಹಗಮನ ಮಾಡಿಬಿಡ್ತೇನೆ ಅಂತ. ಕುಂತಿದೇವಿ ಹೇಳಿದಳು, ಇಲ್ಲ, ನಾನು ಜ್ಯೇಷ್ಠ ಮಹಿಷಿ, ನಾನೇ ಸಹಗಮನ ಮಾಡ್ತೇನೆ. ನೀನು ಗಂಡನಿಗೋಸ್ಕರವೂ ಮಕ್ಕಳಿಗೋಸ್ಕರವೂ ಇವರನ್ನು ಕಾಪಾಡಿಕೊಂಡರು ಅಂತ ಹೇಳಲಾಗಿ ಋಷಿಗಳೆಲ್ಲ ಬಂದು ಒಂದು ನ್ಯಾಯವನ್ನು ಮಾಡಿದರು. ಕುಂತಿ, ಈ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಆದರೂ ನೀನು ಬದುಕಬೇಕು. ಲೋಕದಲ್ಲಿ ಜನರು ಮಕ್ಕಳ ತಂದೆ ಯಾರು ಅಂತ ಸಂದೇಹ ಪಡಬಹುದೇ ಹೊರತು ತಾಯಿ ಯಾರು ಅಂತ ಸಂದೇಹವನ್ನು ಪಡುವುದಿಲ್ಲ. ಆದ್ದರಿಂದ ಸಹಗಮನಕ್ಕೆ ಯಾರೊಬ್ಬರು ಹೋಗಬೇಕು ಅಂತಿದ್ದರೆ ಮಾದ್ರಿ ಹೋಗಲಿ, ನೀ ಬದುಕು, ಈ ಮಕ್ಕಳನ್ನು ಕಾಪಾಡಿಕೊ ಅಂತ ಹೇಳಿದ್ದಕ್ಕೆ ಇಷ್ಟವಿಲ್ಲದೆ ಕುಂತಿ ಒಪ್ಪಿಕೊಂಡಳು. ಅನಂತರ ಪಾಂಡುವಿನ ಚಿತೆಯಲ್ಲಿಯೇ ಏರಿ ಕುಳಿತು ಮಾದ್ರಿ ಸಹಗಮನವನ್ನು ಮಾಡಿದಳು. ಅದಕ್ಕೆ ಪೂರ್ವದಲ್ಲಿ ತನ್ನ ಮಕ್ಕಳ ಕೈಯನ್ನು ಕುಂತಿ ಕೈಯಲ್ಲಿಟ್ಟು ನಿನ್ನ ಮಕ್ಕಳಿಗೆ ಸಮವೆಂಬಂತೆ ಈ ನಕುಲ ಸಹದೇವರನ್ನು ಕಾಪಾಡಬೇಕು ಅಂತ ಪ್ರತಿಜ್ಞೆ ಮಾಡಿಸಿಕೊಂಡು ಅವಳು ಪ್ರಾಣ ಬಿಟ್ಟಳು. ಇದು ಒಂದು ಘಟ್ಟ. ಆಗ ಧರ್ಮರಾಜನಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 14 ವರ್ಷ ವಯಸ್ಸಾಗಿತ್ತು. ಭೀಮನಿಗೆ 12.5 ವರ್ಷ ವಯಸ್ಸಾಗಿತ್ತು. ಅರ್ಜುನನಿಗೆ ಸುಮಾರು 11 ವರ್ಷ ವಯಸ್ಸಾಗಿತ್ತು. 9ಓ 8ಓ ಆಗಿತ್ತು ನಕುಲ ಸಹದೇವರಿಗೆ. ನಾವು ನಕ್ಷತ್ರಗಳನ್ನು ಲೆಕ್ಕಾಚಾರ ಮಾಡಿ ಹೇಳು, ಸಣ್ಣ ಮಕ್ಕಳು ಪಾಪ ಏನು ಗೊತ್ತಿಲ್ಲದೆ ಇದ್ದವರು. ಅಷ್ಟರಲ್ಲಿಯೇ ಕಾಡಲ್ಲಿ ಉಪನಯನವಾಗಿತ್ತು ಮಕ್ಕಳಿಗೆ. ಋಗ್ವೇದಗಳು, ಪಾಂಡವರೆಲ್ಲ ಋಗ್ವೇದಗಳು, ವೇದಗಳನ್ನು ಶಾಸ್ತ್ರಗಳನ್ನು ಆ ವಯಸ್ಸಿಗೆ ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಬಹುದಾಗಿತ್ತು. ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಿದ್ದರು, ದೇವಾಂಶದ ಭೂತರಾದ್ದರಿಂದ ನೋಡುವುದಕ್ಕೂ ಚೆನ್ನಾಗಿದ್ದರು, ದೃಢಗಾತ್ರರಾಗಿದ್ದರು, ಅರಣ್ಯದಲ್ಲಿದ್ದರು, ಸುಖವಾಗಿದ್ದರು. ಅವರು ಸುಖವಾಗಿದ್ದ ಕಾಲ ಅದು ಒಂದೇ. ಪಾಂಡವರು ಜೀವನದಲ್ಲಿ ಸುಖಪಟ್ಟ ಕಾಲವೆಲ್ಲ ಅರಣ್ಯದಲ್ಲಿಯೇ. ನಾವು ಅದನ್ನು ಮುಂದೆ ನೋಡೋಣ. ಈ ಕಡೆಯಲ್ಲಿ ಪಾಂಡು ಮಹಾರಾಜನ ಶವಕ್ಕೂ ಮಾದ್ರಿದೇವಿಯ ಶವಕ್ಕೂ ಅಲ್ಲಿದ್ದ ಪಾಂಡವರು ತಪೋಧನರಿಗೆ ಉಚಿತವಾದ ರೀತಿಯಲ್ಲಿ ವಾನಪ್ರಸ್ಥ ರೀತಿಯಲ್ಲಿ ಶವ ಸಂಸ್ಕಾರಗಳನ್ನು ಮಾಡಿದರು. ಅಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ದೇಹವನ್ನೇನು ಮಾಡಿದರು? ದೇಹಂ ಭಾರ್ಯಾಂಚ ಸುಮಹಾತ್ಮನಃ ಸ್ವರಾಷ್ಟ್ರಂ ಗೃಹ್ಯ ಗಚ್ಛಾಮೋ ಧರ್ಮ ಏಷ ಹೀನ ಸ್ಮೃತಃ. ಕೆಲವರು ಹೇಳಿದರು, ಶರೀರವನ್ನು ತಗೊಂಡು ಹೋಗ್ಬಿಡೋಣ, ಇದು ರಾಜರ ಶರೀರ, ಕಾಡಲ್ಲಿ ಸುಟ್ಟರೆ ತೊಂದರೆ ಆಗುತ್ತೆ, ಆಮೇಲೆ ತಗೊಂಡೋಗಿ ಭಸ್ಮ ಕೊಟ್ಟರೆ ಯಾರದ್ದು ಅಂತ ಅನುಮಾನ ಬರುತ್ತೆ, ಈ ಶವವನ್ನೇ ಒಯ್ದು ಬಿಡೋಣ ಅಂದರು ಕೆಲವರು. ಇನ್ನು ಕೆಲವರು ಹೇಳಿದರು, ನಾವಿರೋ ಕಾಡಿನಿಂದ ಶತಶೃಂಗ ಪರ್ವತದಿಂದ ಇವತ್ತಿನ ಹಿಮಾಚಲ ಪ್ರದೇಶದ ಕಾಡುಗಳು ಅಲ್ಲಿಂದ ಹಸ್ತನಾಮತಿ ಹೋಗೋಷ್ಟು ಕೊಳತೋಗುತ್ತೆ, ಆದ್ದರಿಂದ ಸಂಸ್ಕಾರವನ್ನು ಇಲ್ಲಿಯೇ ಮುಗಿಸಿಬಿಡೋಣ ಅಂಥೇಳಿ ಆ ಶರೀರವನ್ನು ಅಲ್ಲಿಯೇ ದಹನ ಕ್ರಿಯೆಯನ್ನು ಮಾಡಿದರು. ದಹನ ಮಾಡಿದ ಮೇಲೆ ಇಲ್ಲಿ ಮತ್ತೆ ವಾಕ್ಯದಲ್ಲಿ ಹೇಳ್ತಾರೆ, ಪಾಂಡೋಹ ದಾರಾಂಶ ಪುತ್ರಾಂಶ ಶರೀರೇ ತೇ ಚ ತಾಪಸಃ ತಸ್ಮಿನ್ನೇವ ಕ್ಷಣೇ ಸರ್ವೇ ತಾನಾದಾಯ ಪ್ರತಸ್ಥಿರೇ ಭೀಷ್ಮಾಯ ಪಾಂಡವಾಂದಾತುಂ ಧೃತರಾಷ್ಟ್ರಾಯ ಚೈವಹಿ. ಉಳಿದಿದ್ದ ಮಹರ್ಷಿಗಳು ಅಲ್ಲೊಂದು ಉಪಾಯ ಮಾಡಿದರು. ಇದು ತಾತ್ಕಾಲಿಕವಾದಂತಹ ಉತ್ತರ ಕ್ರಿಯೆ. ಉತ್ತರ ಕ್ರಿಯೆ ಮಾಡಬೇಕಾದವ್ರು ನಾವಲ್ಲ. ಇದು ರಾಜನ ದೇಹವಾದ್ದರಿಂದ ಚಕ್ರವರ್ತಿಯಾಗಿ ಬಾಳಿದವನು, ಶಾಸ್ತ್ರೋಕ್ತವಾಗಿ ಮೃದಾಭಿಷೇಕವಾದವನು, ಅವನಿಗೆ ಹಸ್ತಿನಾವತಿಯಲ್ಲಿ ಸಕಲ ರಾಜಮರ್ಯಾದೆಗಳ ಜೊತೆಯಲ್ಲಿ ಸಂಸ್ಕಾರವಾಗಬೇಕು. ನಾನು ಕೇಳಿದೆ, ಶರೀರ ಯಾಕೆ ಸುಟ್ರಿ ಅಂತ ನಾಳೆ ಧೃತರಾಷ್ಟ್ರನಾಗಲಿ ಭೀಷ್ಮನಾಗಲಿ ಆಕ್ಷೇಪ ಮಾಡಬಾರದು ಅಂತ ಶವಗಳನ್ನು ತಲೆಯ ಮೇಲೆ ಮಡಿಕೆಗಳ ಮೇಲೆ ಇಟ್ಟು ಧರ್ಮರಾಜನ ತಲೆಯ ಮೇಲಿಟ್ಟು ಹಸ್ತಿನಾವತಿಗೆ ಬಂದರು ಅಂತ
ಶರೀರ ತೇಜ ತಾಪಸಾಹ. ಇಲ್ಲಿ ನಮಗೆ ಅನುಮಾನ ಬರುತ್ತೆ, ಅಲ್ಲಿ ಸುಟ್ಟರು ಅಂತ ಹೇಳ್ತಾರೆ, ಶರೀರ ತಗೊಂಡು ಬಂದರು ಅಂತಿಲ್ಲ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನ ಹೇಳ್ತಾರೆ, ದೇಹಯೋ ಅಸ್ಥೀನಿ. ನೀಲಕಂಠರು ಧರ್ಮಶಾಸ್ತ್ರ ಪ್ರಕಾರ ಯಾವನೊಬ್ಬ ವಿಮಾನದ ಅಪಘಾತದಲ್ಲಿ ಸತ್ತು ಹೋಗ್ತಾನೆ, ಅವ್ರು ಸೇನೆಯಲ್ಲಿದ್ದರೆ ಅಲ್ಲಿ ಬೂದಿಗೆ ಇದೆ ತೊಗೊಂಬಂದು ಕೊಡ್ತಾರೆ, ಅವರೇನು ಸಂಸ್ಕಾರ ಮಾಡಿರೋದಿಲ್ಲ. ಈಗ ಉಳಿದಿದ್ದ ಬೂದಿಗೆ ಮೂಳೆಗೆ ಬ್ರಾಹ್ಮಣರು ಆಕಾರ ಕೊಟ್ಟು 10 ದಿವಸ ಸಂಸ್ಕಾರ ಮಾಡು, ಇವತ್ತಿಗೂ ಹೇಗೆ ಶಾಸ್ತ್ರದಲ್ಲಿ ಒಂದು ವಿಹಿತ ರೀತಿ ಇದೆಯೋ ಅದೇ ರೀತಿಯಲ್ಲಿಯೇ ಈ ಕಲಶಗಳನ್ನು ವಿಸರ್ಜಿಸಿ ಬಂಗಾರದ ಕಲಶಗಳಲ್ಲಿ ಪಾಂಡು ಮತ್ತು ಮಾದ್ರಿಯರ ಚಿತಾಭಸ್ಮಗಳನ್ನು ಮೂಳೆಗಳನ್ನು ಇಟ್ಟು ಊರಲ್ಲಿ ಮೆರವಣಿಗೆ ಮಾಡಿ ಅರಮನೆಗೆ ತಂದು ಸಕಲ ರಾಜೋಚಿತ ವೈಭವದಲ್ಲಿ ಗಂಗಾ ತೀರದಲ್ಲಿ ಸಂಸ್ಕಾರ ಮಾಡಿದರು. ಅದೇ ಅರ್ಥ. ಇದು ಇಲ್ಲಿ ಒಂದು ಪ್ರಶ್ನೆ, ಒಬ್ಬ ಸತ್ತು ಹೋದ ಮೇಲೆ ಶವಭಸ್ಮವನ್ನು ಅರಮನೆಯ ಅದು ಮನೆಯ ಒಳಕ್ಕೆ ಅರಮನೆಯ ಒಳಕ್ಕೆ ತಗೊಂಬರುವುದು ಅಶುಭ. ಎರಡು ಸಂಸ್ಕಾರವಾಯ್ತಲ್ಲ, ಮೊದಲಾಗಿದ್ದು ಗೌಣ, ಆಮೇಲಾಗಿದ್ದೇ ಶಾಸ್ತ್ರೋಕ್ತ. ಅಲ್ಲಿ ತಲೆನೋವು ಶುರುವಾಯಿತು ಧೃತರಾಷ್ಟ್ರನಿಗೆ. ಕಾಡಲ್ಲಿ ಸತ್ತವ್ರದ್ದು ಆ ಶವಭಸ್ಮವನ್ನು ಯಾತಕ್ಕೆ ತಗೊಂಬಂದರು, ಬ್ರಾಹ್ಮಣರಿಗೆ ಬುದ್ಧಿ ಇಲ್ಲವಲ್ಲ ಅಂಥೇಳಿ ಭೀಷ್ಮನಿಗೆ ಸಮಾಚಾರ ಮೊದಲೇ ಗೊತ್ತಾಗಿತ್ತು. ಆದರೆ ಇಲ್ಲಿ ಭೀಷ್ಮನ ವಿಷಯದಲ್ಲಿ ಮತ್ತಷ್ಟು ತಪ್ಪುಗಳನ್ನು ತೋರಿಸಬೇಕಾಗಿದೆ. ಕಾಡಲ್ಲಿ ಪಾಂಡು ಸತ್ತ ಸಮಾಚಾರ ತಿಳಿಯಿತೇ ಹೊರತು ಮಕ್ಕಳು ಹುಟ್ಟಿದರು, ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಒಮ್ಮೆಯಾದರೂ ಭೀಷ್ಮ ಹೋಗಿ ಪಾಂಡು ಕುಂತಿ ಮಾದ್ರಿ ಮಕ್ಕಳನ್ನು ನೋಡಿಕೊಂಡು ಬಂದ ಅಂತ ಒಂದು ದಾಖಲೆಯೂ ಮಹಾಭಾರತದಲ್ಲಿಲ್ಲ. ಪ್ರಾಯಶಃ ಅವನು ಕಾಡಿಗೆ ಹೋದದ್ದು ಹೋಯಿತು, ಒಂದು ಪೀಡೆ ಪರಿಹಾರವಾಯಿತು, ಒಂದು ಸಮಸ್ಯೆ ತೀರಿತು, ಹಸ್ತನಾಪತಿಗೆ ಅವನೊಬ್ಬ ಕೂರನೋ ಹುಚ್ಚನೋ ಬೆಪ್ಪನೋ ಆಳ್ತಾನೆ, ಮುಂದಕ್ಕೆ 100 ಜನ ಮಕ್ಕಳಿದ್ದಾರೆ ಅಂತ ನಿಟ್ಟುಸಿರು ಬಿಟ್ಟವನಿಗೆ ವಿಧಿ ಅಲ್ಲಿ ಪಾಂಡವನ ಸಂಹಾರ ಮಾಡಿ ಚಿತಾಭಸ್ಮವನ್ನು ಊರಿಗೆ ತಂದು ಕೊಟ್ಟಿತು. ಅಯ್ಯೋ ಮತ್ತೇನು ಮಾಡೋದು ಅಂತ ಅನ್ನ ಸಂಸ್ಕಾರ ಮಾಡಿದ್ದಾಯಿತು. ಬ್ರಾಹ್ಮಣರು ಹೇಳಿದ ಮಾತು ಕಿವಿಯಲ್ಲಿ ಮೊರೆಯಿತು. ಈ ಮಕ್ಕಳು ಬೇರೆ, ಪಾಂಡವಿನ ಮಕ್ಕಳು ಬಂದರು, ಇವರಿಗೇನಂತ ನಾವು ಕಲ್ಪನೆ ಮಾಡುವುದು, ಅಧಿಕಾರ ಏನು ಕೊಡುವುದು? ಇವನು ಜ್ಯೇಷ್ಠ ಯುಧಿಷ್ಠಿರ, ಧೃತರಾಷ್ಟ್ರನ ಮಗ ಕನಿಷ್ಠ, ಅವನು ದುರ್ಯೋಧನ, ನಾಳೆ ಮತ್ತೆ ರಾಜ್ಯದ ಪ್ರಶ್ನೆ ಬರುತ್ತಲ್ಲ ಅಂತ ಪ್ರಾಯಶಃ ಆವತ್ತಿಂದಲೇ ಭೀಷ್ಮನಿಗೆ ಚಿಂತೆ ಆರಂಭವಾಗಿರಲಿಕ್ಕೆ ಬೇಕು. ಅದು ಮುಂದೆ ಯಾವ ರೂಪ ತಳೆದುಕೊಂಡಿತು ನಾವು ಕೇಳೋಣ. ಭೀಷ್ಮೋ ರಾಜ್ಯಂಚ ರಾಷ್ಟ್ರಂಚ ಮಹರ್ಷಿಭ್ಯೋ ನಿವೇದಯತೆ. ಭೀಷ್ಮ ಒಂದು ಉಪಾಯ ಮಾಡಿದಂತೆ, ಮಹರ್ಷಿಗಳೇ, ಇದು ತುಂಬ ಗಂಟು ಪ್ರಶ್ನೆ, ನೀವೇ ರಾಜ್ಯವನ್ನಾಳಿಕೊಳ್ಳಿ, ನಮಗೇನು ಬೇಡ, ಎಲ್ಲರೂ ಹೋಗಿಬಿಡ್ತೇನೆ ನಾನು. ಅದಕ್ಕೆ ಅವ್ರು ವೃದ್ಧ ಇದ್ರೆ ಅಶಾಮಥೋ ವೃದ್ಧತಮಃ ಪ್ರತ್ಯುತ್ತಾಯ ಜಟಾಯಿನಿ. ತಲೆಯಲ್ಲಿ ಜಟೆ ಧರಿಸಿದ್ದ ಒಬ್ಬ ವೃದ್ಧ ಬ್ರಾಹ್ಮಣ ಹೇಳಿದ, ನೀವು ರಾಜ್ಯ ನಮಗೆ ಕೊಡುವುದೂ ಅಲ್ಲ, ನಾವು ಒಪ್ಪಿಕೊಳ್ತಕ್ಕದ್ದು ಅಲ್ಲ. ಯಸ್ಸ ಕೌರವ್ಯ ದಾಯಾದಃ ಪಾಂಡುರ್ನಾಮದರಾಧಿಪ ಕಾಮಭೋಗಾನ್ ಪರಿತ್ಯಜ್ಯ ಶತಶೃಂಗಮಿತೋ ಗತಃ. ಅವನಲ್ಲಿ ಕಾಡಲ್ಲಿ ಸತ್ತು ಹೋದ, ಅವನ ಮಕ್ಕಳನ್ನು ತಂದು ಕೊಟ್ಟಿದ್ದೇವೆ, ಮಕ್ಕಳಿಗೆ ಅನ್ಯಾಯವಾಗದಂತೆ ಅವರಿಗೇನು ಸೇರಬೇಕು ಆ ನ್ಯಾಯವನ್ನು ಪರಿಕಲ್ಪಿಸುವುದು ನಿಮ್ಮ ಕರ್ತವ್ಯ ಅಂಥೇಳಿ ಬ್ರಾಹ್ಮಣರು ಹೊರಟು ಹೋದರು. ಅಂದರೆ ಪಾಂಡು ಸತ್ತು 8ನೇ ದಿವಸಕ್ಕೆ ಅವರ ಶವಭಸ್ಮ ಹಸ್ತಿನಾವತಿಗೆ ಬಂತು ಅಂದರೆ 17 ದಿವಸ ಆದ ಮೇಲೆ ಲೆಕ್ಕಾಚಾರ ಕೊಡ್ತಾರೆ ವೇದವ್ಯಾಸರು ಮಹಾಮತಿಗಳು. ಇಮೇ ತಯೋಹ ಶರೀರೇತು, ಅದೆಲ್ಲ ಆಯಿತು. ಹಿಂದೆ ಮುಂದಿನ ಕಥೆಗಳನ್ನು ಸ್ವಲ್ಪ ಮತ್ತೆ ವಿಸ್ತಾರ ಮಾಡ್ತಾರೆ. ಗಂಗಾ ತೀರದಲ್ಲಿ ಅದು ಮುಗಿದು ಹೋಯಿತು. ಅಲ್ಲಿಂದ ಆಚೆಗೆ ವೇದವ್ಯಾಸರು ಬಂದರು, ಭೀಷ್ಮನಿಗೆ ಹೇಳಿದರು, ಈ ಎರಡೂ ನಿಮ್ಮ ಸಂತಾನ ವಂಶದ್ದು, ಚೆನ್ನಾಗಿ ಕಾಪಾಡು, ನಿನ್ನ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಹೋದರು. ಈ ಕಡೆಯಲ್ಲಿ ಆ ಹುಡುಗರನ್ನು ಸೇರಿಸಿಕೊಂಡು ಅವ್ರಿಗೊಂದು ಮನೆಯನ್ನು ಏರ್ಪಡಿಸಿ ಕುಂತಿ ತನ್ನ 5 ಮಕ್ಕಳನ್ನು ಇಟ್ಟುಕೊಂಡು ಹಸ್ತಿನಾವತಿಯಲ್ಲಿ ಸನಾಥಿಯಾಗಿದ್ದವಳು, ತಾನೇ ಚಕ್ರವರ್ತಿನಿಯಾಗಿದ್ದವಳು ಒಂದು ಕಾಲದಲ್ಲಿ ಅನಾಥೆಯಂತೆ ಯಾವುದೋ ಒಂದು ಮನೆಯಲ್ಲಿ ಕಾಲ ಕಳೀತಾ ಇದ್ದಾಳೆ. ಹೆಚ್ಚು ಕಮ್ಮಿ 13 ವರ್ಷ ವಯಸ್ಸಿನ ದುರ್ಯೋಧನನಿಗೆ ಮತ್ತು ಪಾಂಡವರಿಗೆ ಅಲ್ಲಿಂದ ಪರಸ್ಪರ ತಿಕ್ಕಾಟ ಆರಂಭವಾಯಿತು ಅನ್ನೋ ಕಥೆಯಿಂದ ಮಹಾಭಾರತ ಯುದ್ಧದ ಕಥೆ ಇಲ್ಲಿ ಆರಂಭವಾಗುತ್ತೆ. ಚಿಕ್ಕ ವಯಸ್ಸಲ್ಲೇ ಅಸೂಯೆ ಹೊಟ್ಟೆಯವರಿ, ಮುಂದೆ ನಾನೇ ದೊರೆ ಮುಂದೆ ನಾನೇ ದೊರೆ ಅಂತ 13 ವರ್ಷ ಹೇಳ್ಕೊತಾ ಬಂದಿದ್ದವನಿಗೆ, ಕಾಡಲ್ಲಿ ಹುಟ್ಟಿದವರು ಎಲ್ಲಿಂದಲೋ ಬಂದರು, ಚಿಕ್ಕಪ್ಪನ ಮುಖ ನೋಡಿಲ್ಲ, ಕುಂತಿಯ ಹೆಸರು ಕೇಳಿಲ್ಲ, ಯಾರು ಹುಟ್ಟಿದ್ರು ಏನು ಕಥೆ, ದೇವತೆಗಳ ಮಕ್ಕಳಂತೆ ಅದೆಲ್ಲ ಸುಳ್ಳು, ಪರಮನಾಸ್ತಿಕನಾಗಿ ದೇವತೆಗಳನ್ನು ನಂಬದೆ ವ್ಯಭಿಚಾರಕ್ಕೆ ಹುಟ್ಟಿದ ಮಕ್ಕಳಿರಬೇಕು ಅಂತ ದುರ್ಬುದ್ಧಿಯಿಂದ ಯುಧಿಷ್ಠಿರಾದಿಗಳ ಮೇಲೆ ಕತ್ತಿ ಮಸಿಯೋದಕ್ಕೆ ಆರಂಭ ಮಾಡಿದ. ಅಲ್ಲಿಂದ ಮಕ್ಕಳಿಗೆ ಪಾಠ, ಅರಮನೆಯ ಗುರುಗಳು ಬಿಲ್ವಿದ್ಯೆ, ಗರಡಿ ವಿದ್ಯೆ, ಕುಸ್ತಿ ಮೊದಲಾದವನ್ನು ಕಲಿಸ್ತಾ ಇದ್ದಾರೆ.
ಅದೆಲ್ಲದರಲ್ಲಿ ಜವೇ ಲಕ್ಷ್ಯಾಭಿಹರಣೆ ಭೋಜ್ಯೆ ಪಾಂಸು ವಿಕರ್ಷಣೆ ಧಾರ್ತರಾಷ್ಟ್ರಾನ್ ಭೀಮಸೇನಃ ಸರ್ವಾನ್ಸ ಪರಿಮರ್ದತಿ. ಶಿರಸ್ಸು ವಿನಿಗೃಹ್ಯ ಇದಾನ್ ಯೋಧಯಾಮಾಸ ಪಾಂಡವೈ ಶತಮೇಕೋತ್ತರಂತೇಷಾಂ ಕುಮಾರಾಣಾಂ ಮಹೋಜಸಾಂ ಏಕಏವ ನಿಗೃಹ್ಣಾತಿ ನಾತಿಕೃತ್ರಾದೃಕೋಚರ ಕಚೇಷು ಚ ಗೃಹ್ಯೈತಾನ್ ವಿನಿಹತ್ಯ ಬಲಾತ್ಬಲೀ ಚಕರ್ಷ ಕ್ರೋಶತೋ ಭೂಮೌ ಧೃಷ್ಟಜಾನ್ ಶಿರೋ ಸಕಾನ್ ದಶಬಾಲಾನ್ ಜಲೆ ಕ್ರೀಡನ್ ಭುಜಾಭ್ಯಾಂ ಪರಿಗೃಹ್ಯತ. ಭೀಮಸೇನ ಬಾಲ ವಿನೋದಗಳನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆಲ್ಲ ಒಟ್ಟಿಗೆ ಕುಸ್ತಿ ಕಲಿಸ್ತಾ ಇದ್ರು, ಆಟ ಆಡ್ತಿದ್ರು, ಕ್ರೀಡೆಗಳಲ್ಲಿ ವೇಗವನ್ನು ತೋರಿಸುವ ಓಟದ ಸ್ಪರ್ಧೆಯಲ್ಲಿ, ಬಾಣಗಳನ್ನು ಗುರಿಯಿಟ್ಟು ಹೊಡೆಯುವುದರಲ್ಲಿ, ಊಟ ಮಾಡುವ ಸ್ಪರ್ಧೆಯಲ್ಲಿ, ಭೋಜ್ಯೆ ಪಾಂಸು ವಿಕರ್ಷಣೆ ಮಣ್ಣನ್ನು ಎಳೆಯುವುದು, ಯಾರು ಚೆನ್ನಾಗಿ ಎಳೀತಾರೆ ಮಣ್ಣು ರಾಶಿಯನ್ನು ಹಾಕಿ ಎಳೆಯುವುದು ಒಂದು ಆಟವಂತೆ. ಈಗಿನ ಕಾಲದಲ್ಲಿ ಇದು ಗೊತ್ತಿಲ್ಲ, ಒಲಿಂಪಿಕ್ ಆಟದಲ್ಲಿ ಕೂಡ ಇಲ್ಲ. ಇದೆಲ್ಲದರಲ್ಲಿ ಅಗ್ರಗಣ್ಯನಾಗಿದ್ದವನು ಭೀಮಸೇನ. 10,000 ಆನೆಯ ಬಲ ಅವನಿಗೆ. ನೋಡೋಕ್ಕೂ ಚೆನ್ನಾಗಿದ್ದ, ತುಂಬ ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆದ ಮೇಲೆಯೂ ಇವನಿಗೆ ಸಣ್ಣ ಮೀಸೆ ಇದ್ದದ್ದರಿಂದ ತೂಬರಕ ಎಂಬುದಾಗಿ ಹಾಸ್ಯ ಮಾಡ್ತಾ ಇದ್ದರು. ಚೆನ್ನಾಗಿ ಬೆಳೆದ ಎತ್ತಿಗೆ ಕೊಂಬು ಚಿಕ್ಕದಾಗಿದ್ದರೆ ಹೇಗೆ ಅಪಹಾಸ್ಯ ಮಾಡ್ತಾರೆಯೋ, ಭೀಮನಿಗೆ ದೊಡ್ಡ ಮೀಸೆ ಇರಲಿಲ್ಲ. ಚಿತ್ರ ಬರೆಯೋರು ಭೀಮಸೇನಿಗೆ ದಷ್ಟಪುಷ್ಟವಾದ ಮೀಸೆಗಳನ್ನೇನು ಬರೀತಾರೆ, ಮೂಲ ಭಾರತಕ್ಕೆ ವಿರುದ್ಧ ಅದು. ನೋಡೋ ತುಂಬ ಸುಂದರಾಕಾರನಾಗಿದ್ದ. ಅಂತರೇ ಹಿಡಿಂಬೆ ಅವನನ್ನು ಬರೆಸ್ತಾಳೆ. ಮುಂದೆ ಉತ್ತರ ಕುಮಾರ ಕೂಡ ಭೀಮನ ರೂಪಕ್ಕೆ ಮರುಳಾಗ್ತಾನೆ. ಅದು ವಿರಾಟ ಪರ್ವದಲ್ಲಿ ಗೊತ್ತಾಗುತ್ತೆ. ಪಂಚಪಾಂಡವರಲ್ಲಿ ತುಂಬ ಸುಂದರಾಕೃತಿಯಾಗಿದ್ದವನು ಭೀಮಸೇನ. ಮರವನ್ನು ಹತ್ತಿದರೆ ಕೌರವರು ಆ ಕಾಂಡವನ್ನೆಲಗಾಡಿಸಿ ತಪ 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 ಉದುರಿಸ್ತಾ ಇದ್ದ, ಅವನನ್ನು ಜುಟ್ಟು ಹಿಡಿದೆಳೀತಾ ಇದ್ದ. ಆದರೆ ಇಷ್ಟೆಲ್ಲ ಮಾಡ್ತಾ ಇದ್ದದ್ದು ಬಾಲ್ಯಾತ್ ನ ದ್ರೋಹ ಚೇತಸ. ಸ್ಪಷ್ಟವಾಗಿ ಬರೆದಿದ್ದಾರೆ ವೇದವ್ಯಾಸರು. ಅವರ ಮೇಲೆ ಹೊಟ್ಟೆ ಊರಿಯಿಂದ ಕೌರವರು ಸಾಯಬೇಕು ಅಂತಲ್ಲ, ಹುಡುಗರಿಗೆ ಸಹಜವಾದಂತಹ ಚೇಷ್ಟಾ ಬುದ್ಧಿಯಿಂದ ಇದನ್ನು ಮಾಡ್ತಾ ಇದ್ದರೆ ಕೌರವರು ಸಹನೆ ಇಲ್ಲದೆ, ಹಾಸ್ಯ ಸ್ವಭಾವವಿಲ್ಲದೆ ಇದೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮನ್ನು ಕೊಂದು ಬಿಡ್ತಾನೆ ಇವನ್ನು ಬಿಟ್ರ ಅಂಥೇಳಿ ಭೀಮನನ್ನು ಕೊಲ್ಲುವುದಕ್ಕೆ ಸಂಚನ್ನು ಹೂಡ್ತಾರೆ. ಜೀವನದಲ್ಲಿ ಯಾವನಿಗೆ ಹಾಸ್ಯ ಪ್ರವೃತ್ತಿ ಇಲ್ಲವೋ ಅವನು ತನಗೂ ಹೊರೆಯಾಗ್ತಾನೆ, ಸಮಾಜಕ್ಕೂ ಹೊರೆಯಾಗ್ತಾನೆ ಅನ್ನೋದನ್ನು ನೀವು ದುರ್ಯೋಧನ ಪ್ರವೃತ್ತಿಯಲ್ಲಿ ಕಾಣಬಹುದು. ರಾಜಸೂಯದ ಪ್ರಸಂಗದಲ್ಲಿ ಮಯನಿರ್ಮಿತ ಸಭಾಮಂಟಪದಲ್ಲಿ ಜಲವನ್ನು ಸ್ಥಳವೆಂತಲೂ ಸ್ಥಳವನ್ನು ಜಲವೆಂತಲೂ ಭ್ರಮಿಸಿ ಬಿದ್ದವನಿಗೆ ಮೇಲಿದ್ದ ದ್ರೌಪದಿ ಮೊದಲಾದವರು ಚಪ್ಪಾಳೆ ಹೊಡೆದು ಅಪಹಾಸ್ಯ ಮಾಡಿದರೆ, ಅವರ ಜೊತೆ ಸೇರಿಕೊಂಡು ತಾನೂ ನಗುವ ಪ್ರವೃತ್ತಿ ಇದ್ದಿದ್ದರೆ ಸಮಸ್ಯೆ ಮುಗಿದು ಹೋಗುತ್ತಿತ್ತು. ಒಮ್ಮೆಯಾದರೂ ಜೀವನದಲ್ಲಿ ದುರ್ಯೋಧನ ನಕ್ಕಿದ್ದನೇ ನಮಗೆ ಆಶ್ಚರ್ಯವಾಗುತ್ತೆ. ಅವನಿಗೆ ನಗೆ ಪ್ರವೃತ್ತಿಯೇ ಇರಲಿಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಏನು ಮಾಡುವುದು, ಕೊಂದು ಹಾಕಿಬಿಡ್ಬೇಕು ಇವನನ್ನು. ಅದರಲ್ಲಿ 5 ಪಾಂಡವರಲ್ಲಿ ವಿಶೇಷವಾಗಿ ಭೀಮಸೇನನ್ನ ತಿಳ್ಕೊಂಡು ಅದಕ್ಕೊಂದು ಹೊಂಚನ್ನು ಮಾಡ್ತಾರೆ. ಈ ಹೊಂಚಿನಲ್ಲಿ ಧೃತರಾಷ್ಟ್ರನ ಪಾಲು ಇತ್ತು. ಅದು ವೇದವ್ಯಾಸರು ಅದನ್ನು ಒಂದು ರೀತಿಯಲ್ಲಿ ಸೂಚನೆ ಮಾಡಿದ್ದಾರೆ. ಏನು ಸಂಚು ಅಂದರೆ, ಗಂಗಾ ನದಿ ಅತ್ಯಂತ ಇಕ್ಕಟ್ಟಾಗಿ ಹರಿಯುತ್ತಾ ಇದ್ದಂತಹ ಒಂದು ಜಾಗ ಪ್ರಮಾಣಕೋಟಿ ಎಂಬ ಜಾಗ, ರಾಕ್ಷಸಾವರ್ತ. ಅಂದಿನ ಕಾಲದ ಭಾರತ ದೇಶವನ್ನು ಬ್ರಹ್ಮಾವರ್ತ, ಆರ್ಯಾವರ್ತ, ರಾಕ್ಷಸಾವರ್ತ, ನಾಗಾವರ್ತ ಅಂತ ಗಂಗಾ ತೀರದ ಅನೇಕ ಪ್ರದೇಶಗಳನ್ನು ಗುರುತಾ ಇಡ್ತಾ ಇದ್ದರು. ಇವತ್ತಿನ ಬಿಹಾರ ಮತ್ತು ಉತ್ತರ ಪ್ರದೇಶದ ನಡುವಿನ ಯಾವುದೋ ಒಂದು ದೊಡ್ಡ ಕಾಡು, ಜಂಗಲ್, ಅದಕ್ಕೆ ಪ್ರಮಾಣಕೋಟಿ ಅಂತ ಹೆಸರು. ಅತ್ಯಂತ ಇಕ್ಕಟ್ಟಾದ ಜಾಗದಲ್ಲಿ ಗಂಗೆ ಹರಿತಾ ಇದ್ದ ಜಾಗ. ಅಲ್ಲಿ ಯಾವನಾದರೂ ಕಾಲಿಜಾರಿ ಬಿದ್ದಿದ್ದರೆ ಹಣವೂ ಸಿಗ್ತಾ ಇರಲಿಲ್ಲ. ಆದರೆ ಕೌರವರ ದುರದೃಷ್ಟಕ್ಕೆ ಅಷ್ಟು ದೊಡ್ಡ ಸಾಂದ್ರ ಕಾಡಿನ ಎರಡೂ ಕಡೆಯಲ್ಲಿ ನಾಗಾವಸತಿಗಳಿದ್ದವು. ಈ ನಾಗರ ವಿಷಯ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ನಾಗರು ಅಂದರೆ ಇವತ್ತು ನಾವು ಬರೀ ಹಾವು ಅಂತ ತಿಳ್ಕೊಂಡ್ಬಿಡ್ತೇವೆ. ಇದು ಸರ್ಪಯಾಗದ ಕಥೆಗೂ, ತಕ್ಷಕನ ಕಥೆಗೂ, ಮಹಾಭಾರತದಲ್ಲಿ ಬರತಕ್ಕಂಥ ಅನೇಕ ವಿವರಗಳಿಗೂ, ಆಸ್ತಿಕನ ಕಥೆಗೂ ಹೊಂದುವುದಿಲ್ಲ. ನಾಗ ಜನಗಳು ಇದ್ದರು. ಅವರೂ ಒಂದು ಕಾಲದಲ್ಲಿ ವೈದಿಕರೇ ಇದ್ದು ಆರ್ಯರೇ ಆಗಿದ್ದರು. ಈ ಹಸ್ತಿನಾವತಿಯ ದೊರೆಗಳು ಅವರ ಸ್ತ್ರೀಯರಲ್ಲಿ ನಡೆಸಿದಂಥ ವ್ಯಭಿಚಾರಾದಿಗಳಿಗೆ ಬೇಸರಪಟ್ಟು ಅವರು ನಾವು ಆರ್ಯರಲ್ಲ, ಹಿಂದೂ ಸಂಸ್ಕೃತಿ ನಮ್ಮದಲ್ಲ ಅಂತ ಘೋಷಿಸಿಕೊಂಡು ಪ್ರತ್ಯೇಕತಾವಾದಿಗಳಾಗಿ ಇವತ್ತಿನ ನಾಗಾಲ್ಯಾಂಡ್ ಜನ ಇದ್ದಾಗ ಇದ್ದರು ಅಂತ ಪ್ರಾಯಶಃ ಕಾಣಿಸುತ್ತೆ. ಆದರೆ ಕೊಟ್ಟು ತೆಗೆದು ಸಂಬಂಧ ಬೆಳೆಸುವುದೆಲ್ಲ ಇತ್ತು. ಆರ್ಯರ ಕುಲದಲ್ಲಿ ಹಿರಿಯನಾಗಿದ್ದವನ ಹೆಸರೇ ಆರ್ಯಕ. ನಾಗರ ಕುಲದಲ್ಲಿ ಹಿರಿಯನಾಗಿದ್ದವನೇ ಆರ್ಯಕ ಅನ್ನು ಅಲ್ಲಿ ದೊರೆಯಾಗಿದ್ದ.
ಈ ಆರ್ಯಕ ಯಾರು? ಕುಂತಿದೇವಿಗೆ ತಾಯಿ ಕಡೆಯಿಂದ ಅಜ್ಜಿ ತಂದೆ. ಇದೆಲ್ಲ ವೀರ ಕೊಟ್ಟಿದ್ದಾರೆ ವೇದವ್ಯಾಸರು. ಅವನಿಗೆ ಪಾಂಡವರು ಹುಟ್ಟಿದ್ದಾರೆ, ನಮ್ಮ ವಂಶದ ಒಂದು ಕುಡಿ ಈ ಕುಂತಿ, ಕುಂತಿಯಲ್ಲಿ ಮಕ್ಕಳಾದರು ಅಂತ ಅಭಿಮಾನವಿತ್ತು. ಹೀಗಾಗಿ ಏನು ಬರುತ್ತೆಯೋ ಹಸ್ತಿನಾವತಿಯ ಕಡೆಯಿಂದ ಪಾಂಡವರಿಗೆ ಆಪತ್ತು ಅಂತ ಕಣ್ಣೇ ಕಾವಲಾಗಿ ಇವರೆಲ್ಲಿ ಆಟಕ್ಕೆ ಹೋದರು. ನಾಗಾಜನಗಳು ಪಾಂಡವರನ್ನು ರಕ್ಷಿಸ್ತಾ ಇದ್ದರು, ಆ ಚಿತ್ರವನ್ನು ಕೊಡ್ತಾರೆ. ಕೌರವರು ಏನು ಗೊತ್ತಿಲ್ಲದೆ ಕುಸ್ತಿ ಗಿಸ್ತಿ ಆಟ ಮಾಡ್ಕೊಂಬರ್ತೇವೆ ಅಂತ ಹುಡುಗರನ್ನೆಲ್ಲ ಕಾಡ್ಕೊಂಡು ಕೌರವರು ಪಾಂಡವರು ಅರಮನೆ ಇತರ ರಾಜಕುಮಾರರು ಪರಿವಾರದವರು ಎಲ್ಲ ಸೇರಿಕೊಂಡು ಪ್ರಮಾಣ ಕೋಟಿಗೆ ಬಂದು ಬೆಳಗ್ಗೆಯಿಂದ ಸಂಜೆಯ ತನಕ ಕ್ರೀಡೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಬಂದಾಗ ಊಟ ಮಾಡಬೇಕು. ಏನು ದೊಡ್ಡ ದೊಡ್ಡ ಶಿಬಿರಗಳನ್ನು ಮಾಡಿದ್ದಾರೆ. ಭೀಮನಿಗೆ ಸಿಹಿ ಕಂಡರು ತುಂಬ ಇಷ್ಟ. ಅದರಲ್ಲಿ ವೃಕೋದರ ಹೊಟ್ಟೆಯಲ್ಲಿ ತೋಳ ಸೇರಿಕೊಂಡಂತೆ ತುಂಬ ಹಸಿವು ಎಲ್ಲರಿಗಿಂತ ಅವನ ಹೊಟ್ಟೆ ಇದ್ದಷ್ಟು ಅವನು ಊಟ ಮಾಡ್ತಿದ್ದ. ಹೀಗಾಗಿ ಅವನಿಗೆ ಒಂದರ ಮೇಲೆ ಒಂದರಂತೆ ಸಿಹಿ ಲಡ್ಡು ಉಂಡೆಗಳನ್ನು ಬಡಿಸ್ತಾ ಇದ್ದಾರೆ, ಚಪ್ಪಾಳೆ ಹಾಕ್ತಾ ಇದ್ದಾರೆ, ಅದರಲ್ಲಿ ವಿಷ ಹಾಕಿದರು. ಉಳಿದವರು ಸಾಮಾನ್ಯವಾದದ್ದು ಒಂದು ಎರಡು ತಿಂದು ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳಿದ್ವಿ. ಭೀಮನಿಗೆ ವಿಷದ ಲಡ್ಡುಗಳನ್ನು ತಂದು ಬಡಿಸಿದರು. ಅದು ಕ್ರಮಕ್ರಮವಾಗಿ ತಿಂದು ತಿಂದು ಸಾಯಂಕಾಲ ಆಗ್ತಾ ಆಗ್ತಾ ಇನ್ನೇನು ಸೂರ್ಯ ಮುಳುಗೋ ಹೊರಟಲ್ಲಿ ಉಪಾಯವಾಗಿ ಕತ್ತಲೆಯಲ್ಲಿ ಆಳದ ಗಂಗಾ ನದಿಗೆ ಕೌರವರು ರಹಸ್ಯದಲ್ಲಿ ಅವನನ್ನು ತಳ್ಳಿ ಉಳಿದವರು ಒಬ್ಬೊಬ್ಬರು ಒಂದೊಂದು ದಾರಿಯಿಂದ ಹಸ್ತಿನಾವತಿಗೆ ಮರಳಿದರು. ಇದರ ಒಂದು ಕಥೆ ಮೊದಲು ಹೇಳೋಣ. ಹಸ್ತಿನಾವತಿಗೆ ಬಂದರು ಕೌರವರು, ಅರಮನೆಗೆ ಹೋಗರು. ಪಂಚಪಾಂಡವರಲ್ಲಿ ಭೀಮನನ್ನು ಕಾಣದೆ ಯುಧಿಷ್ಠಿರಾದರು ಎಲ್ಲಿ ಹೋದ ಎಲ್ಲಿ ಹೋದ ಹುಡುಕಿದ್ರು. ಚೇಷ್ಟೆ ವಿನೋದ ಪ್ರಿಯ ಎಲ್ಲೋ ಇರ್ಬೋದು, ಬರ್ತಾನೆ ಮನೆಗೆ ಅಂತ ಅವರು ಹೋದರು. ಕುಂತಿದೇವಿ ಗಾಬರಿ ಆಯಿತು. ಅವನನ್ನು ಯಾತಕೋ ಬಿಟ್ಟು ಬಂದರೆ ಏನಾಯಿತು ಏನಾಯಿತು ಅಂತ ಕೇಳಿದ ಮೇಲೆ ನಮಗೆ ಗೊತ್ತಿಲ್ಲ ಅಮ್ಮ ಏನಾಯಿತು ಅಂತ. ಅವನು ಕೇಳ್ತಾನೆ, ಅವನು ಎಲ್ಲಿ ಎಲ್ಲಿ ಓಡಾಡ್ತಿರ್ತಾನೆ ಬರ್ತಾನೆ ಅಂತ ಅವರು ಸುಮ್ಮನೆ ಇದ್ದರು. ಇದು ಅರಮನೆಯಲ್ಲಿ ಕುಂತಿದೇವಿಗೆ ಒಂದೇ ಸಮನೆ ತವಕ ಹೆಚ್ಚಾಯಿತು ಅಂತ ಹೇಳಿದ್ದಾರೆ. ಈ ನಾಗ ಜನರ ಸಂಬಂಧ ಹೇಗಿತ್ತು ಅಂದರೆ ಇವತ್ತು ನಾವು ಆಶ್ಚರ್ಯಪಡಬೇಕು. ವಾಸುಕಿ ಅಂತ ಒಂದು ಸರ್ಪವನ್ನು ಈ ಕಡಗೋಲನ್ನು ಕಟ್ಟಿದ್ರು ಮಂಥರ್ ಪರ್ವತ ಅಂತ ಹೇಳ್ತೇವಲ್ಲ, ವಾಸುಕಿ ಕುಲದವರಂತೆ. ತಕ್ಷಕನ ಕುಲದವರು, ವಾಸುಕಿ ಕುಲದವರು, ಕಾರ್ಕೋಟಕ ಕುಲದವರು, ಶೇಷನಾಗನ ಕುಲದವರು. ನಮ್ಮ ದಕ್ಷಿಣದ ಈ ನಾಗರ ಹೆಸರು ಅನೇಕ ಊರು, ನಾಗರಕೋವಿಲ್ ಅಂತಿದೆ, ನಾಗಪಟ್ಟಣಂ ಅಂತಿದೆ, ಅನಂತನಾಗ್ ಅಂತ ಡಿಸ್ಟ್ರಿಕ್ಟ್ ಇದೆ ಕಾಶ್ಮೀರ್ನಲ್ಲಿ ಈಗ, ಮತ್ತು ಪಶ್ಚಿಮದ ಬಲೂಚಿಸ್ತಾನ್ ಇವತ್ತು ಪಾಕಿಸ್ತಾನ ಅಂತ ಹೇಳ್ತೇವೆ. ಇಲ್ಲೆಲ್ಲ ನಾಗ ವಸತಿಗಳು ಸಾಂದ್ರವಾಗಿದ್ದವು. ನಾಗರು ಬೇವಿನ ಮರಗಳನ್ನು ಪೂಜೆ ಮಾಡ್ತಾ ಇದ್ದರು. ಆರ್ಯರು ಅಶ್ವತ್ಥಮರವನ್ನು ಪೂಜೆ ಮಾಡ್ತಾ ಇದ್ದರು. ಪರೀಕ್ಷಿತ್ ರಾಜನನ್ನು ಕೊಂದ ಮೇಲೆ ಜಗಳ ಬೇಡ ಎಂಬುದಾಗಿ ಎರಡಕ್ಕೂ ಮದುವೆ ಮಾಡಿಸಿ ಒಂದೇ ಕಟ್ಟೆ ಕಟ್ಟಿಸೋ ಸಂಪ್ರದಾಯ ಏನು ಉಂಟಾಯಿತು. ಶಮೀಕನಿಂದ ಶಮ ಮಾಡುವುದು, ಶಾಂತಿ ಉಂಟು ಮಾಡುವುದು. ಈ ಕಥೆಗಳನ್ನೆಲ್ಲ ನಾವು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿದರೆ ನಮ್ಮ ಪೂರ್ವಜರ ಚರಿತ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಮಹಾಭಾರತವನ್ನು ಓದಬೇಕಾದ ರೀತಿ ಬರೀ ಪುರಾಣದ ಕಥೆ ಅಂತ ಓದುವುದಲ್ಲ. ಈ ಕಡೆಯಲ್ಲಿ ಭೀಮ ನದಿಯಲ್ಲಿ ಬಿದ್ದದ್ದನ್ನು ನೋಡಿ ಎಡಗಡೆ ಬಲಗಡೆಯಲ್ಲಿದ್ದಂತಹ ವಾಸುಕಿಯ ಸೋದರರು, ಆರ್ಯಕನ ಕಡೆಯ ನಾಗಾದಂಡು ಉಪಾಯವಾಗಿ ಅವನನ್ನು ಬಿಡಿಸಿ ನಾಗಲೋಕಕ್ಕೆ ಕರ್ಕೊಂಡು ಹೋದರು. ನಾಗಲೋಕ ಅಂದರೆ ನದಿ ಕೆಳಗಿದ್ದದ್ದು ಯಾವುದೋ ಒಂದು ಭೂಮಿ ಅಂತ ಕೆಲವರು ಕಲ್ಪನೆ ಮಾಡ್ತಾರೆ. ನಾಗಾವರ್ತ ಎಂಬ ಪ್ರದೇಶ, ಅರಣ್ಯ ಪ್ರದೇಶ. ಭೀಷ್ಮನಿಗೆ ಮೂರ್ಛೆ ತಿಳಿದತ್ತು, ವಿಷ ಅವನನ್ನು ಕೊಲ್ಲಲಿಲ್ಲ. ವಾಯುದೇವರ ಅಂಶ ಒಂದು, 10,000 ಆನೆ ಬಲ, ತಾಯಿ ಆಶೀರ್ವಾದ, ಕುಂತಿ ಹಾಲು, ಎದೆ ಹಾಲು ಕುಡಿದು ಬೆಳೆದ ಮಗು, ಎಲ್ಲಿದ್ದೇನೆ ಅಂತ ಕೇಳಿದಾಗ ಆರ್ಯಕ ಹೇಳಿದ, ಅಪ್ಪ ನನ್ನ ಮೊಮ್ಮಗಳ ಮೊಮ್ಮಗ ಕಾಣ್ ಮಗ ಕಾಣೋ ನೀನು. ಇವನು ಕಣ್ಣು ಬಿಟ್ಟು ನೋಡಿದ, ಕಡಿದ್ರೆ ಕಲ್ಲಿನ ವಿಗ್ರಹ ಅಂತ ಕಾಣಿದ್ ನೀವು, ನಮಗೇನು ಸಂಬಂಧ ಅಂತ ಚರಿತ್ರೆಯನ್ನೆಲ್ಲ ಹೇಳಿ. ಅವನು ಕುಂತಿ ಪುತ್ರ ಅಲ್ಲವೇನೋ, ನನಗೆಲ್ಲ ಗೊತ್ತಿತ್ತು, ನಿಮ್ಮ ದಾಯಾದಿಗಳು ನಿನಗೆ ಅನ್ಯಾಯ ಮಾಡ್ತಾರೆ ಅಂತ. ಇನ್ನು ಮುಂದೆ ನಿನಗೇನೂ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಅರಮನೆಯಲ್ಲಿ ಗುಪ್ತವಾಗಿ ಇಟ್ಟಿದ್ದಂತಹ ಅಮೃತದ ಕುಡಿಕೆಗಳನ್ನು, ಖಂಡಿಕೆಗಳನ್ನು ತಂದು ಭೀಮನಿಗೆ ಪಾನ ಮಾಡಿಸ್ತಾರೆ. ದೇವಲೋಕದಿಂದ ಗರುಡದೇವ ಅಮೃತವನ್ನು ತಂದ ಕಥೆಗೂ, ನಾಗರು ಸ್ವಲ್ಪ ಅದನ್ನು ಪಾನ ಮಾಡಿದ ಕಥೆಗೂ, ಪುರಾಣಗಳ ವೈದಿಕ ಕಥೆಗೂ ತುಂಬ ಸಂಬಂಧವನ್ನು ತುಂಬ ವಿಸ್ತಾರವಾಗಿ ಹೇಳಬೇಕಾದ ಕಥೆ ನಮಗಿಲ್ಲ, ಅವಕಾಶವಿಲ್ಲ. ಅಮೃತವನ್ನು ಕುಡಿದ್ರಿಂದ ಇನ್ನಷ್ಟು ಆನೆಗಳ ಬಲ ಉಂಟಾಯಿತು. ಮತ್ತು ತಾತನಿಗೆ ನಮಸ್ಕಾರ ಮಾಡಿ ಆರ್ಯಕನಿಗೆ ಹೋಗಿ ಬರ್ತೇನೆ ಅಂತ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅರಮನೆಗೆ ಬಂದದ್ದನ್ನು ನೋಡಿ ಕುಂತಿದೇವಿ ತುಂಬ ಸಂತೋಷಪಡ್ತಾಳೆ. ವಿದುರ ತುಂಬ ಆನಂದವನ್ನು ಪಡೆಯುತ್ತಾನೆ. ಅಲ್ಲಿಂದ ಮುಂದಿನ ಕಥೆಗೆ ನಾವು ಹೋಗ್ತೇವೆ.
पाण्डव कौरव विशेष विद्याभ्यास आगु आ हवणिक द्रोण बहु सेरिके अरमने द्रोणन कथयन् शन्तनु चक्रवर्ति बतुक दिवस काडन बेटे होग मरद केळगडे बाण हासि आ शरशयि जोते मु अवळि मु अनाथर बोडि अय्यो पाप अनसि कृपय तन्न मनेगे आ जोडि मक्कळन्नु तन्तु तानु बेळेसिद्दरिंद आ मक्कळिगे गंडु मगुविगे कृपा एंबुदागियू हेण्णु मगुविगे कृपि एंबुदागियू शंतनु नामकरणवन्नु माडिद ई कथेयल्लि हेळिद्दारे। अंद्रे कृपाचार्य यारु इवनु गौतम गोत्रद शरद्वान् एंब ब्राह्मणन मग हुट्टुवागले आ तंदे बिल्लु बाण जोतेयल्लि हुट्टिद्दरिंद ಅವನಿಗೆ ಶರದ್ವಾನ್ ಎಂಬುದಾಗಿ ಹೆಸರಾಗಿತ್ತು। ಅವನಿಗೆ ಜಾನಪದಿ ಯಾವುದೋ ಹಳ್ಳಿಗಾಡಿನ ಹುಡುಗಿ ಮದುವೆಯಾಗಿ ಗೌತಮ ಪುತ್ರ ಈ ಕೃಪಾ ಕೃಪಿಯರನ್ನು ಹಡೆದು ತನ್ನ ತಪಸ್ಸಿಗೆ ಭಂಗವಾಯಿತು ಅಂತ ಶಕುಂತಲೆ ಕಥೆ ಹಾಗೆ ಕಾಡಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದ। ಶಂತನು ಚಕ್ರವರ್ತಿ ಮನೆ ಕರ್ಕೊಂಬಂದ, ಅವನಿಗೆ ಗೊತ್ತಿಲ್ಲ ಇದು ಬ್ರಾಹ್ಮಣರ ಮಕ್ಕಳು ಅಂತ। ಮುಂದೆ ಬೆಳೆದವನು ಕೃಪಾಚಾರ್ಯ, ಧನುರ್ವೇದದಲ್ಲಿ ಪ್ರಚಂಡ ಪಂಡಿತನಾಗಿ ಅರಮನೆ ಅನ್ನವನ್ನೇ ತಿಂದು ಕ್ಷತ್ರಿಯನಂತೆ ಬೆಳೆದು ಅವನೇ ಕೌರವರಿಗೆ ಪಾಂಡವರಿಗೆ ಆದಿ ಗುರುವಾಗಿ ಬಿಲ್ವಿದ್ಯಾ ಗುರುವಾಗಿ ಪರಿಣಮಿಸಿದ ಒಂದು ಭಾಗ ಕಥೆಯ ಎರಡನೇ ಭಾಗ। ಈ ಕೃಪಿ ಎಂಬುವಳನ್ನು ಈ ಶರದ್ವಂತನ ಮಗಳನ್ನು ದ್ರೋಣಾಚಾರ್ಯನಿಗೆ ಕೊಟ್ಟು ಮದುವೆಯಾಗಿತ್ತು, ಅದು ಯಾವ ಸಂದರ್ಭ ಅಂತ ನಮಗೆ ಸ್ಪಷ್ಟವಿಲ್ಲ। ಅಂದರೆ ದ್ರೋಣನು ಕೃಪಾಚಾರ್ಯನು ಭಾವ ಭಾವಮೋಹಿತನ ಸಂಬಂಧದಲ್ಲಿದ್ದವರು, ಒಬ್ಬ ಅರಮನೆಯಲ್ಲಿದ್ದಾನೆ ಒಬ್ಬ ಅರಮನೆಯಲ್ಲಿಲ್ಲ। ಇದಕ್ಕೇನು ವ್ಯತ್ಯಾಸ ಕಾರಣ ಅಂದರೆ ದ್ರೋಣನೆಂಬುವನು ಭರದ್ವಾಜರೆಂಬ ಮಹರ್ಷಿಗಳ ಪುತ್ರ। ಈ ಭರದ್ವಾಜರು ರಾಮಾಯಣದಲ್ಲಿ ಬರುವ ವಾಲ್ಮೀಕಿ ಶಿಷ್ಯ ಭರದ್ವಾಜರಲ್ಲ, ಅದೇ ಗೋತ್ರದ ಇನ್ನೊಬ್ಬ ಮಹರ್ಷಿ। ಇವರಿಗೆ ವೇದಾಧ್ಯಯನ ಪರಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿ ಇಲ್ಲದೆ ಬಿಲ್ವಿದ್ಯೆಯಲ್ಲಿ ಸೇನಾವಿದ್ಯೆಯಲ್ಲಿ ಆಸಕ್ತಿ ಇದ್ದು ಕುದುರೆ ತರಬೇತಿ ಆನೆ ತರಬೇತಿ ಕ್ಷತ್ರಿಯರ ತರಬೇತಿ ಮಾಡುವುದು ಇದರಲ್ಲಿ ಪ್ರಸಿದ್ಧರಾಗಿದ್ದು ಗಂಗಾದ್ವಾರವೆಂಬುದಾಗಿ ಆಗ ಕರೆಯಲ್ಪಡುತ್ತಿದ್ದ ಈಗಿನ ಹರಿದ್ವಾರದಲ್ಲಿ ಆಶ್ರಮ ಮಾಡಿಕೊಂಡಿದ್ದರು। ಅವರಿಗೆ ಘೃತಾಚಿ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ ಮಗನೇ ದ್ರೋಣ, ದ್ರೋಣ ಕಲಶ ಮಡಿಕೆಯಲ್ಲಿಟ್ಟು ಕಾಪಾಡಿದರು ಅವನನ್ನು, ಅದಕ್ಕೆ ದ್ರೋಣ ಎಂಬುದಾಗಿ ಹೆಸರಾಯಿತು। ಭರದ್ವಾಜರಿಗೆ ಇನ್ನೊಬ್ಬ ಶಿಷ್ಯ ಇದ್ದ ಅಗ್ನಿವೇಶ ಎಂಬುದಾಗಿ, ಅವನು ದ್ರೋಣನಿಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನು। ಅವನಿಗೆ ಆಗ್ನೇಯಾಸ್ತ್ರ ಪ್ರಯೋಗದ ತನಕ ವಿದ್ಯಾಭ್ಯಾಸ ಆಗುವ ಕಾಲಕ್ಕೆ ಭರದ್ವಾಜರು ತೀರಿಕೊಂಡರು। ತಮ್ಮ ಶಿಷ್ಯನ ಕೈಯಲ್ಲಿ ಮಗನನ್ನಿಟ್ಟು ಇವನು ಚೆನ್ನಾಗಿ ತಯಾರು ಮಾಡು ಅಂತ ಹೇಳಿದರು। ಹೀಗಾಗಿ ದ್ರೋಣಾಚಾರ್ಯ ತನ್ನ ಗುರುವಾದ ಅಗ್ನಿವೇಶನಿಂದ ಸಕಲ ಅಸ್ತ್ರಶಸ್ತ್ರ ಬ್ರಹ್ಮಾಸ್ತ್ರ ಪ್ರಯೋಗದವರೆಗೆ ವಿಷಯಗಳನ್ನು ತಿಳ್ಕೊಂಡ। ಒಂದು ಕಡೆಯಲ್ಲಿ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ। ದ್ರೋಣನ ಚರಿತ್ರೆ ಕೇಳಿದ್ರೆ ಆಶ್ಚರ್ಯವಾಗುತ್ತೆ, ಬಾಯಲ್ಲಿ ನಾಲ್ಕು ವೇದಗಳನ್ನು ಹೇಳ್ತಿದ್ದ। ಅಗ್ರತಶ್ಚತುರೋ ವೇದಾನ್ ಪೃಷ್ಠತಃ ಸಶರಂ ಧನು, ಬೆನ್ನ ಮೇಲೆ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಬಾಯಲ್ಲಿ ಸದಾ ವೇದೋಚ್ಚಾರ ಮಾಡ್ತಿದ್ದ ದ್ರೋಣಾಚಾರ್ಯ। ಯುದ್ಧ ಭೂಮಿಯಲ್ಲಿ ನಿಂತರೆ ಶತ್ರುಗಳನ್ನು ಹ್ಯಾ ಕೊಲ್ತಾ ಇದ್ದಂತೆ, ಶಾಪಾದಪಿ ಶರಾದಪಿ ಈ ವಾಕ್ಯ ಕೇಳಿದ್ದೇವೆ। ಬಿಲ್ಲು ಮುಗಿದರೆ ಶಾಪದಿಂದ ಕೊಲ್ಲಬಲ್ಲ ಸಾಮರ್ಥ್ಯ ಇದ್ದ, ಮಹಾಕುಶಲನಾಗಿದ್ದ, ಕೃಶಾಂಗನಾಗಿದ್ದ, ಕಪ್ಪು ಬಣ್ಣದವನಾಗಿದ್ದ ದ್ರೋಣ ಮಹಾಭಾರತ ಯುದ್ಧ ನಡೆಯುವ ಕಾಲಕ್ಕೆ ಅವನಿಗೆ 82 ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತಾರೆ। ಅದಕ್ಕೆ 36 ವರ್ಷಕ್ಕೆ ಹಿಂದೆ ಬನ್ನಿ, ಸುಮಾರು 50-60 ವರ್ಷದ ಮುದುಕ ಅವನ ಚರಿತ್ರೆ ಒಂದು ದುರಂತ। ಬ್ರಾಹ್ಮಣನಾದವನು ವಿದ್ಯೆ ಕ್ಷತ್ರವಿದ್ಯೆಯನ್ನು ಇನ್ನೊಬ್ಬರು ಕಲಿಸಬಹುದು, ಆದರೆ ಯುದ್ಧದಲ್ಲಿ ಭಾಗವಹಿಸಬಾರದು। ಕ್ಷತ್ರಿಯನಾಗಿದ್ದವನು ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಬಹುದು, ಇನ್ನೊಬ್ಬರಿಗೆ ಉಪದೇಶ ಮಾಡಬಾರದು। ಭೀಷ್ಮ ಅದನ್ನು ಮಾಡಿದ, ದ್ರೋಣ ಇದನ್ನು ಮಾಡಿದ, ಇದು ವರ್ಣಸಂಕರದ ಕಾಲ ಅಂತ ಹೇಳ್ತೇವೆ। ಹೀಗಾಗಿ ದ್ರೋಣಾಚಾರ್ಯ ಏನು ಮಾಡುವುದು ಏನು ಮಾಡುವುದು, ಬಡತನ ಒಂದು ಕಡೆ, ಬ್ರಾಹ್ಮಣನ ಬೇರೆ ಏನೂ ಇಲ್ಲ। ಆ ಹೊತ್ತಿಗಾಗಲೇ ದ್ರುಪದನ ತಂದೆ ಪೃಷತ ಅಂತ ಒಬ್ಬ ಇದ್ದ, ಅವನ ಮಗನಿಗೆ ಪಂಚಾಲ ರಾಜ್ಯವನ್ನು ಅಧಿಕಾರ ಕೊಟ್ಟು ತೀರಿಕೊಂಡ। ಈ ಪಂಚಾಲರು ಅಂದರೆ ಯಾರು? ಭರ್ಮ್ಯಾಶ್ಮ ದಿವೋದಾಸ ವೇದದಲ್ಲಿ ಇವರ ಹೆಸರುಗಳು ಬರ್ತವೆ। ಆ ದೊರೆ ತನ್ನ ಮಕ್ಕಳು ತನ್ನ ಭೋಗಕ್ಕಾಗಿ ಐವರೇ ಮಕ್ಕಳು ಸಾಕು ಪಂಚ ಅಲಂ ಅಂತ ಹೇಳಿದ್ರಿಂದ ಅವರಿಗೆ ಪಾಂಚಾಲರು ಅಂತ ಹೆಸರಾಯಿತು।
ಇದು ಅನೇಕರು ಗೊತ್ತಿಲ್ಲ. ಅದೇ ವಂಶದಲ್ಲಿ ಮುಂದೆ ಮುದ್ಗಲನೆಂಬ ಒಬ್ಬ ರಾಜಕುಮಾರನು, ಅಹಲ್ಯ ಒಬ್ಬ ರಾಜಕುಮಾರಿಯು ಹುಟ್ಟುತ್ತಾಳೆ. ಇಲ್ಲಿ ನಿಮಗೆ ಅರ್ಥವಾಗುತ್ತೆ, ಅಹಲ್ಯ ಗೌತಮರನ್ನು ವರಿಸಿದಳು, ರಾಜಪುತ್ರಿಯಾಗಿದ್ದು. ಮುದ್ಗಲ ಬ್ರಾಹ್ಮಣನಾಗಿ ಮೌದ್ಗಲ ಗೋತ್ರ ಅಂತ ಏನು ಹೇಳ್ತೇವೆ ಅದರ ಪ್ರವರ್ತಕನಾದ, ರಾಜರ್ಷಿಗಳು ಮಹರ್ಷಿಗಳು ಪರಸ್ಪರ ಮಿಳಿತವಾಗ್ತಿದ್ದಂತಹ ಕಾಲ ಅದು. ಇರಲಿ, ಈ ಕಡೆಯಲ್ಲಿ ದ್ರುಪದ ಈ ತನ್ನ ಧನುರ್ವಿದ್ಯಾಭ್ಯಾಸಕ್ಕಾಗಿ ಅಗ್ನಿವೇಶರಲ್ಲಿ ಬಂದು ಸೇರಿದಾಗ ದ್ರೋಣನು ಅವನು ಸಹಪಾಠಿಯಾದರು. ಇವನು ಬ್ರಾಹ್ಮಣ, ಅವನು ಪಂಚಾಲ ಕ್ಷತ್ರಿಯ ರಾಜಕುಮಾರ, ಪಕ್ಕಪಕ್ಕದಲ್ಲಿ ತೊಡೆ ಮೇಲೆ ತೊಡೆ ಹಾಕ್ಕೊಂಡು ಕೂತು ವಿದ್ಯಾಭ್ಯಾಸ ಮಾಡುತ್ತಿದ್ದವರಿಗೆ ತುಂಬ ಸಲಿಗೆ ಪರಸ್ಪರ ಗೌರವಕ್ಕಿಂತ ಹೆಚ್ಚಾಗಿ ಪ್ರೇಮ ಉಂಟಾಗಿ ಮಾತನಾಡುವ ಕಾಲದಲ್ಲಿ, ಸಣ್ಣದಾಗಿದ್ದ ರಾಜ್ಯ ನಿನ್ನದು ಅಕಸ್ಮಾತ್ ದೊಡ್ಡದಾದರೆ ನನಗೇನು ಕೊಡ್ತೀಯ ಅಂತ ದ್ರೋಣ ಬಾಯಿ ಶಬ್ದಕ್ಕೆ ಒಮ್ಮೆ ದ್ರುಪದನನ್ನು ಕೇಳಿದ. ಏನಾಗುತ್ತೆ ನಿಜವೇ ಅಂತ ಭ್ರಮಿಸಿದ್ದವನು ದ್ರುಪದ, ನನಗೊಂದು ರಾಜ್ಯ ದೊಡ್ಡದಾಗಿ ಪ್ರಾಪ್ತವಾದರೆ ಅರ್ಧ ರಾಜ್ಯವನ್ನೇ ನಿನಗೆ ಕೊಡ್ತೇನೆ ಅಂತ ಹುಡುಗಾಟಿಗೆ ಹೇಳಿದ್ದ. ಅದಾದ ನಂತರ ಬೇರೆ ಬೇರೆಯಾದರೂ ಗುರುಕುಲ ಬಿಟ್ಟು ದ್ರುಪದನಿಗೆ ವಿವಾಹವಾಯಿತು. ದ್ರೋಣಾಚಾರ್ಯನಿಗೆ ಕೃಪೆಯನ್ನು ಕೊಟ್ಟು ಪ್ರಾಯಶಃ ಶಂತನು ಚಕ್ರವರ್ತಿಯ ಉಸ್ತುವಾರಿಯಲ್ಲಿ ಮದುವೆಯಾಯಿತು. ಆದರೆ ಅರಮನೆ ಸೇರುವುದಕ್ಕೆ ಇಷ್ಟವಿಲ್ಲದೆ ದ್ರೋಣ ಬೇರೆ ಬೇರೆ ಕಡೆಯಲ್ಲಿ ಗುರುಕುಲಗಳನ್ನು ಮಾಡಿಕೊಂಡು ಬಂದವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದ. ಅವನಿಗೆ ವೇದಾಧ್ಯಯನ ಬ್ರಹ್ಮ ಸಾಕ್ಷಾತ್ಕಾರದ ಕಡೆಗೆ ಲಕ್ಷ್ಯ ಇರಲಿಲ್ಲ, ಆದ್ದರಿಂದ ಅವನಿಗೆ ಹೊಟ್ಟೆ ತುಂಬಲಿಲ್ಲ. ಅವನ ಪತ್ನಿಯ ಕೃಪೆಯಲ್ಲಿ ಒಂದು ಮಗು ಹುಟ್ಟಿತು. ಹುಟ್ಟುವಾಗಲೇ ಕುದುರೆಯಂತೆ ಕೆನೆತನಾದ್ದರಿಂದ ಅವನು ಅಶ್ವತ್ಥಾಮ ಅಂತ ಹೆಸರಿಟ್ಟರು. ಅನೇಕ ವರ್ಷ ಈ ಮಗುವಿಗೆ ಹಾಲು ಕೊಡುವುದಕ್ಕೂ ಒಂದು ಗೋವು ಗತಿ ಇಲ್ಲದೆ ಅಕ್ಕಿ ಗೋಧಿ ಹಿಟ್ಟನ್ನು ಕಲಸಿ ನೀರಲ್ಲಿ ಆ ಗಂಜಿಯನ್ನು ಕುಡಿಸ್ತಾ ಇದ್ದದ್ದನ್ನು ಒಂದು ದಿವಸ ಅಶ್ವತ್ಥಾಮನ ಸ್ನೇಹಿತರು ನೋಡಿ, ಅಯ್ಯೋ ಇದು ಹಿಟ್ಟು ಕುಡಿತಾ ಇದ್ದೀಯೇ, ಇದು ಹಾಲಲ್ಲ ಅಂದಾಗ ಅಶ್ವತ್ಥಾಮ ಬಂದು ತಾಯಿಯನ್ನು ಗದರಿಸಿ ಮೋಸ ಮಾಡಿದ್ದೀಯೇ ಅಂತ ಕೇಳಲಾಗಿ ತಾಯಿ ಗೋಳಾಡ್ತಾಳೆ, ನಾವು ಬ್ರಾಹ್ಮಣರಪ್ಪ ಬಡವರು ಬೇರೆ ದಾರಿ ಇಲ್ಲ ಅಂದಾಗ ದ್ರೋಣ ಕಣ್ಣೀರನ್ನಿಟ್ಟು ವಿಧಿ ಇಲ್ಲದೆ ರಾಜಾಶ್ರಯ ಪಡೆಯೋಣ ಎಂಬುದಾಗಿ ಹಸ್ತಿನಾವತಿಯ ಕಡೆಗೆ ಬರ್ತಾನೆ. ಪ್ರಾಯಶಃ ಗೂಢವಾಗಿ ಅವನು ಕೃಪಾಚಾರ್ಯನು ಮಾತಾಡಿಕೊಂಡಿರಬೇಕು ಅಂತ ಕಾಣಿಸ್ತದೆ. ಅದು ನಡೆದಿದ್ದ ಹೇಗೆ ಆ ಕಥೆಯನ್ನು ಹೇಳಬೇಕು. ಅದಕ್ಕೆ ಪೂರ್ವದಲ್ಲಿ ದ್ರೋಣಾಚಾರ್ಯ ಹಸ್ತಿನಾವತಿಗೆ ಬರೋ ಪೂರ್ವದಲ್ಲಿ ತನ್ನ ಬಾಲ್ಯ ಸ್ನೇಹಿತನಾಗಿದ್ದ ದ್ರುಪದನ ಆಸ್ಥಾನಕ್ಕೆ ಹೋದ. ಇವತ್ತಿನ ಹರಿಯಾಣ ಪ್ರದೇಶದ ಒಂದು ಭಾಗ. ಬಾಗಿಲಲ್ಲಿ ನಿಂತು ಹೇಳಿ ಕಳಿಸ್ದ, ನಿಮ್ಮ ಮಹಾರಾಜರ ಬಾಲ್ಯ ಸ್ನೇಹಿತ ಬಂದಿದ್ದಾನೆ ಅಂತ ಹೇಳಿ. ದ್ರುಪದ ಬಂದು ನೋಡಿದ, ಯಾರು ಅಂತ ಕೇಳಿದ. ಬಾಲ್ಯ ಸ್ನೇಹಿತನ ಗುರುತು ಹಿಡಿಯಲಿಲ್ಲ. ಅಪಮಾನಿತನಾದಂತಹ ದ್ರೋಣ ಅಪಮಾನವನ್ನುಂಗಿಕೊಂಡು, ಆಗತಂ ವಿತ್ತ ಕಾಮಂ ಮಾಂ ವಿದ್ಧಿ ದ್ರೋಣಂ ಅಹಂ ಧನಮನಂತಂ ಪ್ರಾರ್ಥಯೇ ವಿಪುಲವ್ರತ. ಯಾರಿಗೇನು ಬೇಕಾದ್ರೂ ದಾನ ಕೊಡುವಂಥ ವ್ರತವುಳ್ಳವನು ನೀನು. ಲೋಯ್ ದ್ರುಪದ, ನನ್ನನ್ನು ಮರಿಬೇಡ, ಬಾಲ್ಯ ಸ್ನೇಹಿತ, ಅರ್ಧರಾಜ್ಯವನ್ನೇ ಕೊಡ್ತೇನೆ ಅಂತ ಹೇಳಿದ್ದೆ ಒಂದು ಕಾಲದಲ್ಲಿ, ಈಗ ಅಷ್ಟೊಂದೇನು ಬೇಡ, ಒಂದು ಸ್ವಲ್ಪ ಹಣವನ್ನು ಕೊಡು. ವಿತ್ತಕಾಮಮ್ಮ ವಿದ್ಯೆ ಹಣ ಬೇಕು ಅಂತ ಬಂದಿದ್ದೇನೆ ಕೇಳಲಾಗಿ ತಲೆ ಪಿತ್ತ ತಲೆಗೆ ಏರಿದ್ದಂತಹ ದ್ರುಪದ, ನಿನಗೂ ನನಗೂ ಸಂಬಂಧ ಅಂದ್ರೇನು? ಯಾರಿಗೆ ಯೋಗ್ಯತೆಯಲ್ಲಿ ಐಶ್ವರ್ಯದಲ್ಲಿ ಕುಲದಲ್ಲಿ ಸಮಾನತೆ ಇರುತ್ತದೆಯೋ ಅಲ್ಲಿ ಸ್ನೇಹ ನಿಲ್ತದೆ. ನೀನು ಬ್ರಾಹ್ಮಣ ಕೃಷಾಂಗ ದರಿದ್ರ, ನನಗೂ ನಿನಗೂ ಎಂಥ ಸಂಬಂಧ, ಹೋಗಾಚೆಗೆ ಅಂತ ತಳ್ಳುವಾಗ ಜುಟ್ಟು ಬಿಚ್ಚಿ ಹೋಗಿ ಚಾಣಕ್ಯನ ಕಥೆಯಂತೆ ದ್ರೋಣ ಶಪಥ ಮಾಡಿದ. ನಿನ್ನನ್ನು ಕರೆದು ಎಳೆಸಿ ದನದಂತೆ ನನ್ನ ಮಂಚದ ಕಾಲಿಗೆ ಕಟ್ಟಿಸೋ ತನಕ ನನ್ನ ಜುಟ್ಟನ್ನು ಮುಡಿಯೋದಿಲ್ಲ ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಆಮೇಲೆ ಹಸ್ತಿನಾವತಿಗೆ ಬರ್ತಾನೆ ಅನ್ನೋದು ಇಲ್ಲಿ ಕಥಾ ಸಂದರ್ಭ. ಅಲ್ಲಿ ಬಂದ ಉದ್ದೇಶವೇನು? ಈ ಕೌರವರು ಪಾಂಡವರು ಬಂದಿದ್ದಾರೆ ಅಂತ ಗೊತ್ತಿತ್ತು ಕೃಪಾಚಾರ್ಯನ ಮೂಲಕ. ಕೃಪಾಚಾರ್ಯನಿಗಿಂತ ಹೆಚ್ಚು ವಿದ್ಯೆ, ಇವನು ಪರಶುರಾಮರಲ್ಲಿ ಜೈನವನ್ನು ಮಾಡಿದ್ದವನು, ಸಾಕ್ಷಾತ್ ಪರಶುರಾಮರಲ್ಲಿ. ಪರಶುರಾಮರು ಬ್ರಾಹ್ಮಣರಿಗೆ ಬಿಟ್ಟು ಬೇರೆಯವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇರಲಿಲ್ಲ. ದ್ರೋಣನಿಗೆ ವಿದ್ಯೆ ಕೊಟ್ಟರೆ ಲೋಕಕ್ಕೆ ಕ್ಷೇಮವಾಗುತ್ತೆ, ತೊಂದರೆ ಆಗೋದಿಲ್ಲ ಅಂತ ತಿಳ್ಕೊಂಡು ಕೊಟ್ಟಿದ್ದರು. ಪರಶುರಾಮರಲ್ಲಿ ಸಾಕ್ಷಾತ್ ಧನುರ್ವೇದವನ್ನು ಕಲಿತವರಲ್ಲಿ ಭೀಷ್ಮ ಮೊದಲನೇವನು, ಎರಡನೇವನು ದ್ರೋಣ, ಮೂರನೇವನು ವಂಚನೆಯಿಂದ ಕಲಿತವನು ಕರ್ಣ. ಆ ಕಥೆಯನ್ನು ಮುಂದೆ ಹೇಳ್ತೇನೆ. ಆದ್ದರಿಂದ ಅರಮನೆಗೆ ಬರಬೇಕು, ದೊರೆಯೇ ಬಂದು ಕರ್ಕೊಂಡು ಹೋಗಬೇಕು ಅಂತ ಒಂದು ಉಪಾಯವನ್ನು ಮಾಡ್ತಾನೆ. ಒಂದು ದಿವಸ ಸಾಯಂಕಾಲವಾಗ್ತಾ ಇರ್ತಾ ಅರಮನೆಯ ಉದ್ಯಾನವೊಂದರಲ್ಲಿ ಕೌರವ ಪಾಂಡವ ಕುಮಾರರು ಚಿಣ್ಣಿಕೋಲ ಆಟ ಆಡ್ತಾ ಆಡ್ತಾ
ಆ ಚಿಣ್ಣಿ ಮತ್ತು ದಾಂಡು ಎರಡೂ ಒಂದು ಬಾವಿಯಲ್ಲಿ ಅಕಸ್ಮಾತ್ ಬಿದ್ದು ಹೋದವು. ಬಿದ್ದು ಹೋಗೋದ್ರ ಜೊತೆಗೆ ದುರ್ಯೋಧನ ಕೈಯಲ್ಲಿದ್ದ ರಾಜಮುದ್ರಿಕೆ ಉಂಗುರವೂ ಬಿದ್ದು ಹೋಗ್ತದೆ. ಆ ಹೊತ್ತಿಗೆ ಆ ತೋಟಕ್ಕೆ ಬಂದಂತಹ ದ್ರೋಣ, ಹುಡುಗರನ್ನು ನೋಡಿ ಯಾಕೆ ಒದ್ದಾಡ್ತಿದ್ದೀರಿ, ಸೂರ್ಯ ಮುಳುಗ್ತಾ ಬಂತು, ಕತ್ತರಿ ಆಯಿತು, ಕಥೆಯೆಲ್ಲ ಕೇಳಿ ನೋಡಿ ಉಪಾಯದ ಉಂಗುರ ತರಿಸ್ತೇನೆ ಹೊರಗೆ ಅಂತ ಒಂದು ದರ್ಭೆಯನ್ನು ಅಭಿಮಂತ್ರಿಸಿ ಬಾವಿಯೊಳಗೆ ಬಿಡಲಾಗಿ ಉಂಗುರ ಸರಕಿನ ಮೇಲಕ್ಕೆ ಬಂದದ್ದನ್ನು ನೋಡಿ ನೀವು ನಮಗೆ ಬಿಲ್ ವಿದ್ಯಾ ಗುರುಗಳಾಗಬೇಕು ಅಂತ ಕೌರವರು 100 ಜನ ಕಾಲಿಡ್ಕೊಳ್ತಾರೆ. ನಾನು ಹಾಗೆ ಅರಮನೆಗೆ ಬರೋದಲ್ಲ, ನಿಮ್ಮ ದೊರೆ ಭೀಷ್ಮನಿಗೆ ಹೋಗಿ ಹೇಳಿ, ಧೃತರಾಷ್ಟ್ರನಿಗೆ ಹೇಳಿ ಇಂಥವನು ಬಂದಿದ್ದಾನೆ ಅಂತ ತನ್ನ ಹೆಸರನ್ನು ಹೇಳಿದೆ, ಆಕಾರವನ್ನು ಹೇಳಲಾಗಿ. ಇದನ್ನು ಕೇಳಿ ಭೀಷ್ಮ ಹಿಗ್ಗಿ ಸಂತೋಷಪಟ್ಟು ದ್ರೋಣ ಬಂದಿರಬೇಕು, ತಾನೇ ಬಂದು ಸ್ವಾಗತಿಸಿ ದ್ರೋಣನನ್ನು ಕರೆದುಕೊಂಡು ಹೋಗ್ತಾನೆ ಎಂಬುದು ಅತ್ಯಂತ ಸುಂದರವಾದ ಮಾರ್ಮಿಕವಾದ ಕಥೆ. ಕುರುಪಾಂಚಾಲ ಯುದ್ಧಕ್ಕೆ ನಾಂದಿ, ದ್ರೋಣ ದ್ರುಪದನ ಮೇಲೆ ಹಗೆತನ ಕತ್ತಿಯನ್ನು ಮಸೆದು ಪಾಂಡವ ಕೌರವರಲ್ಲಿಗೆ ಬಂದ ಅನ್ನುವುದರಿಂದ ಮಹಾಭಾರತ ಯುದ್ಧ ಕಥೆ ಆರಂಭವಾಗುತ್ತೆ ಅನ್ನೋದು ಈ ಕೇಳುವುದಕ್ಕೆ ಅತ್ಯಂತ ಕಷ್ಟಕರವಾದ ಕಥೆ. ದ್ರುಪದನಿಂದ ತಿರಸ್ಕೃತನಾದ ದ್ರೋಣನ ಕಥೆಯಲ್ಲಿ ಎರಡು ಅಂಶಗಳನ್ನು ಕಾಣಬೇಕು. ಒಂದು ಬ್ರಾಹ್ಮಣನ ಬಡತನ, ಒಂದು ಕ್ಷತ್ರಿಯನ ತಿರಸ್ಕಾರ ಬುದ್ಧಿ, ನಾನೇ ಅಲ್ಲ ಎಂಬುದು, ಕೊಟ್ಟ ಮಾತಿಗೆ ವಿಚಿತ್ರವಾಗಿ ವಚನಭ್ರಷ್ಟತೆ ಆಗುವುದು. ನ ದರಿದ್ರೋ ವಸುಮತೋ ನ ವಿದ್ವಾನ್ ವಿದುಷ ಸಖ ನ ಶೂರಸ್ಯ ಸಖ ಕ್ರೀಭ ಸಹಿ ಪೂರ್ವಂ ಕಿಮಿಷ್ಯತೆ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ಯಯೋರ್ವಿವಾಹ ಸಖ್ಯಂಚ ನತು ಪುಷ್ಟ ವಿಪುಷ್ಟಯೋ. ದರಿದ್ರನಿಗೂ ಐಶ್ವರ್ಯವಂತನಿಗೂ ವಿದ್ಯಾವಂತನಿಗೂ ವಿದ್ಯೆ ಇಲ್ಲದೇ ಇದ್ದವನಿಗೂ ಶೂರನಿಗೂ ಹೇಡಿಗೂ ಎಂತ ಎಲ್ಲಿಗೆ ಸಂಬಂಧ? ಯಯೋರೇವ ಸಮಂ ವಿತ್ತಂ, ನಿನಗೂ ನನಗೂ ಐಶ್ವರ್ಯದಲ್ಲಿಯೂ ವಿದ್ಯೆಯಲ್ಲಿಯೂ ಬುದ್ಧಿಯಲ್ಲಿಯೂ ಜಾತಿಯಲ್ಲಿಯೂ ಕುಲದಲ್ಲಿ ಏನು ಸಂಬಂಧ? ಇಷ್ಟೆಲ್ಲ ಮಾತಾಡಬಾರ್ದಾಗಿತ್ತು ಅವನು. ಅದರಿಂದಲೇ ಇದು ಕುರು ಪಾಂಚಾಲ ಯುದ್ಧ ಎಂಬ ಭ್ರಮೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮನಿಗುಂಟಾವುದು ಕಾರಣ. ಕೌರವ ಪಾಂಡವರ ಎರಡು ಶಾಖೆಯ ಯುದ್ಧ ಅಂತ ಭೀಷ್ಮನಿಗೆ ಭಾಸವಾಗಲಿಲ್ಲ, ಇದು ದ್ರೋಣ ಮಾಡಿದ ಕೆಲಸ. ದ್ರುಪದ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ದಾನಾದ್ದರಿಂದ ಇದು ಕುರುಪಾಂಚಾಲ ಯುದ್ಧ ಎಂಬುದಾಗಿ ಅವನಿಗೆ ಭ್ರಮೆಯಾಯಿತು ಅಂತ ಕೇಳ್ತೇವೆ. ಭ್ರಮೆಯಾಗುವುದಕ್ಕೂ ಒಂದು ತರ್ಕ ಬೇಕಲ್ಲ ಅಂತ ಕೇಳಿದರೆ ಒಂದು ತರ್ಕವನ್ನು ಹೇಳ್ತಾರೆ ಮಹಾಭಾರತದಲ್ಲಿ. ಪೂರ್ವದಲ್ಲಿ ಈ ದ್ರುಪದನ ಕಡೆಯವರು ಇವರಿಗೆ ದಯಾದಿಗಳಾಗಬೇಕು ಪಾಂಡವರಿಗೆ. ಆ ವಂಶಾವಳಿ ಅದು ಹೇಗೆ ಹೇಗೋ ಪುರುವಂಶ ಹರಿದು ಹಂಚಿ ಹೋಯಿತು, ಅವರಿಗೆ ರಾಜ್ಯಕಾಂಕ್ಷೆ ಇತ್ತು, ಹಸ್ತಿನಾವತಿಯನ್ನು ಆಕ್ರಮಿಸುವ ಉದ್ದೇಶ ಇತ್ತು ಅಂತ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಅಷ್ಟು ಸ್ಪಷ್ಟವಿಲ್ಲ. ಅದು ಕಾಕತಾಳೀಯೋ, ಅದು ಹೇಗಾಯಿತೋ ಏನು ಕಥೆಯೋ, ದ್ರೋಣ ದ್ರುಪದನ ಹಗೆಯನ್ನು ಹೊತ್ತುಕೊಂಡು ಇಲ್ಲಿ ಬಂದು ಸೇರಿದ. ದ್ರುಪದ ಪುತ್ರಿ ದ್ರೌಪದಿ ಕೃಷ್ಣಾದೇವಿ ಪಾಂಡವರನ್ನು ವರಿಸಿದಳು. ಹೀಗಾಗಿ ಪಾಂಡವರಿಗೆ ಮಹಾಬಲಿಷ್ಠ ಸೇನಾನಾಯಕನಾದಂತಹ ದೃಷ್ಟದ್ಯುಮ್ನ ಸೇರಿಕೊಂಡದ್ದು, ಅವನನ್ನೇ ನಾಯಕನನ್ನಾಗಿ ಕೃಷ್ಣ ಆರಿಸಿದ್ದು. ಇದನ್ನೆಲ್ಲ ನಾವು ನೋಡಿದರೆ ಯಾರಿಗಾದರೂ ಇದು ಪಾಂಚಾಲರ ಕಡೆಯೇ ಇದು ಕೌರವೇ ನಡೆದ ಆಕ್ರಮಣದ ಯುದ್ಧ ಅನ್ನುವ ಭಾವನೆ ಬರುವುದಕ್ಕೆ ಅವಕಾಶ ಉಂಟು. ಅಂತಹ ಭ್ರಮೆಯಲ್ಲಿ ಭೀಷ್ಮ ಬಿದ್ದ ಅಂತ ಬೇಕಾದರೆ ನಾವು ಒಂದು ಮಾತನ್ನು ಹೇಳಬಹುದು. ಇದಕ್ಕೆ ಬ್ರಾಹ್ಮಣನಾದ ದ್ರೋಣ ತುಪ್ಪವನ್ನು ಹೊಯ್ದು ಈ ಅಗ್ನಿಯನ್ನು ಬೆಳೆಸಬಾರದಿತ್ತು, ಆದರೆ ಆಗಿ ಹೋಯಿತು. ಒಂದಕ್ಕೆ ಎರಡಾಗಿ ಮಾತನ್ನಾಡಿದ, ನೋಡಿ ನಿನ್ನನ್ನು ಹೆಡಮುರಿಗೆ ಕಟ್ಟಿಸಿ ಎಳೆಸಿಕೊಂಡು ಬಂದು ನಿನ್ನ ರಾಜ್ಯವನ್ನು ನಾನು ಪಡೆದುಕೊಂಡು ನಿನಗೆ ನಾನು ಸಮ ಅಂತ ತೋರಿಸಿ ಯುದ್ಧ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ಹೀಗಾಗಿ ದ್ರೋಣ ಕುರು ಪಾಂಡವರ ಕೋಲಗುರುವಾಗಿ ವಿದ್ಯಾಗುರುವಾಗಿ ಹಸ್ತಿನಾವತಿಗೆ ಬಂದು ಸೇರಿದ ಕಥೆಯಲ್ಲಿ ಒಂದು ರಾಜಕೀಯ ಎಳೆಯನ್ನು ನಾವು ಕಾಣಬೇಕು. ಇದು ಆಕಸ್ಮಿಕವಾದ ಘಟನೆ ಅಲ್ಲ. ದ್ರೋಣಾಚಾರ್ಯ ಬ್ರಾಹ್ಮಣನಾಗಿದ್ದರು, ಪರಶುರಾಮರು ವಿದ್ಯೆಯನ್ನು ಯಾತಕ್ಕೆ ಹೇಳಿಕೊಟ್ರು ಅಂದರೆ ಕ್ಷತ್ರಿಯನಿಗೆ ವಿದ್ಯೆ ಹೇಳಿಕೊಡೋದಿಲ್ಲ, ಭೂಮಿಯೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿದ್ದೇನೆ, 21 ಆವೃತ್ತಿ ಭೂಪ್ರದಕ್ಷಿಣೆ ಮಾಡಿ ಪ್ರತಿಜ್ಞೆ ಮಾಡಿದ್ರು. ಅದರಿಂದ ದ್ರೋಣನಿಗೆ ವಿದ್ಯೆ ಕೊಟ್ಟದ್ರಲ್ಲಿ ತಪ್ಪಿಲ್ಲ. ಹಾಗಿದ್ದರೆ ಭೀಷ್ಮನೇ ಕೊಟ್ರಲ್ಲ, ಭೀಷ್ಮ ಕ್ಷತ್ರಿಯನಿದ್ದನಲ್ಲ, ಭೀಷ್ಮ ಕ್ಷತ್ರಿಯನಿದ್ದ ಅದು ರಾಜ್ಯಕ್ಕೆ ಬರುವುದಿಲ್ಲ ಅಂತ ಪ್ರತಿಜ್ಞೆ ಬೇರೆ ಮಾಡಿದ್ನಲ್ಲ, ಅದನ್ನು ತಿಳ್ಕೊಂಡು ಹೆಚ್ಚು ಕಮ್ಮಿ ಬ್ರಾಹ್ಮಣ ಅನ್ನೋ ಭಾವನೆಯಿಂದ ಅವನಿಗೆ ಪರಶುರಾಮರು ವಿದ್ಯೋಪದೇಶ ಮಾಡಿದರು.
ಕರ್ಣನಿಗೆ ಮಾಡಿದ್ರು ಅಂತ ಮುಂದೆ ಕೇಳ್ತವಲ್ಲ, ಅದು ಕರ್ಣ ಸುಳ್ಳು ಹೇಳಿ ತಾನು ಬ್ರಾಹ್ಮಣ ಅಂತ ಬಂದದ್ರಿಂದ ಪಡೆದುಕೊಂಡ. ಇದೆಲ್ಲ ದುರಂತಗಳಲ್ಲಿ ಇನ್ನೊಂದು ಮೂರು ಮುಖಗಳು. ಇಷ್ಟರಲ್ಲಿ ಏಕಲವ್ಯನ ಕಥೆ ಒಂದು ಬಂದು ಸೇರಿಕೊಳ್ತದೆ. ದ್ರೋಣರು ತೆಗೆದ ಗುರುಕುಲ ಇದು ಕೌರವ ಪಾಂಡವರಿಗೆ ಮಾತ್ರ ಮೀಸಲಾಗಿದ್ದಿದ್ದಿಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಆಗಿನ ಕಾಲದಲ್ಲಿ ಯಾವುದೇ ಗುರುಕುಲ ಯಾರಿಂದಲೇ ಪೋಷಿತವಾಗಿದ್ದರೂ ಅದರಲ್ಲಿ ಎಲ್ಲ ಕ್ಷತ್ರಿಯ ಕುಮಾರರಿಗೂ ಅದು ಕ್ಷತ್ರ ವಿದ್ಯಾಗುರುಕುಲವಾಗಿದ್ದರೆ ಅಥವಾ ಬ್ರಾಹ್ಮಣ ವಿದ್ಯಾಗುರುಕುಲವಾಗಿದ್ದರೆ ಎಲ್ಲ ದೇಶದ ದ್ವಿಜರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಅದು ತೆರೆದಿಡಲ್ಪಟ್ಟದ್ದು. ಹೀಗಾಗಿ ದ್ರೋಣನ ಗುರುಕುಲದಲ್ಲಿ ಧೃಷ್ಟದ್ಯುಮ್ನನು ಬಹಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದು ಪರಮಾಶ್ಚರ್ಯ. ಧೃಷ್ಟದ್ಯುಮ್ನೋ ದ್ರೋಣ ಮೃತ್ಯು, ಧೃಷ್ಟದ್ಯುಮ್ನ ಹುಟ್ಟಿದಾಗ ಅಶರೀರವಾಣಿ ಹೇಳಿತು ಇವನು ದ್ರೋಣನಿಗೆ ಮೃತ್ಯುವಾಗಿ ಪರಿಣಮಿಸ್ತಾನೆ. ಇದನ್ನು ಕೇಳಿದ್ದರೂ ದ್ರೋಣಾಚಾರ್ಯ ಬಹಳ ಉದಾರ ಹೃದಯದಿಂದ, ಯಾಕೆ ಆಗಿನ ಕಾಲದಲ್ಲಿ ಶಿವಲ್ರಿ ಶತ್ರುವಿಗೂ ವಿದ್ಯಾದಾನ ಮಾಡತಕ್ಕ ಪದ್ಧತಿ ಇತ್ತು, ಔದಾರ್ಯ ಅವನಿಗೆ ವಿದ್ಯೆಯನ್ನು ಕೊಟ್ಟ. ಆದ್ದರಿಂದಲೇ ತವ ಶಿಷ್ಯೇಣ ಧೀಮತ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತೆ ಪಶ್ಯಯಿತಾಂ ಪಾಂಡುಪುತ್ರಾಣಾಂ ವ್ಯೂಢಾಂಧ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ದ್ರೋಣಾಚಾರ್ಯರೇ ಏನು ಕೆಲಸ ಮಾಡಿದಿರಿ, ನಮ್ಮ ಶತ್ರುಗಳಿಗೆ ವಿದ್ಯೆ ಹೇಳ್ಕೊಟ್ಬಿಟ್ರಿ, ಸಂಬಳ ನಮ್ಮ ಕಡೆ ತಗೊಂಡ್ರಿ, ನಮ್ಮ ಶತ್ರುಗಳಿಗೆ ವಿದ್ಯೆ ಹೇಳ್ಕೊಟ್ರಿ, ಅವನನ್ನೇ ಸೇನಾನಿ ಮಾಡಿದ್ದ ನೋಡ್ರಿ ಅಂತ ಹೇಳ್ತಾರೆ. ಅವನಿಗೆ ಅವಕಾಶವಿತ್ತು. ಆ ಸಮಯದಲ್ಲಿ ಏಕಲವ್ಯ ಬಂದು ತಾನು ಗುರುಕುಲದಲ್ಲಿ ಕಲಿಯಬೇಕು ಅಂತ ಮನಸ್ಸಲ್ಲಿ ಆಸೆ ಇದ್ದರೂ, ಅವನು ನಿಷಾಧಾಧಿಪತಿ, ನಿಷಾದರು ಅಂದರೆ ಬೇಡರು, ಅವರಿಗಿಲ್ಲಿ ಅವಕಾಶ ಇರುತ್ತೋ ಇಲ್ವೋ ಅನ್ನೋ ಭಾವನೆಯಿಂದ ಹಿರಣ್ಯ ಧನುಸ್ ಎಂಬುವ ಬೇಡರ ದೊರೆ, ಅವನ ಮಗನಾಗಿ ಹುಟ್ಟಿದ ಏಕಲವ್ಯ ನೇರವಾಗಿ ದ್ರೋಣರನ್ನು ಸಮೀಪಿಸಿ ವಿದ್ಯಾದಾನ ಮಾಡಿ ಅಂತ ಕೇಳುವ ಧೈರ್ಯವಿಲ್ಲದೆ ದ್ರೋಣರಂತೆ ಒಂದು ಪ್ರತಿಮೆಯನ್ನು ಮಾಡಿ ಕಳ್ಳತನದಲ್ಲಿ ಮರೆಯಲ್ಲಿ ನಿಂತುಕೊಂಡು ಅರ್ಜುನನಿಗೆ ಇವರು ಹೇಳಿಕೊಡ್ತಾ ಇದ್ದ ವಿದ್ಯೆಗಳನ್ನೆಲ್ಲ ತಾನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿ ಆ ಗುರುವಿನ ಕೈಯಲ್ಲಿ ಕಲಿತೆ ಎನ್ನುವ ಪರೋಕ್ಷ ಗುರು ಒಂದು ಇಟ್ಟುಕೊಂಡು ಮಾಡ್ತಾ ಇದ್ದದ್ದು ಕಥೆ, ಸ್ವಲ್ಪ ಹೃದಯಕ್ಕೆ ಮುಟ್ಟುವಂತಹ ಕಥೆ. ಒಂದು ದಿವಸ ಒಂದು ಹಂದಿಯ ಬೇಟೆಯನ್ನಾಡುವ ಒಬ್ಬ ಬೇಡರವನು ಅದರ ಬಾಯಿ ತುಂಬ ಬಾಣಗಳನ್ನು ತುಂಬಿದ್ದನ್ನು ನೋಡಿ ಆಶ್ಚರ್ಯಪಟ್ಟು ಅರ್ಜುನ ಮತ್ತು ದ್ರೋಣಾಚಾರ್ಯರು ಎಲ್ಲಿಂದ ಬಂತು ಅಂತ ಹುಡ್ಕೊಂಡು ಹೋದಾಗ ಏಕಲವ್ಯ ಸಿಗ್ತಾನೆ. ಅರ್ಜುನನಿಗೆ ಅಸೂಯೆ ಆಗುತ್ತೆ, ಏನು ಗುರುಗಳೇ ನಿನ್ನಂಥ ವೀರ ಇನ್ನೊಬ್ಬ ಇರಬಾರದು ಅಂತ ಅವನು ಮಾಡ್ತೇನೆ ಅಂತ ಹೇಳಿ ಯಾರಿಗೂ ಹೇಳ್ಕೊಟ್ಟಿದ್ದೀರಲ್ಲ ಅಂತ ಕೇಳಲಾಗಿ, ಇಲ್ಲಪ್ಪ ನಾ ಹೇಳ್ಕೊಟ್ಟಿದ್ದಲ್ಲ ಇವನಿಗೆ, ಮತ್ತು ಯಾರಯ್ಯ ಹೇಳ್ಕೊಟ್ರು ನಿನಗೆ, ಸ್ವಾಮಿ ನಾನು ನಿಮ್ಮನ್ನೇ ಗುರು ಅಂತ ವರೆಸಿದ್ದೇನೆ ನೋಡಿ ಅಂತ ದ್ರೋಣರ ಪ್ರತಿಮೆಯನ್ನು ಮಣ್ಣಿನಲ್ಲಿ ಮಾಡಿದ ಆಕೃತಿಯನ್ನು ತೋರಿಸಲಾಗಿ, ಹಾಗಿದ್ದರೆ ಗುರುದಕ್ಷಿಣೆ ಕೊಡು ಅಂತ ಕೇಳಿ ಉಪಾಯದಲ್ಲಿ ಆ ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆ ಅಂತ ಸ್ವೀಕಾರ ಮಾಡ್ತಾರೆ ಎನ್ನುವುದು ಕಥೆ ಮೂಲದಲ್ಲಿ ಇದೆ. ಕೆಲವರು ಇದಿಷ್ಟನ್ನೇ ನೋಡಿ ಮಹಾಭಾರತದಲ್ಲಿ ಜಾತಿ ಪದ್ಧತಿ ಅತಿರೇಕ ಇತ್ತು ಅಂತ ಆಕ್ಷೇಪ ಮಾಡುವುದಕ್ಕೆ ಅರ್ಥವಿಲ್ಲ. ಯಾಕೆಂದರೆ ಈ ನಿಷಾದಾಧಿಪತಿಗೆ ದುರ್ಯೋಧನನಿಗೆ ಏನೋ ಒಂದು ರೀತಿಯ ಸಂಬಂಧವಿತ್ತು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಬೆರಳು ಕತ್ತರಿಸಿದ ಮೇರೆಯು ಏಕಲವ್ಯ ಕೌರವರ ಕಡೆಯೇ ನಿಂತುಕೊಂಡು ಯುದ್ಧ ಮಾಡ್ತಾನಾದ್ದರಿಂದ ಇದು ಪೊಲಿಟಿಕಲ್ ಲಾಯಿಟಿ ಪ್ರಶ್ನೆ, ಜಾತಿಗಿಂತ ಮುಖ್ಯ ಅನ್ನೋದನ್ನು ನಾವು ಇಲ್ಲಿ ಗಮನ ಮಾಡಬೇಕು. ಇದು ಮಧ್ಯದಲ್ಲಿ ಬಂದರೂ ಕೂಡ ಅನೇಕರು ಇತಿಮಿತಿ ಮೀರಿ ಈ ಕಥೆಯನ್ನು ಬೆಳೆಸೋದರಿಂದ ನಾವು ಸಮಾಧಾನ ಹೇಳಬೇಕಾಗ್ತದೆ. ಮುಂದೆ ದ್ರೋಣಾಚಾರ್ಯ ಕೌರವರಿಗೆ ಪಾಂಡವರಿಗೆ ಸಮಾನವಾಗಿ ವಿದ್ಯೆಯನ್ನು ಕಲಿಸ್ತಾನೆ. ಆದರೆ ಇಲ್ಲಿ ಗುರು ಶಿಷ್ಯರಲ್ಲಿ ಸಮಾನ ಪ್ರೀತಿಯನ್ನು ತೋರಿಸಿದರೂ ಅದರಲ್ಲಿ ಒಂದು ಮನೋಗತವನ್ನು ಹೇಳ್ತೇವೆ, ಯಾರು ಚುರುಕು ಬುದ್ಧಿಯವರು, ಯಾರು ಹೀಗೆ ಹೇಳಿಕೊಟ್ರೆ ಹಾಗೆ ಸುಲಭವಾಗಿ ಕಲ್ತ್ಕೊಳ್ತಾರೆ, ಗುರುನಿಷ್ಠೆಯಿಂದ ಏಕಾಗ್ರವಾಗಿ ಕೇಳ್ತಾರೆ, ಅವರಲ್ಲಿ ಗುರುವಿಗೆ ಮೆಚ್ಚುಗೆ ಹೆಚ್ಚಾಗಿರುವುದು ಅಸಂಭವವಲ್ಲ. ಇವತ್ತಿಗೂ ನಾವು ಇದನ್ನು ಕಾಣ್ತೇವೆ. ಒಂದು ಕ್ಲಾಸಲ್ಲಿ 50 ಜನ ವಿದ್ಯಾರ್ಥಿಗಳಿದ್ದರೆ ಹೇಳಿದ ಸಮಯಕ್ಕೆ ಪ್ರಬಂಧವನ್ನು ಬರೆದು ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಬಲ್ಲ ಚುರುಕು ವಿದ್ಯಾರ್ಥಿಯಲ್ಲಿ ಹೆಚ್ಚು ಪ್ರೀತಿ ಇರುವುದು ಮಾತ್ಸರ್ಯ ಅಂತ ನಾವು ತಿಳಿಯಬಾರದು. ಇಲ್ಲಿ ಕೌರವ ಪಾಂಡವರಲ್ಲಿ ಎಲ್ಲರಿಗೂ ಸಮಾನವಾದ ಒಲವುಗಳು ಇರಲಿಲ್ಲ. ದುರ್ಯೋಧನನಿಗೆ ಗದೆಯ ಪ್ರಯೋಗದಲ್ಲಿ ಆ ಒಲವಿತ್ತು, ಧರ್ಮರಾಜನಿಗೆ ಶಲ್ಯ ಅಂದರೆ ಈಟಿ ಪ್ರಯೋಗದಲ್ಲಿಯೂ, ಅರ್ಜುನನಿಗೆ ಧನುರ್ವಿದ್ಯೆಯಲ್ಲಿಯೂ, ಭೀಮನಿಗೆ ಕುಸ್ತಿ ಮಲ್ಲಯುದ್ಧಾದಿಗಳಲ್ಲಿಯೂ ಗದೆಯಲ್ಲಿಯೂ, ಇನ್ನು ಕೆಲವರಿಗೆ ಯಾವುದರಲ್ಲಿಯೂ ವಿಶೇಷವಾದ ಪ್ರೀತಿ ಇಲ್ಲದೆ ಒಂದು ಸಾಮಾನ್ಯ ಪರಿಣತಿ ದುಶಾಸನಾದಿಗಳು,
ನೂರಾರು ಜನ ವಿದ್ಯಾರ್ಥಿಗಳು. ಆದ್ದರಿಂದ ಅರ್ಜುನನಲ್ಲಿ ವಿಶೇಷವಾದ ಪ್ರೀತಿ ಇತ್ತು. ಅವರಿಗೆ ಪ್ರೀತಿ ಇದ್ದದ್ರಿಂದ ನಿನ್ನಂಥ ಮಹಾವೀರ ಇನ್ನೊಬ್ಬ ಇಲ್ಲದೇ ಇರುವಂತೆ ಮಾಡ್ತೇನೆ ಅಂತ ಸ್ವಂತ ಮಗನಾದ ಅಶ್ವತ್ಥಾಮನಿಗೂ ಹೇಳಿಕೊಡದೇ ಇದ್ದ ಅನೇಕ ದಿವ್ಯ ಅಸ್ತ್ರಶಸ್ತ್ರಗಳನ್ನು ದ್ರೋಣರು ಅರ್ಜುನನಿಗೆ ಉಪದೇಶ ಮಾಡಿದ್ದರು. ಅವರವರಲ್ಲಿ ಬಹಳ ವಿಶಿಷ್ಟವಾದ ಪ್ರೀತಿ ಇತ್ತು. ಆ ಪ್ರೀತಿ ಇದು ಒಂದೇ ಕಡೆಯಲ್ಲ, ಅನೇಕ ಕಡೆ ಗೊತ್ತಾಗುತ್ತೆ. ವಿರಾಟ್ ನಗರದ ಹೊರವಲಯದಲ್ಲಿ ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಕೂಡ ವೇಷಾಂತರದಲ್ಲಿ ಬೃಹನ್ನಳೆಯಾಗಿದ್ದ ಅರ್ಜುನ ಎದುರುಗಡೆ ಸೈನ್ಯದಲ್ಲಿ ತನ್ನ ಮೆಚ್ಚಿನ ಗುರು ದ್ರೋಣರನ್ನು ನೋಡಿದ ಒಡನೆಯೇ ಅವರು ಹೇಳಿಕೊಟ್ಟ ವಿದ್ಯೆಯ ಬಲದಿಂದ ಸ್ವಾಮಿ ನಿಮ್ಮ ಶಿಷ್ಯ ಬಂದಿದ್ದೇನೆ ಅಂತ ಪ್ರಕಟ ಮಾಡುವಂತೆ ಎರಡು ಬಾಣಗಳನ್ನು ಹೂಡಿ ಕಿವಿ ತನಕ ಎಳೆದು ಬಿಟ್ಟರೆ ಅವು ನೇರವಾಗಿ ದ್ರೋಣನ ಪಾದ ಎಲ್ಲಿತ್ತು ಅಲ್ಲಿಗೆ ಬಂದು ನಮಸ್ಕರಿಸುವಂತೆ ನಿಂತುಕೊಳ್ತವೆ. ಅವನು ಬಿಟ್ಟ ಗುರಿ, ಬಿಟ್ಟ ವೇಗ, ಅಭಿವಾದನೆ ಮಾಡುವಂತೆ ಅದನ್ನು ನೋಡಿಯೇ ದ್ರೋಣನಿಗೆ ಕಣ್ಣಲ್ಲಿ ನೀರು ಬರುತ್ತದೆ. ಇದನ್ನು ನೋಡಿ ದುರ್ಯೋಧನಿಗೆ ಹೊಟ್ಟೆ ಉರಿ ಬರುತ್ತದೆ. ಕೆಲವು ಗುರು ಶಿಷ್ಯರ ಪ್ರೀತಿಯನ್ನು ನೋಡಿದರೆ ಕೆರೆ ಇವತ್ತಿಗೂ ಅಸೂಯೆ ಪಡುವುದನ್ನು ನಾವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಕಾಣ್ತೇವೆ. ಇಂಥದೊಂದು ಗುರು ಶಿಷ್ಯ ಜೋಡಿ ಪ್ರಾಯಶಃ ಜಗತ್ತಲ್ಲಿ ಇನ್ನೊಂದನ್ನು ಇತಿಹಾಸ ಪುರಾಣಗಳಲ್ಲಿ ತೋರಿಸುವುದು ಕಠಿಣ. ಅಷ್ಟು ಇಂದ್ರಿಯ ನಿಗ್ರಹವುಳ್ಳವನು, ರಾತ್ರಿ ಹೊತ್ತಿನಲ್ಲಿಯೂ ಅಭ್ಯಾಸ ಮಾಡಬಲ್ಲವನು, ಎಡಗೈಯಲ್ಲಿಯೂ ಬಾಣಪ್ರಯೋಗ ಮಾಡುವಲ್ಲ ಕುಶಲತೆ ಇದ್ದವನು, ಅನನ್ಯವಾದ ಗುರುಭಕ್ತಿ ಇದ್ದವನು, ಅಂಥವನನ್ನು ತಯಾರು ಮಾಡಿ ಅನೇಕ ಶಿಷ್ಯರ ಮಧ್ಯೆ ಗುರಿ ಪರೀಕ್ಷೆಯನ್ನು ಒಂದು ದಿವಸ ದ್ರೋಣರು ಏರ್ಪಡಿಸ್ತಾರೆ. ಒಂದು ವಿಸ್ತಾರವಾದ ಕಾಡಿನ ಮಧ್ಯದಲ್ಲಿ ಎಲ್ಲ ಶಿಷ್ಯರನ್ನು ನಿಲ್ಲಿಸಿ ಒಬ್ಬೊಬ್ಬರನ್ನ ಕರೆದು ನಿಮ್ಮ ಎದುರಿಗೇನು ಕಾಣುತ್ತೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಕಾಡು ಕಾಣಿಸುತ್ತೆ ಅಂತ ಒಬ್ಬ ಹೇಳಿದ. ಭೂಮಂಡಲವೇ ಕಾಣಿಸುತ್ತೆ ಅಂದ ದುಶ್ಯಾಸನ. ಇಲ್ಲ, ಮರಗಳಲ್ಲಿ ಎಲೆಗಳಿವೆ ಅಂತ ಒಬ್ಬ ಹೇಳಿದ. ಇನ್ನೊಬ್ಬ ಅಲ್ಲಿ ಎದುರುಗಡೆ ಮರದಲ್ಲಿ ಒಂದು ಗಿಣಿ ಕಾಣಿಸ್ತಾ ಇದೆ ಅಂತ ಹೇಳಿದ. ಅರ್ಜುನ ಮಾತ್ರ ಆ ಗಿಣಿಯ ಕೊರಳು ಮಾತ್ರ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಗುರಿ ಪರೀಕ್ಷೆಯಲ್ಲಿ ಗೆಲ್ತಾರೆ. ಅದೇ ರೀತಿಯಲ್ಲಿ ಅಸ್ತ್ರ ಮತ್ತು ಶಸ್ತ್ರಗಳನ್ನು ಹೇಳಿಕೊಟ್ಟಿದ್ದರು. ಹೇಳಿಕೊಡುವುದೇನು ಬಾಕಿ ಇರಲಿಲ್ಲ. ಬ್ರಹ್ಮಶಿರಸ್ಸು, ಬ್ರಹ್ಮಾಸ್ತ್ರ, ಹಯಶಿರಸ್ಸು, ಅಸ್ತ್ರಗಳನ್ನು. ಇಲ್ಲಿ ಈ ಶಬ್ದಗಳ ಅರ್ಥಗಳನ್ನು ಚೆನ್ನಾಗಿ ಗ್ರಹಿಸಬೇಕು. ಶಸ್ತ್ರವೆಂದರೆ ಕೈಯಿಂದ ಉಪಯೋಗ ಮಾಡುವ ಆಯುಧ. ಕತ್ತಿ, ಬಿಲ್ಲು, ಗುರಾಣಿ, ಮುದ್ಗರ, ತೋಸಲ, ಇವಕ್ಕೆಲ್ಲ ನಾವು ಶಸ್ತ್ರ ಅಂತ ಹೇಳ್ತೇವೆ. ಶಸ್ತ್ರಚಿಕಿತ್ಸೆ, ವೈದ್ಯಕೀಯದಲ್ಲಿ ಉಪಯೋಗ ಮಾಡ್ತೇವೆ. ಅಸ್ತ್ರ ಅಂದರೆ ಮಂತ್ರಪ್ರಯೋಗವಾಗಿ ದೂರಕ್ಕೆ ಕಣ್ಣಿಗೆ ಕಾಣದೇ ಇರುವ ಜಾಗಕ್ಕೂ ಎಸೆದು ಶತ್ರು ನಿಗ್ರಹ ಮಾಡಬಲ್ಲ. ಇವತ್ತು ಯಾವುದಕ್ಕೆ ನಾವು ಕ್ಷಿಪಣಿ ಅಂತ ಹೇಳ್ತೇವೆ, ಆ ಕ್ಷಿಪಣಿಗಳಿಗೆ ನಾವು ಅಸ್ತ್ರ ಅಂತ ಮಹಾಭಾರತ ಕಾಲದಲ್ಲಿ ಹೇಳ್ತಿದ್ದು. ಕ್ಷಿಪಣಿ ಅಂದರೆ ಕ್ಷಿಪಧಾತು, ಎಸೆ ಅಂತ ಅರ್ಥ. ಎಸೆ ಎನ್ನುವುದು ಸಂಸ್ಕೃತ ಧಾತುವಿನಿಂದ ಬಂದದ್ದು. ಅಸ್ತ್ರ ನಾವು ಎಸೆಯುತ್ತೇವೆ, ಅದು ನಮ್ಮನ್ನು ತ್ರಾಯತೆ ಕಾಪಾಡುತ್ತೆ. ಈಗ ಆಗ್ನೇಯ ಅಸ್ತ್ರ, ವಾರುಣಾಸ್ತ್ರ, ಕೌಬೇರ ಅಸ್ತ್ರ, ಯಾಮ್ಯಾಸ್ತ್ರ, ಪರ್ಜನ್ಯಾಸ್ತ್ರ, ಸೂರ್ಯಾಸ್ತ್ರ, ಇವೆಲ್ಲ ಅಸ್ತ್ರಗಳು ಹಿಂದಿನ ಕಾಲದಲ್ಲಿ ಇದ್ದವೇ ನಮಗೆ ನಂಬುವುದಕ್ಕೆ ಆಗದೇ ಇರುವಷ್ಟು ದೂರಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ಮಂತ್ರ ಅಂತ ಹೇಳ್ತೇವಲ್ಲ, ಮಂತ್ರ ಅಂದರೆ ಫಾರ್ಮುಲಾ. ಇವತ್ತು ನಾವು ಆಗ್ನೇಯಾಸ್ತ್ರ ಅಂದರೆ ಆಟಮ್ ಬಾಂಬ್, ಜಲಜನಕ, ಅದರಿಂದ ಉಂಟಾದ ಅಸ್ತ್ರ ಅದು ಪರ್ಜನ್ಯಾಸ್ತ್ರ. ಹಗಲನ್ನು ರಾತ್ರಿ ಮಾಡುವುದು, ರಾತ್ರಿಯನ್ನು ಹಗಲನ್ನು ಮಾಡುವುದು, ಆಕಾಶವನ್ನು ಬಾಣದಿಂದ ಮುಚ್ಚುವುದು, ಇದು ಲೋಕದಲ್ಲಿ ಮರೆತು ಹೋದದ್ದೇ ಮತ್ತೆ ಬರ್ತಾ ಇದೆ ಅಂತ ಕಾಣುತ್ತೆ. ಆಲ್ ನಾಲೆಡ್ಜ್ ಈಸ್ ಬೀಯಿಂಗ್ ಎಟರ್ನಲಿ ರೀಡಿಸ್ಕವರ್ಡ್, ಇದು ಪ್ಲೇಟೋ ಹೇಳಿದ ಮಾತು. ಆದ್ದರಿಂದ ಮಹಾಭಾರತದಲ್ಲಿ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆಗಳನ್ನು ನಾವು ವಿಶೇಷವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಒಂದು ದಿವಸ ದ್ರೋಣಾಚಾರ್ಯ ತನ್ನ ಶಿಷ್ಯನ ಗುರಿ ಪರೀಕ್ಷೆ ಮಾಡುವುದಕ್ಕೆ ತನ್ನ ಹೆಂಡತಿಗೆ ಹೇಳಿಕೊಟ್ಟ. ರಾತ್ರಿ ಹೊತ್ತು ಅವನು ಊಟ ಮಾಡುವಾಗ ಇವತ್ತು ದೀಪ ಹಚ್ಚಬೇಡ, ದೀಪ ಮಧ್ಯದಲ್ಲಿ ಆರಿಸಿಬಿಡು, ಏನು ಮಾಡ್ತಾನೆ ನೋಡೋಣ ಅಂತ. ಇವನು ಕವಳವನ್ನು ಕಲಸಿ ಬಾಯಿಗೆ ಹಾಕ್ಕೊಳ್ತಾ ಇದ್ದವನು. ದೀಪ ಆರಿ ಹೋದರೂ ಗುರಿ ತಪ್ಪದಂತೆ ತಟ್ಟೆಯಿಂದ ತೆಗೆದು ಬಾಯಿಗೆ ಹಾಕ್ಕೊಳ್ತಾ ಇದ್ದದನ್ನು ನೋಡಿ ಇವನಿಗೆ ಬಾಣ ಬಿಡುವುದರಲ್ಲಿ ಎಷ್ಟು ಪರಿಣತಿಯೋ, ಊಟದಲ್ಲಿ ಕವಳವನ್ನು ಎಸೆಯುವುದರಲ್ಲಿ ಅಷ್ಟು ಪರಿಣತಿಯೋ, ಮತ್ತು ರಾತ್ರಿಯಲ್ಲಿ ಗುರುಗಳು ಹೇಳಿಕೊಟ್ಟದ್ದನ್ನು ಪರೀಕ್ಷಾರ್ಥವಾಗಿ ಪ್ರಯೋಗ ಮಾಡುವುದರಲ್ಲಿ ಎಷ್ಟು ಪರಿಣತಿಯೋ, ಏನು ಕಡಿಮೆ ಇಲ್ಲ ಅನ್ನೋದನ್ನು ದ್ರೋಣಾಚಾರ್ಯ ಕಣ್ಣಿಂದ ಕಂಡು ಶಿಷ್ಯನನ್ನು ತಬ್ಬಿಕೊಳ್ತಾನೆ. ಒಂದು ಸಲ ಮೊಸಳೆ ಬಾಯಿಗೆ ಸಿಕ್ಕಿದ್ದ ದ್ರೋಣನನ್ನು ಗಂಗಾ ನದಿಯಿಂದ ಕೂಡ ಪಾರು ಮಾಡ್ತಾರೆ. ಇದೆಲ್ಲ ಗುರು ಶಿಷ್ಯರ ಪ್ರೀತಿ ತುಂಬ ಬೆಳೆಯುವುದಕ್ಕೆ ಅವಕಾಶವಾಯಿತು. ಆದರೆ ಭೀಮಸೇನ ಮತ್ತು ದುರ್ಯೋಧನರಲ್ಲಿ ಕಲಿಯುವ ಜಾಗದಲ್ಲಿಯೇ ಪರಸ್ಪರ ಸ್ಪರ್ಧೆ, ಅದು ದ್ವೇಷಕ್ಕೆ ತಿರುಗಿ
ಎಷ್ಟೋ ಸಲ ದ್ರೋಣರೆ ಬಂದು ಬಿಡು ಬಿಡು ಅಂತ ಸಮಾಧಾನ ಮಾಡಿಸುವ ಸ್ಥಿತಿ ಇತ್ತು. ಗದಾ ಯುದ್ಧ ಪ್ರಯೋಗ ಮಾಡುವಾಗ ಇದು ಯುದ್ಧ ಅಲ್ಲ, ಏನಲ್ಲ, ಪ್ರಾಯೋಗಿಕವಾಗಿ ಕಲಿಯುವಾಗಲೂ ಕೂಡ ಕೊಂದೇ ಬಿಡ್ತೇನೆ ಅನ್ನೋ ರೀತಿಯಲ್ಲಿ ಇದು ಪದೇ ಪದೇ ಬಿಡಿಸುವ ಸ್ಥಿತಿ ಇತ್ತು. ಅದನ್ನು ಕಂಡು ದ್ರೋಣರೇ ಬೆದರಿದರು. ಅಲ್ಲಿಂದ ಆಚೆಗೆ ವಿದುರನಿಗೆ ಸಮಾಚಾರ ಹೋಯಿತು, ಅಸ್ತ್ರಶಸ್ತ್ರಗಳನ್ನು ಚೆನ್ನಾಗಿ ಕಲಿಸಿದ್ದಾಯಿತು. ಭೀಷ್ಮರ ಹತ್ರ ಹೋದ ವಿದುರ, ಮಹಾರಾಜರೇ, ರಾಜ್ಯ ಅನಾಯಕವಾಗಿದೆ, ದೊರೆಗಳಿಲ್ಲ, ಪಾಂಡು ಮಹಾರಾಜ ಸತ್ತು ಎಷ್ಟೋ ವರ್ಷವಾಯಿತು, ನೀವು ಬೇಗ ಯುಧಿಷ್ಠಿರನಿಗೆ ಸಮಸ್ತ ರಾಜ್ಯಕ್ಕೆ ಪಟ್ಟಾಭಿಷೇಕ, ಯುವರಾಜ್ಯ ಪಟ್ಟಾಭಿಷೇಕ ಮಾಡಿಬಿಡಿ ಅಂತ ಒತ್ತಾಯ ಪದೇ 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 ಮಾಡ್ತಾ ಇದ್ದ. ಆಗಲೇ ಹೇಳಿದಂತೆ ಭೀಷ್ಮನಿಗೆ ಸಮಸ್ಯೆಗಳನ್ನು ಮುಂದೆ ತಳ್ಳಿಕೊಂಡು ಹೋಗು, ಯುಧಿಷ್ಠಿರನ ಪಟ್ಟಾಭಿಷೇಕ ಮಾಡಿದ್ರೆ ಇನ್ನೇನು ಸಮಸ್ಯೆ ಬರುತ್ತೋ ನೋಡೋಣ ನೋಡೋಣ ಅಂತ ತಳ್ತಾ ತಳ್ತಾ ಅನಿವಾರ್ಯವಾಗಿ ತಳ್ಳುವುದಕ್ಕಾಗದೇ ಇರುವಂಥ ಒಂದು ಪ್ರಸಂಗದಲ್ಲಿ ನಮ್ಮ ಹುಡುಗರೆಲ್ಲರೂ ಏನೇನು ಕಲಿತಿದ್ದಾರೆ ಈ ವಿದ್ಯೆ, ನಾಡಿನವರು ಎಲ್ಲರೂ ನೋಡಲಿ, ಒಂದು ವಿಸ್ತಾರವಾದ ರಂಗಭೂಮಿಯಲ್ಲಿ ಪ್ರದರ್ಶನವನ್ನು ಏರ್ಪಡಿಸೋಣ ಅಂತ ಒಂದು ನೆಪವನ್ನು ಮಾಡಿದರು. ಹಸ್ತಿನಾವಳಿಯ ಹೊರವಲಯದಲ್ಲಿ ವಿಸ್ತಾರವಾದ ರಂಗಭೂಮಿ ಸಿದ್ಧವಾಯಿತು. ಅಲ್ಲಿ ಕರ್ಣ ಪ್ರವೇಶವಾಗುತ್ತೆ, ಅದು ಮುಖ್ಯವಾದ ಘಟ್ಟ. ಒಂದೊಂದಾಗಿ ದೂರದಲ್ಲಿ ಮಡಕೆಗಳನ್ನು ಇಡುವುದು, ಪಕ್ಷಿಗಳನ್ನು ಕಟ್ಟುವುದು, ಗುರಿ ಭೇರಿಸುವುದು, ಆಕಾಶಕ್ಕೆ ಬಾಣವನ್ನು ಬಿಡುವುದು, ಇದ್ದಕ್ಕಿದ್ದಂತೆ ಮಳೆ ತರಿಸುವುದು, ಇದ್ದಕ್ಕಿದ್ದಂತೆ ಕತ್ತಲೆ ಉಂಟು ಮಾಡುವುದು, ವ್ಯಾಯಾಮದಲ್ಲಿ ನಾನಾ ರೀತಿಯ ಪ್ರೌಢಿಮೆಗಳು, ಮಲ್ಲಯುದ್ಧ, ಶಸ್ತ್ರಯುದ್ಧ, ಮಲ್ಲರು ಜಲ್ಲರು ಅಂತ ಹೇಳ್ತೇವೆ, ಲಗುಡ ಯೋಧಿನ ಕೋಲು ಹಿಡ್ಕೊಂಡು ಯುದ್ಧ ಮಾಡೋರು ಜಲ್ಲರಂತೆ, ಬರೀ ಮೈಯಲ್ಲಿ ಕುಸ್ತಿ ಮಾಡೋರು ಮಲ್ಲರಂತೆ, ಅದರಲ್ಲಿ ಶತ್ರುವನ್ನು ಕೊಂದೇ ಬಿಡುವುದು ಅಂತ ಒಂದು, ಸುಮ್ಮನೆ ಗೆಲ್ಲುವುದು ಅಂತ ಒಂದು, ಅದರ ನಾನಾ ರೀತಿಯ ಪಟ್ಟುಗಳು ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಅವುಗಳೆಲ್ಲರಲ್ಲಿ ಒಬ್ಬರಲ್ಲ ಒಬ್ಬರು ಪಾಂಡವರೇ ಹೆಚ್ಚು ನೈಪುಣ್ಯವನ್ನು ತೋರಿಸ್ತಾ ಇದ್ದರು. ಇದು ನಡೆಯಿತು ನಡೆಯಿತು, ಅವತ್ತು ದೊಡ್ಡ ಗ್ಯಾಲರಿ ಕಟ್ಟಿದ್ದಾರೆ ಕುರುವಂಶದ ಹಿರಿಯರು. ಭೀಷ್ಮ ಮೊದಲುಗೊಂಡು, ಕಣ್ಣಿಲ್ಲದೇ ಇದ್ದರು ಧೃತರಾಷ್ಟ್ರ ಮೊದಲುಗೊಂಡು, ವಿದುರ ಮೊದಲುಗೊಂಡು, ಇನ್ನೂ ಹೊರಗಿನವರು ಆಹ್ವಾನಿತರು, ಉಭಯ ವಂಶದ ಹಿರಿಯರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಪ್ರಯೋಗ ಆರಂಭವಾಯಿತು. ಒಂದಕ್ಕಿಂತ ಒಂದು ವಿಚಿತ್ರವಾದ ಪ್ರಯೋಗಗಳು ನಡೀತಾ ಇವೆ. ಆ ಪ್ರಯೋಗದಲ್ಲಿ ಅರ್ಜುನನ ಬಾಣಪ್ರಯೋಗದ ಶಬ್ದವನ್ನು ಕೇಳಿ ಆಶ್ಚರ್ಯವಾಯಿತು. ರೈ ಎನ್ನುವ ಶಬ್ದ, ಬಾಣವನ್ನು ತೆಗೆಯುವುದು ಬತ್ತಳಿಕೆಯಿಂದ, ಅದು ಎಷ್ಟು ನಾಜೂಕಾಗಿ ಎಷ್ಟು ಶೀಘ್ರವಾಗಿ ತೆರೆಯಬೇಕು, ಬಾಣ ಹೂಡಬೇಕು, ಬಿಡುವುದು, ಆ ರಭಸದಲ್ಲಿ ಕೌರವ ಪುತ್ರರಿಗಿಂತ ಧರ್ಮರಾಜಾದಿಗಳಿಗಿಂತ ಅರ್ಜುನನದು ಒಂದು ವಿಶಿಷ್ಟವಾದ ಕೈ ಇತ್ತು. ಅದು ರೊಯ್ ರೊಯ್ ಶಬ್ದವನ್ನು ಕೇಳಿ ರಂಗಭೂಮಿಯಲ್ಲಿ ಮೇಲೆ ಕೂತಿದ್ದವನು ಮಾಳಿಗೆ ಮೇಲೆ ಧೃತರಾಷ್ಟ್ರ ವಿದುರ್ನನ್ನು ಕೇಳ್ತಾನೆ, ಇದು ಯಾರ ಕೈ ಸಳಕಾಯಿದು? ಧೃತರಾಷ್ಟ್ರೋದರ ಶ್ರೇಷ್ಠ ವಿದುರಂ ಹೃಷ್ಟಮಾನಸ ಕ್ಷತ್ತ ಕ್ಷುಬ್ಧಾರ್ಣವ ನಿಭ ಕಿಮೇಶ ಸುಮಹಾಸ್ವನಃ. ಪ್ರಕ್ಷೋಭೆಗೊಂಡ ಸಮುದ್ರದಂತೆ, ಸಮುದ್ರದ ಅಲೆಗಳಂತೆ ಶಬ್ದ ಮಾಡ್ತಾ ಇದೆಯೇ, ಯಾವನ ಬಾಣಪ್ರಯೋಗ ಇದು? ಸಹಸೈವ ಉತ್ಥಿತೋರಂಗೆ ಭಿಂದನ್ಯವನ ಭಸ್ಥಳಂ. ಆಕಾಶವನ್ನು ಸೀಳುವಂಥ ಇಷ್ಟೊಂದು ಶಬ್ದ, ಒಂದು ಬಾಣವನ್ನು ಹಗ್ಗದಿಂದ ಬಿಡುವಾಗ ಇಷ್ಟೊಂದು ಶಬ್ದ, ಯಾರ ಶಬ್ದ ಅಂತ ಕೇಳುವಾಗ ಹೆಮ್ಮೆಯಿಂದ ವಿದುರ ಹೇಳ್ತಾನೆ, ಯೇಷ ಪಾರ್ಥೋ ಮಹಾರಾಜ ಫಾಲ್ಗುನಃ ಪಾಂಡುನಂದನಃ ಅವತೀರ್ಣಃ ಸ ಕವಚ ತತ್ರ ಈಶಸು ಮಹಾಸ್ವರಃ. ಬುದ್ಧಿ, ಈಗ ಅರ್ಜುನ ಬಂದಿದ್ದಾನೆ ರಂಗಭೂಮಿಗೆ, ಇದು ಅರ್ಜುನನ ಬಾಣಶಬ್ದ ಪ್ರಯೋಗ, ಕೇಳಿ ಸಂತೋಷಪಡಿ, ನೋಡೋ ಭಾಗ್ಯವಂತೂ ತಮಗಿಲ್ಲ ಅಂತ ಕೂಡಲೇ ಹೊಟ್ಟೆ ಉರಿ ಪಟ್ಟುಕೊಂಡ ಧೃತರಾಷ್ಟ್ರ ತನ್ನ ಹೊಟ್ಟೆ ಉರಿಯನ್ನು ಮುಚ್ಚಿಡಲಾರದೆ ಒಂದು ಮಾತನ್ನಾಡ್ತಾನೆ. ಇದು ಎರಡರ್ಥ ಮಾಡುವ ಒಂದು ಕೂಟ ಶ್ಲೋಕ ಇದು. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ರಕ್ಷಿತೋಸ್ಮಿ ಮಹಾಮತೆ ವೃಥಾರಣಿ ಸಮದ್ಭೂತೈ ತ್ರಿಭಿ ಪಾಂಡವ ವನ್ಹಿಭಿ. ಮೇಲ್ನೋಟಕ್ಕೆ ಏನಾಗುತ್ತೆ? ಧನ್ಯೋಸ್ಮಿ ಅನುಗೃಹೀತೋಸ್ಮಿ, ನಾನು ಧನ್ಯನಾದೇನೆ, ಜನ್ಮ ಸಾರ್ಥಕವಾಯಿತು, ನನಗೆ ಅನುಗ್ರಹವಾಯಿತು, ರಕ್ಷಿತೋಸ್ಮಿ ಕಾಪಾಡಲ್ಪಟ್ಟೆ. ಯಾಕೆಂದರೆ ಪೃಥಾರಣಿ ಸಮದ್ಭೂತೈ, ಪೃಥೆ ಅಂದರೆ ಕುಂತಿದೇವಿ, ಕುಂತಿದೇವಿ ಎಂಬ ಸಮಿತಿಯಿಂದ ಹುಟ್ಟಿದ ಮೂರು ಅಗ್ನಿಗಳು ಪಾಂಡವರು, ಯುಧಿಷ್ಠಿರ, ಭೀಮಸೇನ ಮತ್ತು ಅರ್ಜುನ ಎಂಬುವು ಯಾವತ್ತು ಹುಟ್ಟಿದವೋ ಅವತ್ತೇ ನಾನು ಧನ್ಯನಾದೆ. ನೀವು ನೋಡಿದ್ರೆ ಮೇಲರ್ಥದಲ್ಲಿ ಪಾಂಡವರ ಏಳಿಗೆಯನ್ನು ಕಂಡು ಕುರುಡು ದೊರೆ ಮೆಚ್ಚಿಕೊಂಡ ಅಂತ ನೀವು ನಂಬು ಹಾಕಿ ಕಾಣಿಸುತ್ತೆ. ಆದರೆ ಅವನ ಹಿನ್ನೆಲೆ ಹೊಟ್ಟೆ ಉರಿನ ಈಗಾಗಲೇ ನೋಡಿದ್ದವರಿಗೆ ಇದು
ಕಪಟಕ್ಕೆ ಹೇಳಿದ ಮಾತು, ಅಯ್ಯೋ ಯಾವತ್ತು ಪಾಂಡವರು ಹುಟ್ಟಿದರೋ, ಯಾವತ್ತು ನಮ್ಮ ಗುರುಗಳಿಂದ ಅವರು ವಿದ್ಯೆಯನ್ನು ಕಲಿತರೋ, ಅವತ್ತು ನಾನು ಹಾಳಾದೆ ಅನ್ನೋ ವಿಪರೀತಾರ್ಥವನ್ನು ಕೊಡುತ್ತೆ. ಅದು ಒಂದು ಕೂಟ ಶ್ಲೋಕ ಅಂದರೆ ಧೃತರಾಷ್ಟ್ರರ ಮನಸ್ಸಿಗೆ ಕಣ್ಣದೇನು ಅಲ್ಲೇ ಹಿಡಿತಾ ಇದ್ದಾರೆ ವೇದವ್ಯಾಸರು. ಸಾಯಂಕಾಲವಾಗ್ತಾ ಬಂತು. ಅರ್ಜುನನ ಕೌಶಲವನ್ನು ಎಲ್ಲ ಮೆಚ್ಚಿದ್ರು, ಅದನ್ನೇ ಪದೇ ಪದೇ ನೋಡಬೇಕು ಅಂತ ಆಸೆಪಟ್ಟರು ಎಲ್ಲ ಹುಡುಗರ ಕೈ ಸೆಳಕಕ್ಕಿಂತ. ಇನ್ನೇನು ಸೂರ್ಯ ಮುಳುಗುವುದಕ್ಕೆ ಒಂದು ಕ್ಷಣ ಇರುವಾಗ ಅರ್ಜುನನು ಇನ್ನೇನು ವಿಶ್ರಾಂತನಾಗಬೇಕು. ಹೊರಗಡೆ ಬಾಗಲಿನಿಂದ ಒಂದು ಎತ್ತರದ ಆಸಾಮಿ, ನೋಡುವಕ್ಕೆ ದೃಢಕಾಯ ಸುಂದರ ಅಂಗ, ಕಿರುಮೀಸೆ ಇದ್ದ ಒಬ್ಬ ಹುಡುಗ ತನ್ನಷ್ಟು ಎತ್ತರದ ಬಿಲ್ಲನ್ನು ಹೆಗಲಲ್ಲಿ ಧರಿಸಿಕೊಂಡು ತಾನು ಪ್ರವೇಶ ಮಾಡಿದ. ಈ ಅರ್ಜುನ ಮಾಡಿದ್ದೆಲ್ಲವನ್ನು ನಾನು ಮಾಡಿ ತೋರಿಸ್ತೇನೆ ಅಂತ ಸಡ್ಡು ಹೊಡೆದ. ಅವರು ದ್ರೋಣಾಚಾರ್ಯ ಕೇಳಿದ, ನಮ್ಮ ಅರ್ಜುನ ಅಂತ ಯಾರ್ಯಾರಿದ್ದಾರೆ ಸಭೆಯಲ್ಲಿ ಅಂತ ಕೇಳಿದಾಗ ಆ ಪ್ರಚಂಡ ಕರತಾಡನವಾಯಿತು. ನಾನಿದ್ದೇನೆ ಅಂತ ಒಂದು ಧ್ವನಿ, ಎಲ್ಲಿಂದ ಬಂತು ಅಂತ ನೋಡ್ತಾರೆ, ಅದು ಈ ಕರ್ಣ ಪ್ರವೇಶ ಮಾಡುವ ಸಂದರ್ಭ. ಅಂದರೆ ಈ ಪೂರ್ವದಲ್ಲಿ ದುರ್ಯೋಧನಿಗೆ ಕರ್ಣನಿಗೆ ಸ್ನೇಹವಿತ್ತೆ ಒಂದು ಪ್ರಶ್ನೆ ಬರ್ತದೆ. ಇಷ್ಟೊತ್ತಿಗಾಗಲೇ ಪರಶುರಾಮರಲ್ಲಿಗೆ ಹೋಗಿ ಬಂದಿದ್ದ ಕರ್ಣ, ನಿನಗೆ ಸಕಾಲದಲ್ಲಿ ನಾನು ಹೇಳಿಕೊಟ್ಟ ಅಸ್ತ್ರಶಸ್ತ್ರಗಳೆಲ್ಲವೂ ವಿಫಲವಾಗಲಿ, ನೆನಪಿಗೆ ಬರದೇ ಹೋಗಲಿ, ಮಂತ್ರಗಳು ಅಂತ ಶಾಪವನ್ನು ಹಾಕಿದ್ರು. ನಿರಾಶನಾಗಿ ಮಹತ್ವಾಕಾಂಕ್ಷೆ ಇದ್ದವನು ಹಸ್ತಿನಾವತಿಗೆ ಬಂದು ಮರಳಿದ. ಅವನಿಗೆ ಉದ್ಯೋಗವಿಲ್ಲ, ಅನ್ಎಂಪ್ಲಾಯ್ಡ್ ಸೋಲ್ಜರ್. ಕೌರವ್ರ ಕಡೆಯೂ ಸರಿಯಿಲ್ಲ, ಪಾಂಡವ್ರ ಹತ್ರ ಸೇರಿಸುವಾಗಿಲ್ಲ, ಇಡೀ ಲೋಕಕ್ಕೆ ಗೊತ್ತು ಗುರುದ್ರೋಹಿ. ಆಕಾಂಕ್ಷೆ ಇದೆ, ರಾಜ್ಯ ಬೇಕು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಇಲ್ಲಿ ರಂಗಭೂಮಿಗೆ ಬಂದರೆ ಏನಾರೋ ಒಂದು ಬೆಳಕಿನ ಕಿಂಡಿ ಸಿಕ್ಕಬೋದು, ಒಂದು ಓಪನಿಂಗ್ ಅಂತ ಅಲ್ಲಿ ಬಂದಿದ್ದಾನೆ. ಆದರೆ ಇಲ್ಲಿ ಕುಂತಿದೇವಿ ಎತ್ತರವಾದ ಆಸನದಲ್ಲಿ ಕೂತಿದ್ದಾಳೆ, ಇಂಗ್ಲೀಷಲ್ಲಿ ಬಾಲ್ಕನಿ ಅಂತ ಹೇಳ್ತೇವೆ. ಕರ್ಣನನ್ನು ಅವಳು ನೋಡಿಯೇ ಇರಲಿಲ್ಲ, ಹಡೆದ ಮಗುವನ್ನು ತೇಲಿ ಬಿಟ್ಟವಳೇ ಹೊರತು, ಅಲ್ಲಿಂದಾಚೆಗೆ ಅಧಿರಥನ ಮನೆಯಲ್ಲಿ ಬೆಳೀತಾ ಇದ್ದಾನೆ ಅಂತ ಗೊತ್ತೇ ಹೊರತು ಮುಂದಕ್ಕೆ ಎಲ್ಲೆಲ್ಲಿ ಹೋದ ಏನಾಯಿತು ಗೊತ್ತಾಗಲಿಲ್ಲ. ಇಲ್ಲಿ ಬಂದ ಅವನನ್ನು ನೋಡಿ ಕರ್ಣ ಅಂತಲೂ ಇನ್ನೂ ಗೊತ್ತಿಲ್ಲ, ಸಭೆಯಲ್ಲಿ ಅವನಿನ್ನೂ ಪ್ರಕಟ ಮಾಡಿಕೊಂಡಿಲ್ಲ. ಅವನನ್ನು ನೋಡಿದೊಡನೆಯೇ ತನ್ನ ಎದೆಯಲ್ಲಿ ಸ್ತನದಲ್ಲಿ ಹಾಲು ಉಕ್ಕಿ ಬಂದಿತು ಅಂತ ವರ್ಣನೆ ಮಾಡುತ್ತಾರೆ. ಕರುಳು ಹೇಳಿಬಿಡ್ತು ನಿನ್ನ ಮಗ ಇವನು ಎಂಬುದಾಗಿ. ಆಮೇಲೆ ಕಣ್ಣಲ್ಲಿ ನೀರು ಒಸರುತ್ತೆ, ಅದನ್ನು ಮುಚ್ಚಿಕೊಳ್ತಾಳೆ, ಹೇಳುವುದಿಲ್ಲ. ಈ ಕಡೆಯಲ್ಲಿ ಬಂದ ವ್ಯಕ್ತಿ, ನಾನಿದ್ದೇನೆ ದ್ರೋಣಾಚಾರ್ಯರೇ, ನಿಮ್ಮ ಶಿಷ್ಯ ಮಾಡಿದ್ದನ್ನೆಲ್ಲ ಕೃತಂ ಸರ್ವಮಹಂ ಮನ್ಯೇ ಸಹಿತ್ವಂಚತ್ವಯಾರಣೇ ದ್ವಂದ್ವ ಯುದ್ಧಂಚ ಪಾರ್ಥೇನ ಕರ್ತುಮಿಚ್ಛಾಮ್ಯಹಂ ಪ್ರಭೋ. ಇದು ದುರ್ಯೋಧನಿಗೆ ಮುಂದೆ ಕರ್ಣ ಹೇಳುವ ಮಾತು. ಆದರೆ ಇದು ಅಷ್ಟು ಸುಲಭದಲ್ಲಿ ಮುಗಿಯಲಿಲ್ಲ. ಅವನು ಬಂದೊಡನೆ ದುರ್ಯೋಧನ ಅವನು ಸ್ವಾಗತ ಮಾಡ್ತಾನೆ. ಸ್ವಾಗತಂತೆ ಮಹಾಬಾಹೋ, ಯಾವನಯ್ಯ ನೀನು? ಅರ್ಜುನ ಮಾಡಿದ್ದೆಲ್ಲವನ್ನು ನಾನು ಮಾಡ್ತೇನೆ ಅಂತ ಹೇಳೋನೊಬ್ಬ ಹುಟ್ಟಿ ಬಂದಿದ್ದೀಯಲ್ಲ, ನಿನಗೆ ಸ್ವಾಗತ ಅಂದ. ಅಂದರೆ ಪೂರ್ವದಲ್ಲಿ ಪರಿಚಯ ಆಯ್ತವಲ್ಲ, ಸ್ಪಷ್ಟವಿಲ್ಲ ಕಾರಣ. ಅದಕ್ಕೆ ಅದನ್ನೇ ನೋಡಿ, ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಹಿಡಿದುಕೊಳ್ಳುವನಂತೆ ನನ್ನನ್ನು ಸ್ವಾಗತ ಮಾಡುವರಿದ್ದಾರಲ್ಲ ಅಂತ. ಬೇಕಾದರೆ ಅರ್ಜುನ ಜೊತೆಯಲ್ಲಿ ನಾನು ದ್ವಂದ್ವ ಯುದ್ಧವನ್ನು ಕುಸ್ತಿ ಮಾಡುವುದಕ್ಕೂ ಸಿದ್ಧವಾಗಿದ್ದೇನೆ ಅಂತ ಹೇಳಿದ ಕೂಡಲೇ ಸಭೆಯಲ್ಲಿ ಆಳಿಗೊಂದು ಮಾತನಾಡಲು ಪ್ರಾರಂಭ ಮಾಡಿದರು. ಯಾವನಿವನು? ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ರಾಜಪುತ್ರರೇ ಸುಂಬಿರ್ತಕ್ಕ, ಬರೀ ರಾಜಪುತ್ರರಿಗೆ ಮಾತ್ರ ಮೀಸಲಿರ್ತಕ್ಕಂಥ ಒಂದು ರಂಗಭೂಮಿಯಲ್ಲಿ ಈ ವ್ಯಕ್ತಿ ಎಲ್ಲಿಂದ ಬಂದವನು ಅಂತ ಆಳಿಗೊಂದು ಮಾತಾಡ್ತಿದ್ದಾರೆ. ನೋಡೇ ಇಲ್ವಲ್ಲ, ನೋಡೇ ಇಲ್ವಲ್ಲ ಅಂತ. ಅಷ್ಟರಲ್ಲಿ ಆ ಸಭೆಯಲ್ಲಿ ಒಬ್ಬ ಮುದುಕ ಹಿಂದಿನಿಂದ ಬಂದ. ಮಗು, ನಾ ಹೇಳಿದ್ನಲ್ಲೋ ನಿನಗೆ ರಾಜಪುತ್ರ ಸಹವಾಸ ಬೇಡ ಬೇಡ ಅಂತ, ಯಾಕೋ ಬಂದೆ ನೀ ಸಭೆಗೆ ಅಂತ ಕೋಲು ಊರಿಕೊಂಡು ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡು ಬಂದ. ಅವನನ್ನು ನೋಡಿ ಸಭೆ ಘೊಳ್ಳಂದಿತು. ಅವನು ಅಧಿರಥ. ಅವನ ಮಗನಿಗೆ ಕರ್ಣನಿಗೆ ಪದೇ ಪದೇ ಹೇಳ್ತಿದ್ದ, ಎಲ್ಲಿ ಬೇಕಾದ್ರೂ ಹೋಗು, ಈ ಮಹಾರಾಜ ಕುಲದಲ್ಲಿ ಸಿಕ್ಕಾಕೋಬೇಡ, ಕೌರವ ಪಾಂಡವರ ಸಹವಾಸ ಬೇಡ ಅಂತ. ಮಗು ಅಂತ ಸಂಬೋಧನೆ ಮಾಡಿದ್ರಿಂದ ಇವನು ಯಾರಂತ ಗೊತ್ತಾಯಿತು. ಆದರೂ ಇನ್ನೂ ಪರೀಕ್ಷೆ ಮಾಡಬೇಕಲ್ಲ. ಭೀಮಸೇನ ಸಭೆಯಲ್ಲಿ ಮೇಲಕ್ಕೆದ್ದ, ಕರ್ಣನನ್ನು ಧಿಕ್ಕರಿಸ್ತಾನೆ. ತತಃ ಸ್ವಸ್ತೋತ್ತರ ಪಟ ಸಪ್ರಸ್ವೇದ ಸವೇ ಪತು ವಿವೇಷ ಅಧಿರಥೋರಂಗಂ ಎಷ್ಟಿ ಪ್ರಾಣೋ ಹ್ವಯನ್ಯ. ಕೈಯಲ್ಲಿ ಕೋಲೂರ್ಕೊಂಬಂದ ಮುದುಕ ಅಂತ ಹೇಳಿದ್ದಾರೆ. ಕರ್ಣ ಅವನಿಗೆ ನಮಸ್ಕಾರ ಮಾಡಿದ ಅಂತ ಹೇಳಿದ್ದಾರೆ. ಭೀಮ ದರ್ಪದಿಂದ ನೋಡಿದ, ಲೇ ನೀನು ಯಾರನ್ನೋದು ಗೊತ್ತಾಯಿತು, ಸೂತಪುತ್ರ.
ಸೂತಪುತ್ರ ಬಂದು ನಿನ್ನಿಲ್ಲಿ ಕರೆದವ್ರು ಯಾರು ಸಭೆಗೆ, ಕ್ಷತ್ರಿಯ ಕುಮಾರ ಸೇರಿದ ಸಭೆಗೆ, ನೀನು ಅರ್ಜುನನ ಜೊತೆಯಲ್ಲಿ ದ್ವಂದ್ವ ಯುದ್ಧ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆಯಲ್ಲ, ಈ ನಿನ್ನ ಆಹ್ವಾನವನ್ನು ಒಪ್ಪಿಕೊಂಡವರು ಯಾರು, ನಿನಗೆ ಅವಕಾಶ ಕೊಟ್ಟವರು ಯಾರು, ಸೂತ ಕುಲದವನಿಗೆ ಇಷ್ಟು ಧೈರ್ಯ ಬಂದದ್ದು ಹೇಗೆ ಅಂತ ನಿಂದಾ ವಾಕ್ಯಗಳನ್ನು ಆಡಲಾಗಿ ಅಲ್ಲಿಂದ ಆಚೆಗೆ ಕೃಪಾಚಾರ್ಯ ಮಾತನ್ನು ಎತ್ತಿಕೊಳ್ತಾನೆ. ಬಹಳಷ್ಟು ಚಕಮಕಿ ವಾಕ್ಯಗಳೆಲ್ಲ ನಡೆಯುತ್ತೆ ಒಂದಕ್ಕೊಂದಕ್ಕೆ. ಅಲ್ಲಿಂದಲ್ಲೇ ದುರ್ಯೋಧನ, ಯಾವ ಜಾತಿ ಆದರೇನು, ಮನುಷ್ಯನಿಗೆ ಜಾತಿ ಮುಖ್ಯವಲ್ಲ ಅಂತ ಇವತ್ತು ನೀವು ಮೆಚ್ಚಿಕೊಳ್ಳತಕ್ಕ ಕೆಲವು ಮಾತುಗಳನ್ನು ಆಡಿದರು. ಅವನು ಉದಾರ ಬುದ್ಧಿಯಿಂದ ಜಾತಿಯನ್ನು ತಿರಸ್ಕರಿಸಿ ಗುಣಕ್ಕೆ ಮತ್ಸರಗೊಂಡು ಕರ್ಣನನ್ನು ಪ್ರೀತಿ ಮಾಡಿದ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ. ಮೂರು ಭಾರತದಲ್ಲಿ ಬೇರೆ ಭಾಷೆ ಭಾರತಗಳಲ್ಲಿ ಉದಾತ್ತ ನಾಯಕ ಅಂತ ನೀವು ದುರ್ಯೋಧನ ಚಿತ್ರ ಮಾಡ್ಬೋದು. ಅವನು ಆಡ್ತಕ್ಕ ಮಾತುಗಳನ್ನು ನೋಡಿದರೆ ಮಾತ್ರ ದುರ್ಯೋಧನ ಆಡಿದ ಅಂತ ನಂಬುವುದು ಕಷ್ಟವಾಗುತ್ತೆ. ಅಗ್ನಿ ನೀರಿಂದ ಹುಟ್ಟಿತು, ಅಗ್ನಿಯ ತೇಜಸ್ಸನ್ನು ನೋಡಿದರೆ ಅದು ನೀರಿನ ಕುಲ ಅಂತ ಯಾರನ್ನು ಹೀನಮಾನ ನೋಡ್ತಾರಿಯೇ. ವಜ್ರಾಯುಧವೆಂಬುದು ದಧೀಚನ ಬೆನ್ನು ಮೂಳೆಯಿಂದ ಹುಟ್ಟಿತು ಅಂತ ಯಾರು ತಿರಸ್ಕಾರ ಮಾಡ್ತಾರಿಯೇ. ಷಣ್ಮುಖ ಅಗ್ನಿಯಿಂದ ಹುಟ್ಟಿದ ಅಂತ ತಿರಸ್ಕಾರ ಮಾಡ್ತಾರಿಯೇ. ಬ್ರಾಹ್ಮಣರು ಕ್ಷತ್ರಿಯರಿಂದ ಹುಟ್ಟಿದ್ರು ಅಂತ ತಿರಸ್ಕಾರ ಮಾಡ್ತಾರಿಯೇ. ದ್ರೋಣಾಚಾರ್ಯರೇ, ನೀವು ಕಲಶದಿಂದ ಮಡಿಕೆಯಿಂದ ಬಂದ್ರಿ, ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿದ್ದಾರಿಯೇ. ಕೃಪಾಚಾರ್ಯರೇ, ಶರಸ್ತಂಭದಲ್ಲಿ ಹುಟ್ಟಿದ್ರು, ನಿಮ್ಮನ್ನು ಯಾರು ಜನ್ಮ ಜಾಲಾಡಿದ್ದಾರಿಯೇ. ಇವನು ಕರ್ಣಕುಂಡಲ ಸಮೇತವಾಗಿ ಹುಟ್ಟಿದ್ದಾನೆ ಮಹಾವೀರ, ಆದ್ದರಿಂದ ಇವನ ಜನ್ಮ ಯಾವುದು ಅಂತ ಕೇಳಬೇಡಿ ಅಂತ ನೋಡುವುದಕ್ಕೆ ಉದಾತ್ತವಾದ ಮಾತುಗಳನ್ನು ದುರ್ಯೋಧನ ಆಡುವುದು ನಿಜ. ಆದರೆ ಈ ಮಾತುಗಳ ಹಿಂದೆ ಇದ್ದದ್ದು ಕರ್ಣನ ಸಖ್ಯ ತನಗೆ ಸಿಕ್ಕರೆ ಅರ್ಜುನನ ಮೇಲೆ ಒಂದು ದೊಡ್ಡ ಶಸ್ತ್ರ ಸಿಕ್ಕತ್ತಲ್ಲ ಅನ್ನುವಂಥ ಒಂದು ಭಾವನೆ. ಅಲ್ಲಿ ಎಲ್ಲರೂ ನಕ್ಕುಬಿಟ್ಟರು, ಕರ್ಣನಿಗೆ ಅವಕಾಶ ಸಿಕ್ಕಲಿಲ್ಲ ಆ ಜಾಗದಲ್ಲಿ. ಕರ್ಣ ಅಪಮಾನಿತನಾದ, ಆದ್ದರಿಂದ ಪಾಂಡವರ ಮೇಲೆ ಇನ್ನಷ್ಟು ದ್ವೇಷ ಬೆಳೆಯಿತು ಅವನಿಗೆ. ಆ ಸಭೆ ಬರ್ಖಾಸ್ತಾಯಿತು. ಅವತ್ತು ಅರ್ಜುನ ಸರ್ವಶ್ರೇಷ್ಠ ಈ ಪಂದ್ಯ ಪುರುಷ ಅಂತ ಇವತ್ತು ಹೇಳೋ ಹಾಗೆ ಕ್ರಿಕೆಟಲ್ಲಿ ಅರ್ಜುನ್ ಎಲ್ಲ ಮೆಚ್ಚಿಕೊಂಡರು. ಗದಾಯುದ್ಧ ವರ್ಷ ತೋರಿಸುವುದರಲ್ಲಿ ಭೀಮನನ್ನು ಮೀರಿಸೋರಿಲ್ಲ ಅಂತಲೂ, ಪಂಚಪಾಂಡವರು ಕೌರವರೆಲ್ಲರಿಗಿಂತ ತಮ್ಮ ತಮ್ಮ ಕೌಶಲವನ್ನು ಮೆರೆಯಲಾಗಿ ಇಡೀ ಸಭೆ ಕರತಾಡನ ಮಾಡಿ ಭೀಷ್ಮನ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಅಲ್ಲಿಂದಾಚೆಗೆ ಮರು ದಿವಸದಿಂದ ಮರು ದಿವಸಕ್ಕೆ ದ್ರೋಣನ ಮನಸ್ಸಿನಲ್ಲಿದ್ದ ಒಂದು ಆಸೆ ಈಡೇರಬೇಕಾಯಿತು. ಗುರುದಕ್ಷಿಣೆ ಕೊಡುವ ಕಾಲ ಬಂತು. ಗುರುದಕ್ಷಿಣೆ ಕೊಟ್ಟರೆ ದಕ್ಷಿಣೆ ತಗೊಂಡು ಹೋಗಿ ಅಂತ ಕಳಿಸೋದಲ್ಲ, ಗುರುದಕ್ಷಿಣೆ ನಾವು ಕಲಿತಿದ್ದು ಕೊಡುವುದು. ನಮ್ಮನೇಲಿ ಎದ್ದುಕೊಂಡು ಊಟ ಮಾಡಿಕೊಂಡು ಬಂದವರಿಗೆಲ್ಲ ಪಾಠ ಕಲಿಸ್ತಾ ಇರಿ, ಪಾಠಶಾಲೆ ನಮ್ಮಲ್ಲಿ ಇರಲಿ ಅಂತ ಧೃತರಾಷ್ಟ್ರಾದಿಗಳು ಹೇಳಿದರು ಕೂಡ. ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆ ಅಂತ ಗೌರವಕ್ಕೆ ಕೊಡಬೇಕಲ್ಲ, ಅದಕ್ಕಾಗಿ ಕೌರವರೆಲ್ಲ ಹೋಗಿ ನಾವು ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಬೇಕು, ಪಾಂಡವರಲ್ಲಿ ಕೊಡೋ ಶಕ್ತಿ ಇಲ್ಲ, ಅವರಿಗೆ ಸ್ವತಂತ್ರವಾದ ಧನವಿಲ್ಲ. ದುರ್ಯೋಧನಾದಿಗಳು ಕೇಳಿದರು ಭೀಷ್ಮ ಪ್ರೇರಿತರಾಗಿ. ಅವರು ಬಹಳ ಹೊತ್ತು ಚಿಂತೆಯಿಂದ ತಲೆ ಕೆಳಗೆ ಹಾಕಿ, ಮಕ್ಕಳಿರ, ನಾನೊಂದು ಗುರುದಕ್ಷಿಣೆ ಕೇಳ್ತೇನೆ, ನಿಮ್ಮ ಕೈಲಿ ಆಗತ್ಯ ಕೊಡೋದಕ್ಕೆ. ಬಾಯಿ ಮಾತಿನಲ್ಲಿ ವೀರನಾಗಿದ್ದ ದುರ್ಯೋಧನ ಏನು ಕೇಳಿ ಉಗುಳೇ ಕೊಡ್ತೇವೆ ಅಂತ ಹೇಳಲಾಗಿ, ನನಗೆ ಬಾಲ್ಯದಲ್ಲಿ ಅಪಮಾನ ಮಾಡಿದ್ದ ದ್ರುಪದನನ್ನು ನೀವು ಆ ದೊರೆಯನ್ನು ಎಡ್ಕೊಂಬಂದು ನನ್ನ ಮಂಚಕ್ಕೆ ಕಟ್ಟಬೇಕು ಬೆಳಗ್ಗೆ ಆಗೋದ್ರೊಳಗೆ, ಅದನ್ನು ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ನಾನು ಬಹಳ ಸುಲಭವಾಗಿ ಮಾಡ್ತೇವೆ ಅಂತ ಸೈನ್ಯವನ್ನು ತಗೊಳ್ಳದೆ 100 ಜನ ಅಂಗಡಿಗೆ ಹೋಗಿ ಕಡಲೆಪುರಿ ತಗೊಂಬರೋ ಸುಲಭ ಅಂತ ತಿಳ್ಕೊಂಡು ಹೋಗಿ ಕೈ ಮಾಡಿ ದ್ರುಪದನ ಕಡೆಯವರಿಂದ ಬಂಧಿಸಲ್ಪಟ್ಟು ಹಿಗ್ಗಾ ಮುಗ್ಗಾಗಿ ಹೊಡೆಯಲ್ಪಟ್ಟು ನಿಗ್ರಹೀತರಾಗಿ ಬಿದ್ದದ್ದು ಇದು ಒಂದು. ಬರಲಿಲ್ಲ ಹುಡುಗರು, ಯಾಕೆ ಬರಲಿಲ್ಲ ಅಂತ ಚಿಂತಾಕ್ರಾಂತರಾಗಿದ್ದಾಗ ದ್ರೋಣಾಚಾರ್ಯರು, ಭೀಷ್ಮರು, ಪಾಂಡವರು ಬಂದರು. ಗುರುಗಳೇ, ಯಾತಕ್ಕೆ ಚಿಂತೆ ಮಾಡ್ತಿದ್ದೀರಿ ಅಂತ ಕೇಳಲಾಗಿ, ಅಯ್ಯ ಗುರುದಕ್ಷಿಣೆ ಕೊಡ್ತೇವೆ ಅಂತ ಹೋದರೂ ಅವ್ರ ಸ್ಥಿತಿ ಏನಾಯ್ತೋ ಗೊತ್ತಿಲ್ಲ, ನಾ ಕೇಳಿದ್ದು ಪ್ರಬಲವಾದ ಗುರುದಕ್ಷಿಣೆ, ಹಣ ಅಲ್ಲ ಕಾಸಲ್ಲ, ವೀರ್ಯ ಪ್ರದರ್ಶನ ಮಾಡಿ ನಾನು ಶತ್ರುವನ್ನು ಬಗ್ಗುಬಡಿಬೇಕು ಅಂತ ಕೇಳಿದೆ. ಈಗ ನೀವು ಯಾರಾದರೊಬ್ಬರು ಹೋಗಿ ಆ ದ್ರುಪದನನ್ನು ಬಗ್ಗುಬಡಿಬೇಕು, ನಿಮ್ಮ ಸೋದರನ್ನು ಬಿಡಿಸ್ಕೊಂಬರಬೇಕು, ದ್ರುಪದನನ್ನು ಎಳ್ಕೊಂಬರಬೇಕು, ನನ್ನ ಮಂಚದ ಕಾಲಿಗೆ ಕಟ್ಟಬೇಕು, ಮಾಡ್ತೀರಾ ಅಂತ ಕೇಳಲಾಗಿ ಅರ್ಜುನ ಸಂತೋಷದಿಂದ ಒಪ್ಪಿಕೊಂಡ. ಗುರುಗಳೇ, ನಿಮ್ಮ ಅನುಗ್ರಹ ಇದ್ದರೆ ಆಗದೆ ಅದು ಕೆಲಸವೇನು ಅಂತ ಹೇಳಿ ಐವರೂ ಪಾಂಡವರು ಒಟ್ಟಿಗೆ ರಥಾರೂಢರಾಗಿ ಹೊರಡ್ತಾರೆ. ಮುಂದೆ ನಡೆದ ಯುದ್ಧದ ಕ್ರಮವನ್ನು ವರ್ಣಿಸಿಲ್ಲ, ಅದು ನಮ್ಮ ಕಾದಂಬರಿಗಳಲ್ಲಿ ರಾಜಕೀಯ ರಾಜಸೂಯದ ರಾಜಕೀಯ ರಾಜಸೂಯ ಅದೊಂದು ಅನರ್ಥಗಳಲ್ಲಿ ತಾವು ನೋಡಬೇಕು. ಇಂಥ ವಿಷಯವನ್ನು ಮುಂದೆ ಬರುವ ಕವಿಗಳಿಗೆ ಬಿಟ್ಟುಬಿಟ್ಟಿದ್ದಾರೆ ವೇದವ್ಯಾಸರು, ಕಥೆಯ ಚೌಕಟ್ಟು ಮಾತ್ರ ಕೊಟ್ಟಿದ್ದಾರೆ. ಯಾವ ಸೈನ್ಯವೂ ಇಲ್ಲದ ಪಂಚಪಾಂಡವರು ಉಪಾಯವಾಗಿ ತಂತ್ರಗಾರಿಕೆಯಿಂದ ದ್ರುಪದನಲ್ಲಿ ಪ್ರವೇಶ ಮಾಡಿ ಅರ್ಜುನನ ತೇಜಸ್ಸನ್ನು ಕಂಡು ದ್ರುಪದ ಬೆರಗಾಗಿ, ಇವನು ನನ್ನ ಅಳಿಯನಾದರೆ ಎಷ್ಟು ಚೆನ್ನ ಅಂತ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಅವನನ್ನು ಕೈ ಸರಿ ಹಿಡಿದು ಉಪಾಯದಲ್ಲಿ ಕಟ್ಟಿ ಎಳ್ಕೊಂಬಂದು
ದ್ರೋಣರೆದರಿಗೆ ಅವರು ಮಂಚದ ಕಾಲಿಗೆ ಕಟ್ಟಿಬಿಡ್ತಾನೆ ಅರ್ಜುನ. ಭೀಮಸೇನ ರಕ್ಷಕನಾಗಿ ನಿಲ್ತಾನೆ, ಧರ್ಮರಾಜ, ನಕುಲ, ಸಹದೇವ. ಇದು ಹೇಗೆ ನಡೆಯಿತು ವಿಸ್ತಾರವಾಗಿ ವರ್ಣಿತವಾಗಿಲ್ಲ. ಇದನ್ನು ಕಂಡು ತುಂಬ ಸಂತೋಷಪಟ್ಟರು ದ್ರೋಣಾಚಾರ್ಯರು. ಆವಾಗ ಹುಸೆನೆಗೆ ನಗುತ್ತಾ ಬಿಚ್ಚಿ ಹೋಗಿದ್ದ ತಮ್ಮ ದಲೆ ಜುಟ್ಟನ್ನು ಕಟ್ಟಿಕೊಂಡು ಕೈಗಳನ್ನು ಕಟ್ಟಿಕೊಂಡು, ಮಹಾರಾಜ ದ್ರುಪದನೇ, ನಿನಗಿಂತಹ ದುಸ್ಥಿತಿ ಆಗಬಹುದೇ? ಸಮಸಮವಾಗಿದ್ದವರಲ್ಲಿ ಮಾತ್ರ ಮೈತ್ರಿ, ಪ್ರೇಮ, ಸ್ನೇಹ ಅಂತ ಹೇಳಿದೆಯಲ್ಲ, ಈಗ ನಾನು ನೀನು ಸಮವಾಗಿದ್ದೇವೆ, ಎಲ್ಲಿ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಹಿಂದೆ, ಈಗಲಾದರೂ ಕೊಡ್ತೀಯಾ? ಕೊಡುವಂಥ ಬಲಾತ್ಕಾರವಾಗಿ ಸ್ವೀಕಾರ ಮಾಡ್ತಾರೆ. ಅವು ಈ ಹಸ್ತಿನಾಪುರಕ್ಕೆ ಸಮೀಪದಲ್ಲಿದ್ದ ಐದಾರು ಹಳ್ಳಿಗಳನ್ನು ಒಳಗೊಂಡಂತೆ ಅರ್ಧ ರಾಜ್ಯವನ್ನು, ಮಾಕಂದೀಂ ಅಥ ಗಂಗಾಯಾಹ ತೀರೇ ಜನಪದಾಯುತಃ ಸೋಧ್ಯಾವಸದ್ದೀನ ಮನಃ ಕಾಂಪಿಲ್ಯಂಚ ಪುರೋತ್ತಮಂ ದಕ್ಷಿಣಾಂಶಾಪಿ ಪಂಚಾಲಾನ್ ಯಾವಚರ್ಮಣ್ವತಿ ನದಿ. ಕೆಳಗಡೆ ಚರ್ಮಣ್ವತಿ ನದಿ, ಮೇಲುಗಡೆಯಲ್ಲಿ ಗಂಗಾ ನದಿ, ಅವುಗಳ ಮಧ್ಯದಲ್ಲಿದ್ದ ಭಾಗವನ್ನು ಕಾಂಪಿಲ್ಯವನ್ನು ರಾಜಧಾನಿ ಮಾಡಿಕೊಂಡು ದ್ರುಪದ ಆಳುವಂತೆ, ಗಂಗೆಗೆ ಉತ್ತರದ ಭಾಗವನ್ನೆಲ್ಲ, ಮಾಕಂದೀಂ ಅಹಿಚ್ಛತ್ರಂ ಇವೆಲ್ಲವನ್ನು ಒಳಗೊಂಡು ದ್ರೋಣಾಚಾರ್ಯ ಬಲಾತ್ಕಾರವಾಗಿ ಕಸಿದುಕೊಳ್ತಾನೆ, ಅದು ತನ್ನ ರಾಜ್ಯ ಅಂತ ಮಾಡಿಕೊಳ್ತಾನೆ. ಅಲ್ಲಿ ಇವತ್ತಿಗೆ ಗುರುಗ್ರಾಮ ಅನ್ನುವ ಹಳೆಯ ಹೆಸರು, ಗುರುಗಾಮ ಅನ್ನೋ ಹೆಸರಲ್ಲಿ ದ್ರೋಣಾಚಾರ್ಯ ರಾಜ್ಯಭಾರ ಮಾಡಿದ ಜಾಗ ಅಂತ ಹೇಳ್ತಾರೆ. ಇದು ಒಂದು ಭಾಗ, ಇದು ನಿರ್ಣಾಯಕವಾದ ಘಟ್ಟ. ದ್ರೋಣ ಯಶಸ್ವಿಯಾದ, ಶತ್ರುವನ್ನು ಬುಗ್ಗುಬಡಿದ. ಇಲ್ಲಿ ಮತ್ತೆ ಕೌರವರಿಗೆ, ಪಾಂಡವರಿಗೆ ಮಾರ್ಸವ್ಯ ಹೆಚ್ಚು ಬೆಳೀತಾ ಬರುತ್ತೆ. ಇದರಲ್ಲಿಯೂ ನಮ್ಮನ್ನು ಬಿಡಿಸ್ಕೊಂಬಂದು ಅವನ ಕೈಯಲ್ಲಿ ಪ್ರಾಣ ಭಿಕ್ಷೆ ಪಡೆಯುವಂತಾಯ್ತಲ್ಲ ಅಂತ ದುರ್ಯೋಧನಾದಿಗಳು ಹೊಟ್ಟೆ ಹೊಡಿಬಿಟ್ಕೊಳ್ತಾರೆ. ಈ ಕಡೆಯಲ್ಲಿ ಯುಧಿಷ್ಠರನ್ನು ಜನಗಳೆಲ್ಲ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಅಸಿ ಯುದ್ಧೇ ಗದಾ ಯುದ್ಧೇ ರಥಯುದ್ಧೇ ಚ ಪಾಂಡವ ಸಂಕರ್ಷಣ ಹತ ಶಿಕ್ಷದ್ವಯಿ ಶಶ್ವತಿ ಶಿಕ್ಷಾ ಮೃಕೋದರ. ಧರ್ಮರಾಜ ಹೇಳಿದ, ಏ ಭೀಮ, ನೀವು ಸ್ವಲ್ಪ ಮಟ್ಟಿಗೆ ದ್ವಾರಕಾಪುರಿಗೆ ಹೋಗಿ ನಮ್ಮ ಕೃಷ್ಣನಲ್ಲಿ ಮತ್ತು ಬಲರಾಮನಲ್ಲಿ ಅವನಲ್ಲಿರ್ತಕ್ಕಂಥ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಬ ಅಂತ ಹೇಳಿದ್ರಿಂದ ಇದು ಸ್ಪೆಷಲ್ ಟ್ರೈನಿಂಗ್. ಅಸಿ ಯುದ್ಧೇ ಕತ್ತಿಯುದ್ಧದಲ್ಲಿ ಗದಾ ಯುದ್ಧೇ ರಥಯುದ್ಧೇ ದ್ವೈರಥ ಯುದ್ಧದಲ್ಲಿ ಸಂಘರ್ಷಣ ಹತಿ ಬಲರಾಮನಿಂದ ಈ ಸಂದರ್ಭದಲ್ಲಿ ವೃಕೋದರ ಭೀಮಸೇನ ವಿಶೇಷ ಶಿಕ್ಷಣವನ್ನು ಪಡೆದುಕೊಂಡು ಬಂದ ದಿವಸಕ್ಕೆ ಧೃತರಾಷ್ಟ್ರನ ಕಿವಿಯಲ್ಲಿ ವಿದುರ ಮತ್ತೆ ಮಾತನ್ನಾಡಿದ, ಮಹಾರಾಜರೇ, ತಳ್ಳಿದ್ರಿ ಭೀಷ್ಮರೇ, ತಳ್ಳಿದ್ರಿ, ಮುಂದಕ್ಕೆ ತಳ್ಳಿದ್ದೀರಿ, ಈಗಲಾದರೂ ಪಟ್ಟಾಭಿಷೇಕ ಮಾಡಿಬಿಡಿ ಧರ್ಮರಾಜನಿಗೆ. ಕಾಲ ಮಿಂಚಿ ಹೋದರೆ ರಾಜಕೀಯದಲ್ಲಿ ಹೋದ ಕ್ಷಣ ಮತ್ತೆ ಬರುವುದಿಲ್ಲ, ಮಕ್ಕಳಲ್ಲಿ ವೈರಾಗುವುದು ಬೇಡ, ಇನ್ನು ಬುದ್ಧಿ ಬಲಿಯದೇ ಇದ್ದಾಗಲೇ ರಾಜ್ಯ ಹಂಚಿಬಿಡಿ ಎಂಬುದಾಗಿ ಹೇಳಿದ.